ಇವತ್ತು ನಾವು ದೇವರ ವಾಕ್ಯವನ್ನು ಈಗ ಧ್ಯಾನ ಮಾಡಲಿದ್ದೇವೆ ನಾನು ಮುಂಚಿತವಾಗಿ ಹೇಳಿದಂತೆ ಈ ಕಾರ್ಯಕ್ರಮದಲ್ಲಿ ಮಾತಾಡಲ್ಪಡುವ ಸಂದೇಶವೆಲ್ಲವೂ ಕೂಡ ಕರ್ತನ ಪ್ರವಾದನೆಗಳು ಪ್ರವಾದನೆಗಳ ವರ ಪ್ರವಾದಿಗಳು ಇದರ ಕುರಿತು ಇರುವಂತದ್ದಾಗಿರುವುದು ಇವೆಲ್ಲವನ್ನೂ ನಾವು ತಿಳಿದಿರುವಂತಹ ಕಾರ್ಯವೇ ಇಂದು ಒಂದು ಹೊಸ ಸಂದೇಶವನ್ನು ನಾವು ಧ್ಯಾನ ಮಾಡಿ ನೋಡಲಿದ್ದೇವೆ ಈ ಸಂದೇಶವು ಹೇಳಲು ಬರುವಂತದ್ದು ಏನು ಎಂದು ಕೇಳಿದರೆ ಕಡೆಯ ಕಾಲದ ಪ್ರವಾದನೆಗಳು ಹಾಗೂ ಕೆಲಸಗಳು ಕಡೆಯ ಕಾಲದಲ್ಲಿ ಒಂದು ಗುಂಪು ಪ್ರವಾದಿಗಳನ್ನು ದೇವರು ಎಬ್ಬಿಸುವರು ಆ ಪ್ರವಾದಿಗಳು ಯಾವ ಕೆಲಸವನ್ನು ಅವರು ಮಾಡಬೇಕು ಎನ್ನುವದನ್ನು ಸತ್ಯವೇದವು ನಮಗೆ ಕಲಿಸಿಕೊಡುತ್ತದೆ ಇದರ ಕುರಿತು ಇಂದು ನಾವು ಧ್ಯಾನ ಮಾಡಲಿದ್ದೇವೆ ಎಲ್ಲ ಕಾಲಘಟ್ಟಗಳಲ್ಲಿಯೂ ಪ್ರವಾದಿಗಳು ಇದ್ದರು ಹಳೆ ಒಡಂಬಡಿಕೆ ಕಾಲದಲ್ಲಿ ಇದ್ದರು ಹೊಸ ಒಡಂಬಡಿಕೆ ಕಾಲಘಟ್ಟದಲ್ಲಿಯೂ ಇದ್ದರು ಕಡೆಯ ಕಾಲದಲ್ಲಿ ಮತ್ತೆ ಬರಲಿದ್ದಾರೆ ಈ ಪ್ರವಾದನೆಯುಕ್ತವಾಗಿರುವ ಸೇವೆ ಮಾತ್ರವೇ ಎಲ್ಲಾ ಕಾಲಘಟ್ಟಗಳಲ್ಲಿಯೂ ಕರ್ತನ ಮುಖಾಂತರವಾಗಿ ಉಪಯೋಗಿಸಲ್ಪಡುವಂಥದ್ದಾಗಿಯೂ ಎಣಿಸಲ್ಪಡುತ್ತದೆ ಕೆಲವು ಸೇವೆಗಳು ಕೆಲವು ಕಾಲಘಟ್ಟಕ್ಕೆ ಮಾತ್ರ ಸೀಮಿತವಾದದ್ದು ಕೆಲವು ಸೇವೆಗಳನ್ನು ಗಮನಿಸಿ ಹಳೆ ಒಡಮಡಿಕೆ ಕಾಲದಲ್ಲಿ ಇದ್ದಿರುವುದು ಹೊಸ ಒಡಮಡಿಕೆ ಕಾಲದಲ್ಲಿ ಇರುವುದಿಲ್ಲ ಕಡೆಯ ಕಾಲದಲ್ಲಿಯೂ ಇರುವುದಿಲ್ಲ ಕೆಲವು ಸೇವೆಗಳನ್ನು ನೋಡಿ ಅದು ಹೊಸ ಉಡಮಡಿಕೆ ಕಾಲದಲ್ಲಿ ಇದ್ದಿರುವುದು ಹಳೆ ಉಡಮಿಕೆ ಕಾಲದಲ್ಲಿ ಇದ್ದಿರುವುದಿಲ್ಲ ಆದರೆ ಈ ಪ್ರವಾದನೆಯ ಕರುವಿಕೆ ಪ್ರವಾದನೆಯ ಸೇವೆ ಎನ್ನುವದ್ದು ಮಾತ್ರವೇ ಮೂರು ಕಾಲಘಟ್ಟಗಳಲ್ಲಿಯೂ ಇದೆ ಆದರೆ ಮೂರು ಕಾಲಘಟ್ಟಗಳಲ್ಲಿ ಅವರು ಮಾಡಿರುವ ಕೆಲಸ ಕಾರ್ಯಗಳು ಮಾತ್ರ ಬೇರೆ ಬೇರೆ ವಿಧಗಳಲ್ಲಿ ಇದೆ ಪ್ರತಿ ಕಾಲಘಟ್ಟಗಳಲ್ಲಿಯೂ ಈ ಒಂದು ಪ್ರವಾದಿಗಳಿಗೆ ಒಂದೊಂದು ವಿಧವಾಗಿರುವ ಕೆಲಸಗಳು ಕೊಡಲ್ಪಡುವಂತದಾಗಿದೆ ಕಡೆಯ ಕಾಲದಲ್ಲಿ ಎಬ್ಬಿಸಲ್ಪಡುವಂತಹ ಪ್ರವಾದನೆಯ ತಲೆಮಾರಿಗೆ ಸೇರಿದಂತಹ ಕರ್ತನಿಂದ ಎಬ್ಬಿಸಲ್ಪಡುವಂತಹ ಕಡೆಯ ಕಾಲದ ಪ್ರವಾದನೆಯ ತಲೆಮಾರು ಮಾಡುವುದಕ್ಕಾಗಿ ಅತಿ ದೊಡ್ಡ ಒಂದು ಕೆಲಸವನ್ನ ಕರ್ತನು ಮುಂಚಿತವಾಗಿ ಅದನ್ನು ಏರ್ಪಡಿಸಿಟ್ಟಿದ್ದಾರೆ ಅದನ್ನು ನಾವು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳಬೇಕು ಸೇವೆಯಲ್ಲಿ ಮಾತ್ರವಲ್ಲದೆ ಎಂತ ಸ್ಥಳದಲ್ಲಿಯಾದರೂ ನಮಗೆ ಕೊಡಲ್ಪಟ್ಟಿರುವಂತಹ ಕೆಲಸ ಏನು ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಗ್ರಹಿಸಿಕೊಂಡರೆ ಮಾತ್ರವೇ ಆ ಕೆಲಸದಲ್ಲಿ ಬಹಳ ಚೆನ್ನಾಗಿ ಕ್ರಮವಾಗಿ ಮುಂದುವರಿಯಲು ಸಾಧ್ಯವಾಗುವುದು ಕರ್ತನ ಸೇವೆಯಲ್ಲಿ ಇದು ಬಹು ಉಳ್ಳದ್ದಾಗಿ ಕಂಡುಬರುವಂಥದ್ದು ನನಗೆ ಕರ್ತನ ಕೊಟ್ಟಿರುವಂಥ ಕರುವಿಕೆಯನ್ನು ಯಾವ ಸೇವೆಯನ್ನು ಕರ್ತನು ನನಗೆ ಕೊಟ್ಟಿದ್ದಾರೆ ಈ ಒಂದು ಸೇವೆಯಲ್ಲಿ ಎಷ್ಟರ ಮಟ್ಟಿಗೆ ನನ್ನ ಒಂದು ಕಾರ್ಯವು ನಾನು ನಿರ್ವಹಿಸಬೇಕು ಎನ್ನುವಂಥದ್ದನ್ನು ನಾನು ಮುಂಚಿತವಾಗಿ ಗ್ರಹಿಸಿಕೊಳ್ಳಬೇಕು ಇದು ಗೊತ್ತಿಲ್ಲದೆ ಇರುವುದರಿಂದಲೇ ಎಲ್ಲಾ ಸೇವೆಗಳಲ್ಲಿಯೂ ಕೈ ಬಿಡುವೆವು ನಾವು ನನ್ನ ಕೆಲಸವಾದರೂ ಏನು ನನ್ನ ಆಫೀಸ್ ಯಾವುದು ನನಗೆ ಯಾವ ಮಟ್ಟಿಗೆ ಕರ್ತನು ಅಧಿಕಾರವನ್ನು ಕೊಟ್ಟಿದ್ದಾರೆ ನಾನು ಯಾವ ಅಳತಿಯಲ್ಲಿ ಓಡಬೇಕು ಯಾವ ಅಳತಿಯಲ್ಲಿ ಮಾತಾಡಬೇಕು ಯಾವುದರ ಕುರಿತು ಮಾತಾಡಬೇಕು ಎನ್ನುವಂಥದ್ದನ್ನ ಕ್ರಮಪಡಿಸಿಕೊಳ್ಳಬೇಕು ಇದನ್ನೇ ಸತ್ಯವೇದ ಕರ್ತನು ಯಾತಕ್ಕೋಸ್ಕರವಾಗಿ ನಿಮ್ಮನ್ನು ಕರೆದಿದ್ದಾನೋ ಆ ಕರುವಿಕೆಯು ಆ ಒಂದು ಕರುವಿಕೆಯ ಪ್ರಧಾನ್ಯತೆ ಆ ಗ್ರಹಿಸಿಕೊಳ್ಳುವಿಕೆಯನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಬಹಳ ಜಾಗೃತೆ ಉಳ್ಳವರಾಗಿರಿ ಇವುಗಳನ್ನು ನೀವು ಮಾಡಿದರೆ ಯಾವ ಕಾಲದಲ್ಲಿ ಆಗಲಿ ಎಡವೆ ಬೀಳುವುದಿಲ್ಲ ಎಂಬುದಾಗಿ ಆಲೋಚನೆ ಮಾಡಿ ಹೇಳುತ್ತಾರೆ ಮೊದಲು ನಾವು ಯಾರೆಂದು ತಿಳಿದುಕೊಳ್ಳಬೇಕು ಕರ್ತನು ನಮಗೆ ಯಾವ ಕರುವಿಕೆಯನ್ನು ಕೊಟ್ಟಿದ್ದಾರೆ ಎಂದು ತಿಳಿಯಬೇಕು ಆ ಕರುವಿಕೆಗೆ ಸಂಬಂಧಪಟ್ಟ ಕೆಲಸವೇನು ಎನ್ನುವಂಥದನ್ನು ಗ್ರಹಿಸಬೇಕು ಇದನ್ನು ಬಿಟ್ಟು ಇನ್ನೊಂದು ಕೆಲಸದಲ್ಲಿ ನಾವು ಕೈ ಹಾಕುವಂಥದ್ದನ್ನು ನಮಗೆ ದೇವರು ಕೊಡದಿರುವಂತಹ ಒಂದು ಕೆಲಸದಲ್ಲಿ ಕಾರ್ಯನಿರ್ವಹಿಸುವುದನ್ನು ಅಧಿಕ ಪ್ರಸಂಗಿತನ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿಯೇ ನಾವು ಆತ್ಮದಲ್ಲಿ ಸೋತು ಹೋಗುತ್ತೇವೆ ಕೆಲವು ಬಾರಿ ನಾವು ಎಡವಿ ಬೀಳುವವರಾಗುತ್ತೇವೆ ಆದ್ದರಿಂದಲೇ ಕಡೆಯ ಕಾಲದ ಸೇವೆಯಲ್ಲಿ ಪ್ರವಾದಿಗಳ ಕೆಲಸ ಏನು ಎನ್ನುವುದನ್ನು ನಾವು ನಿಧಾನವಾಗಿ ಸಂಶೋಧಿಸಿ ಪರಿಶೀಲಿಸಿ ಗ್ರಹಿಸಿ ತಿಳಿದುಕೊಳ್ಳಬೇಕು ಏಕೆಂದರೆ ನಾವು ಮಾಡಬೇಕಾಗಿರುವ ಕೆಲಸವನ್ನು ಮಾಡದೇ ಇದ್ದರೆ ಅದು ತಪ್ಪು ಮಾಡಕೂಡದೇ ಇರುವಂತಹ ಕೆಲಸವನ್ನು ನಾವು ಎಳೆದುಕೊಂಡು ಮಾಡುವುದಾದರೆ ಅದು ತಪ್ಪಾಗುವುದು ಆದ್ದರಿಂದ ನಿಮ್ಮ ಕರುವಿಕೆ ಕುರಿತು ಗಮನವುಳ್ಳವರಾಗಿರಿ ಈಗ ನಾವು ನೋಡುವಂಥದ್ದು ಕಡೆಯ ಕಾಲದಲ್ಲಿ ದೇವರು ಎಬ್ಬಿಸಲಿರುವಂತಹ ಕಡೆಯ ಕಾಲದ ಪ್ರವಾದಿಗಳು ಇವರಿಗೆ ಕರ್ತನು ವಿಶೇಷವಾಗಿರುವ ಒಂದು ಕರುವಿಕೆಯನ್ನಿಟ್ಟಿದ್ದಾರೆ ಅವರು ಮಾಡಬೇಕೆನ್ನುವುದಕ್ಕಾಗಿ ಹಲವು ಕೆಲಸಗಳನ್ನು ಇಟ್ಟಿದ್ದಾರೆ ನಾನು ಮುಂಚಿತವಾಗಿ ನಿಮಗೆ ಹೇಳಿದಂತೆ ಪ್ರವಾದಿಗಳು ಎನ್ನುವರು ಮೂರು ಕಾಲಗಳಲ್ಲಿಯೂ ಅವರು ಇದ್ದಾರೆ ಎಲ್ಲ ಕಾಲಗಳಲ್ಲಿಯೂ ನೀವು ನೋಡಬಹುದು ಈ ಒಂದು ಪ್ರವಾದಿಗಳ ಸೇವೆ ಆದರೆ ಪ್ರತಿ ಕಾಲಗಳಲ್ಲಿಯೂ ಒಂದೊಂದು ವಿಧವಾಗಿರುವ ಸೇವೆಯನ್ನು ಮಾಡಿದರು ಹಾಗಾದ್ರೆ ನಾವು ನೋಡಬೇಕಾದದ್ದೇನು ನಮ್ಮ ಕರುವಿಕೆ ನಾನು ನಡೆಯಬೇಕಾಗಿರುವಂತಹ ನನ್ನ ಒಂದು ಕಾಲಘಟ್ಟ ಇದನ್ನಿಟ್ಟುಕೊಂಡೇ ಯಾವ ಕೆಲಸವನ್ನು ಮಾಡಬೇಕು ಕರ್ತನು ಯಾವ ಕೆಲಸವನ್ನು ಮಾಡಬೇಕೆಂದು ನಮ್ಮಲ್ಲಿ ಎದುರು ನೋಡುತ್ತಾನೆ ಎನ್ನುವದನ್ನು ಸ್ಪಷ್ಟವಾಗಿ ನಮ್ಮಿಂದ ಗ್ರಹಿಸಲಾಗುವುದು ಇದನ್ನು ಅರಿಯದಿದ್ದರೆ ನಾವು ಏನು ಮಾಡುವೆವೆಂದರೆ ಒಂದು ವರವು ನಮಗೆ ದೊರಕಿದೆ ಎನ್ನುವುದನ್ನಿಟ್ಟುಕೊಂಡು ಬೇಡದಿರುವ ಕೆಲಸವನ್ನೆಲ್ಲ ಮಾಡುವೆವು ನಾವು ಹಲವು ಕಡೆ ನೋಡಿದ್ದೇವೆ ಕೆಲವು ಪ್ರವಾದಿಗಳು ಮನೆಯಲ್ಲಿರುವಂಥ ಮಂತ್ರ ಯಂತ್ರಗಳನ್ನು ತೆಗೆಯುತ್ತೇನೆ ಮಂತ್ರಗಳನ್ನು ಇಲ್ಲದಂತೆ ಮಾಡಿಬಿಡುತ್ತೇನೆ ನಿಮ್ಮ ಮಕ್ಕಳಿಗೆ ವಧುವು ಎಲ್ಲಿಂದ ಬರುವನು ಈ ವಿಧವಾಗಿರುವ ಕಾರ್ಯಗಳನ್ನು ಹೇಳಿ ಜನಗಳನ್ನು ಗೊಂದಲಕ್ಕೆ ಒಳಪಡಿಸುವರು ಕಡೆಯ ಕಾಲದ ಪ್ರವಾದಿ ಎಂದರೆ ಅವರು ಯಾರು ಅವರಿಗೆ ಕರ್ತನಿಟ್ಟಿರುವಂತಹ ಪ್ರಧಾನವಾಗಿರುವ ಕೆಲಸಗಳು ಏನು ಎನ್ನುವುದನ್ನು ಮೊದಲು ಸ್ಪಷ್ಟವಾಗಿ ನಾವು ಗ್ರಹಿಸಿಕೊಳ್ಳಬೇಕು ಆಗ ನಾನು ಮುಂಚಿತವಾಗಿ ಹೇಳಿದಂತೆ ಮೂರು ಕಾಲಘಟ್ಟಗಳಲ್ಲಿಯೂ ಕರ್ತನ ಪ್ರವಾದಿಗಳು ಅವರು ಇದ್ದಿದ್ದಾರೆ ಎಲ್ಲ ಕಾಲಘಟ್ಟಗಳಲ್ಲಿಯೂ ಪ್ರವಾದಿಗಳ ಕೆಲಸ ಎನ್ನುವಂಥದ್ದು ಅವಶ್ಯವಾದದ್ದಾಗಿ ಕಂಡುಬಂದಿದೆ ಪುನಃ ನಿಮಗೆ ನಾನು ನೆನಪಿಸಿ ಬಹಳ ದೃಢವಾಗಿ ಒಂದು ಕಾರ್ಯವನ್ನು ಹೇಳುತ್ತೇನೆ ಎಲ್ಲಾ ಕಾಲಘಟ್ಟಗಳಲ್ಲಿಯೂ ಪ್ರವಾದಿಗಳು ಇದ್ದರು ಎಲ್ಲಾ ಕಾಲದಲ್ಲಿಯೂ ಒಂದೇ ವಿಧವಾಗಿರುವಂತ ಕೆಲಸವನ್ನು ಅವರು ಮಾಡಲಿಲ್ಲ ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ಬೇರೆ ರೀತಿ ಕರ್ತನ ಕೆಲಸವನ್ನು ಅವರು ಮಾಡಿದರು ಹೊಸ ಒಡಂಬಡಿಕೆ ಕಾಲಘಟ್ಟದಲ್ಲಿ ಬೇರೆ ಒಂದು ವಿಧದಲ್ಲಿ ಕರ್ತನ ಸೇವೆಯನ್ನು ಮಾಡಿದರು ಇನ್ನು ಮುಂದೆ ಬರುವಂತಹ ಕಡೆಯ ಕಾಲದಲ್ಲಿ ಕರ್ತನ ಅವರಿಗಾಗಿ ಇಟ್ಟಿರುವಂತಹ ದೊಡ್ಡ ಕೆಲಸದಲ್ಲಿ ದೊಡ್ಡ ಕಾರ್ಯದಲ್ಲಿ ಬೇರೆ ವಿಧವಾಗಿರುವ ಕೆಲಸಗಳನ್ನು ಅವರು ಮಾಡಲಿದ್ದಾರೆ ಅದನ್ನು ಧ್ಯಾನಿಸುವಂತದ್ದೇ ಈ ಒಂದು ಸಂದೇಶದ ಒಂದು ಉದ್ದೇಶ ನಾವು ಹಳೆ ಒಡಂಬಡಿಕೆ ಕಾಲದ ಪ್ರವಾದಿಗಳನ್ನು ಒಂದು ವೇಳೆ ಗಮನಿಸುವುದಾದರೆ ಆ ಪ್ರವಾದಿಗಳಲ್ಲಿ ಎರಡು ವಿಧವಾಗಿರುವಂತಹ ಪ್ರವಾದಿಗಳು ಇದ್ದರು ಅದನ್ನು ಇನ್ನು ತೀಕ್ಷ್ಣವಾಗಿ ಹೇಳಬೇಕೆಂದರೆ ಮೂರು ವಿಧ ಎಂಬುದಾಗಿ ಕೂಡ ಹೇಳಬಹುದು ಒಂದು ವಿಧವಾಗಿರುವಂತಹ ಪ್ರವಾದಿಗಳು ಅದ್ಭುತವನ್ನು ಮಾಡುವವರು ಅತಿಶಯಗಳು ಸೂಚಕ ಕಾರ್ಯವನ್ನು ಮಾಡುವವರು ಅವರು ಬಹಳ ಪ್ರವಾದನೆಗಳನ್ನ ಹೇಳಿರುವುದಿಲ್ಲ ಆದರೆ ದೇವರ ಶಕ್ತಿಯನ್ನು ಅವರು ಪ್ರಕಟಿಸಿ ತೋರಿಸುವವರಾಗಿರುವರು ಅದಕ್ಕೆ ಉದಾಹರಣೆಯಾಗಿ ಎಲಿಯನನ್ನು ನೀವು ತೆಗೆದುಕೊಳ್ಳಬಹುದು ಎಲಿಷನ್ ತೆಗೆದುಕೊಳ್ಳಬಹುದು ಅವರ ಜೀವನ ಪೂರ್ತಿಯಾಗಿ ಬರೀ ಅದ್ಭುತಗಳೇ ಕರ್ತನ ಶಕ್ತಿಯನ್ನು ಕರ್ತನ ಪವರ್ ಕರ್ತನ ಅಧಿಕಾರವನ್ನು ಲೋಕಕ್ಕೆ ಪ್ರಕಟಿಸಿ ತೋರಿಸುವವರಾದರು ಅವರು ಬಹಳ ಪ್ರವಾದನೆಗಳನ್ನು ನುಡಿದರು ಎಂಬುದಾಗಿ ನಾವು ಎಲ್ಲೂ ಅರಿಯಲಾಗಲಿಲ್ಲ ಒಂದು ಯಶಾಯನಂತೆಯೂ ಒಬ್ಬ ಎರೇಮಿಯನಂತೆಯೂ ಒಬ್ಬ ಎಝಕ್ಯಲ್ ರೀತಿಯಲ್ಲಿಯಾದರೂ ಇವರು ಹಲವು ಪ್ರವಾದನೆಗಳ ಪುಸ್ತಕಗಳನ್ನು ಅವರು ಬರೆದಿಡಲಿಲ್ಲ ಅವರ ಒಂದು ಕಾಲಘಟ್ಟದಲ್ಲಿ ಅವರು ದೇವರ ಶಕ್ತಿಯನ್ನ ದೇವರ ಮಹಿಮೆಯನ್ನ ಪ್ರಕಟಿಸಿ ಅವರು ತೋರಿಸುವವರಾಗಿದ್ದರು ಇದನ್ನು ಚಿಕ್ಕದಾಗಿ ಹೇಳಬೇಕೆಂದರೆ ಒಂದು ಕಾರ್ಯವನ್ನು ಹೇಳಬಹುದು ಕರ್ತನನ್ನು ಮನುಷ್ಯರಿಗೆ ಪ್ರಕಟಿಸಿ ತೋರಿಸುವಂತಹ ಕೆಲಸಕ್ಕೆ ಹೆಸರೇ ಈ ಪ್ರವಾದನೆ ಎನ್ನುವಂಥದ್ದು ಕರ್ತನ ಬಳಿ ಏನಿದೆ ಗಮನಿಸಿ ಅವರ ವಾಕ್ಯವಿದೆ ಅವರ ಆಲೋಚನೆಯಿದೆ ಅದನ್ನು ಪ್ರಕಟಿಸುವವನು ಪ್ರವಾದಿ ಎಂದು ಹೇಳುವುದಾದರೆ ಕರ್ತನ ಬಳಿಯಲ್ಲಿ ಶಕ್ತಿಯು ಪರಾಕ್ರಮವೂ ಬಲವು ಮಹಿಮೆಯೂ ಇರುವಂತದ್ದಾಗಿ ಇದೆ ಅದನ್ನು ಪ್ರಕಟಿಸಿ ತೋರಿಸುವವರು ಪ್ರವಾದಿಗಳೇ ಇಲ್ಲಿ ಹೇಗೋ ದೇವರ ಪರಿಮಾಣವನ್ನ ಅವರು ಪ್ರಕಟಿಸಿ ತೋರಿಸುತ್ತಾರೆ ಇವರು ಪರಿಪೂರ್ಣವಾಗಿ ಎಲಿಯಾ ಎಲಿಶನ್ ಕರ್ತನ ಶಕ್ತಿಯನ್ನ ಜನಗಳಿಗೆ ಅವರು ಪ್ರಕಟಿಸಿ ತೋರಿಸಿದರು ಆ ಹಳೆ ಒಡಂಬಡಿಕೆಯ ಕಾಲಘಟ್ಟದಲ್ಲಿ ಇನ್ನೊಂದು ಬಗೆಯಾಗಿರುವಂತಹ ಪ್ರವಾದಿಗಳು ಇದ್ದರು ಅವರು ಕರ್ತನ ವಾಕ್ಯವನ್ನ ಪ್ರಕಟಿಸಿ ತೋರಿಸಿದರು ಇಶಯ ಎರೇಮಿಯನ್ ಕರ್ತನು ಮಾತಾಡಿದ ಮಾತನ್ನು ಕೇಳಿ ಪಡೆದು ಅದನ್ನು ಕರ್ತನಿಗೆ ಅವರು ಹೇಳಿದರು ಕರ್ತನು ಹೀಗೆ ಅಂದುಕೊಂಡಿದ್ದಾರೆ ನಮ್ಮನ ಕುರಿತು ಇಂಥ ಅಭಿಪ್ರಾಯವನ್ನು ಇಟ್ಟುಕೊಂಡಿದ್ದಾರೆ ಇಂತಿಂಥ ಕಾರ್ಯವನ್ನು ಹೇಳಲು ಹೇಳುತ್ತಿದ್ದಾರೆ ಎನ್ನುವಂಥದನ್ನೆಲ್ಲ ಕೇಳಿ ಜನಗಳಿಗೆ ಆ ಮಾತುಗಳನ್ನು ಪ್ರಕಟಿಸಿ ಹೇಳಿದರು ಇವರು ಬಹುತೇಕವಾಗಿ ಅದ್ಭುತಗಳನ್ನು ಅಧಿಕವಾಗಿ ಇವರು ಮಾಡಲಿಲ್ಲ ನೀವು ಚೆನ್ನಾಗಿ ನೋಡಿದರೆ ಅದ್ಭುತವನ್ನು ಇವರು ಮಾಡುವುದಿಲ್ಲ ಅದಕ್ಕಾಗಿ ಕರ್ತನು ಮಾತಾಡಿದ ಮಾತನ್ನು ಅದಕ್ಕೆಂದು ಅದ್ಭುತವನ್ನೇ ಮಾಡಲಿಲ್ಲ ಎಂದು ಅರ್ಥವಲ್ಲ ಒಂದೆರಡು ಮಾಡಿರುವರು ಆದರೆ ಅವರು ಆಗಿ ಮಾಡಿದಂತಹ ಕಾರ್ಯವು ಏನೆಂದು ಕೇಳುವುದಾದರೆ ಕರ್ತನ ಮಾತುಗಳನ್ನು ಕೇಳಿ ಅದನ್ನು ಜನಗಳಿಗೆ ಹೇಳುವಂಥದ್ದು ಇದು ಅವರ ಕೆಲಸ ಮೂರನೇದಾಗಿ ಒಂದು ಟೈಪ್ ಇದ್ದರು ಅವರೇನು ಮಾಡುವರೆಂದರೆ ಬರುವಂತಹ ಕಾಲಗಳನ್ನು ಅರಿತು ಕರ್ತನ ಬಳಿಯಲ್ಲಿ ಕೇಳಿ ಅದನ್ನು ಜನಗಳಿಗೆ ಹೇಳಿ ಮುಂತಿಳಿಸುವಂತದ್ದೋ ಅಥವಾ ಜನಗಳಿಗೆ ಎಚ್ಚರಿಕೆ ಮಾಡುವವರು ಅದರಲ್ಲಿ ಯಾರ್ಯಾರು ಬರುತ್ತಾರೆ ಜೊಕರಿಯನನ್ನು ನೋಡಬಹುದು ಮಲಾಖಿಯನ್ನು ನೋಡಬಹುದು ಈ ದಾನಿಯರನ್ನು ನೋಡಬಹುದು ಇವರೆಲ್ಲ ಭವಿಷ್ಯದಲ್ಲಿ ಏನು ಬರುವುದು ಕರ್ತನ ಭವಿಷ್ಯದ ಯೋಜನೆ ಏನು ಭೂಮಿಗೆ ಏನು ಸಂಭವಿಸುವುದು ದೇಶಗಳಲ್ಲಿ ಅನಂತರ ಏನು ನಡೆಯುವುದು ಇಂತಹ ಕಾರ್ಯಗಳನ್ನು ಪ್ರಕಟಿಸಿ ಮಾತಾಡುವವರು ಕರ್ತನು ಆಯಾ ಕಾರ್ಯಗಳನ್ನು ಅವರಿಗೆ ಹೇಳುವಾಗ ಅದನ್ನು ಜನಗಳಿಗೆ ಹೇಳಿ ಎಚ್ಚರಿಕೆ ಹೇಳುವವರು ಈ ವಿಧವಾಗಿ ಮೂರು ಬಗೆಯ ಪ್ರವಾದಿಗಳು ಹಳೆ ಒಡಂಬಡಿಕೆಯ ಕಾಲದಲ್ಲಿ ಇರುವವರಾಗಿದ್ದರು ಆ ಹಳೆ ಒಡಂಬಡಿಕೆಯ ಕಾಲಘಟ್ಟದಲ್ಲಿ ಯಾವ ಯಾವ ವಿಧಗಳಲ್ಲಿ ಸೇವೆಯನ್ನು ಮಾಡಿದರು ನಾನು ಎಲ್ಲವನ್ನೂ ಇಲ್ಲಿ ಪಟ್ಟಿ ಮಾಡಿ ಹೇಳುವುದಿಲ್ಲ ಒಂದು ಚಿಕ್ಕ ಪಟ್ಟಿಯನ್ನು ಹೇಳುತ್ತೇನೆ ನಮಗೆಲ್ಲ ಗೊತ್ತಿರುವುದೇ ಏನು ಮಾಡಿದರು ಎಂದು ಕೇಳಿದರೆ ರಾಜ್ಯವನ್ನ ದಾರಿ ನಡೆಸಿದರು ಒಂದು ಸಮವೇಲನ ಆಗಿರಲಿ ಅದಕ್ಕೆ ಹಿಂದೆ ಬಂದಂತಹ ಹಲವು ಪ್ರವಾದಿಗಳಾಗಿರಲಿ ಅರಸರೊಂದಿಗೆ ಹತ್ತಿರವಾಗಿರುವಂತಹ ಸಂಪರ್ಕವನ್ನಿಟ್ಟುಕೊಂಡು ರಾಜ್ಯದಲ್ಲಿ ಯಾವ ತೀರ್ಮಾನವನ್ನು ಕೈಗೊಳ್ಳಬೇಕು ಯಾವಾಗ ಯುದ್ಧಕ್ಕೆ ಹೋಗಬೇಕು ರಾಜ್ಯಕ್ಕೆ ಯಾವ ಅಪಾಯವು ಬರುವಂತದಾಗಿದೆ ಯಾವ ಯಾವ ವಿಧಾನಗಳಲ್ಲಿ ಜನಗಳನ್ನು ಆಳ್ವಿಕೆ ಮಾಡಬೇಕು ಕರ್ತನ ಬಳಿಯಲ್ಲಿ ಕೇಳಿ ವಿಚಾರಿಸಿ ಅರಸರಿಗೆ ಅದನ್ನು ಹೇಳಿ ರಾಜ್ಯವನ್ನ ಮರೆಮುಖವಾಗಿ ಹಿಂದೆ ನಿಂತು ಅವರು ಮಾರ್ಗ ನಡೆಸಿದರು ಹೊರಗಿಂದ ಆಳ್ವಿಕೆ ಮಾಡುವವನೇ ಅರಸನು ಕರ್ತನ ಹೇಳಿರುವನು ಆ ಒಂದು ಮಾತುಗಳನ್ನ ಅವರಿಗೆ ಪಕ್ಕ ಬಲವಾಗಿ ಹಿನ್ನೆಲೆಯಾಗಿ ನಿಂತು ರಾಜ್ಯವನ್ನು ದಾರಿ ನಡೆಸುವುದಕ್ಕೆ ಸಹಾಯ ಮಾಡಿದರು ಇಶಾಯ ಪ್ರವಾದಿಯು ಅದೇ ರೀತಿಯಲ್ಲವೇ ಇಶಾಯ ಪ್ರವಾದಿಯು ಅರಮನೆಗೆ ಅವರು ಹೋಗುತ್ತಾ ಬರುತ್ತಾ ಇದ್ದರು ದೇಶಕ್ಕೆ ಅಪಾಯಗಳು ಬರುವಾಗಲೆಲ್ಲ ಅವರು ಬಂದು ಎಚ್ಚರಿಸುತ್ತಾ ಇದ್ದರು ಅರಸರಿಗೆ ಕೆಲವೊಂದು ಆಲೋಚನೆಗಳನ್ನ ಬುದ್ಧಿಮಾತುಗಳನ್ನು ಅವರು ಹೇಳುತ್ತಲೇ ಬರುತ್ತಿದ್ದರು ಸಮವೇಲ ಪ್ರವಾದಿ ಕೂಡ ಅದೇ ವಿಧವಾಗಿ ಮಾಡುತ್ತಿದ್ದರು ದಾವಿದನ ಕಾಲಘಟ್ಟದಲ್ಲಿ ಬದುಕಿದಂತಹ ನಾಥನ್ ಎನ್ನುವಂತಹ ಪ್ರವಾದಿ ಕೂಡ ಹಾಗೆಯೇ ಅವರು ದಾವಿದನ ಬಳಿ ಹಾಗಾಗ ಬಂದು ರಾಜ್ಯದ ಕುರಿತಾಗಿರುವ ಕಾರ್ಯಗಳನ್ನು ಅರಸನ ಕುರಿತಾಗಿರುವ ಕಾರ್ಯಗಳನ್ನು ಮಾರ್ಗ ತಪ್ಪುವಂತೆ ಕಾರ್ಯಗಳನ್ನು ಕುರಿತು ಎಚ್ಚರಿಸಿ ಅವರಿಗೆ ಅವರು ಸಹಾಯವನ್ನು ಮಾಡಿದರು ಎರಡನೇ ಕಾರ್ಯವನ್ನು ಗಮನಿಸಿ ಅರಸರಿಗೆ ಅವರು ಸಹಾಯಕರಾಗಿ ಇದ್ದರು ಅವರು ತೆಗೆದುಕೊಳ್ಳುವ ಎಲ್ಲ ತೀರ್ಮಾನಗಳಲ್ಲೂ ನೀವಾಗಿ ಏನನ್ನು ಮಾಡಬೇಡಿರಿ ನಾವು ಪ್ರಾರ್ಥನೆ ಮಾಡಿ ಅದನ್ನು ಕೇಳಿ ಕರ್ತನ ಬಳಿ ವಿಚಾರಿಸಿ ಕಾರ್ಯವನ್ನು ಹೇಳುತ್ತೇವೆಂದೇಳಿ ಹೇಳಿ ಅರಸರಿಗೆ ಪಕ್ಕ ಬಲವಾಗಿಯೂ ಸಹಾಯವಾಗಿ ಇರುವವರಾಗಿದ್ದರು ಅನಂತರ ಮೂರನೇ ಕಾರ್ಯವನ್ನು ಏನು ಮಾಡಿದರೆಂದರೆ ಆಳ್ವಿಕೆ ಮಾಡುವವರನ್ನ ಅವರು ಏರ್ಪಡಿಸಿದರು ಒಬ್ಬನನ್ನು ಯಾಜಕನಾಗಿ ಏರ್ಪಡಿಸುವಂಥದ್ದು ಅರಸನಾಗಿ ಏರ್ಪಡಿಸುವಂಥದ್ದು ನಿಮಗೆ ಗೊತ್ತಲ್ಲವೇ ಕರ್ತನು ದೇಶದಲ್ಲಿ ಅರಸನನ್ನು ಎಬ್ಬಿಸಬೇಕು ಹೊಸ ಅರಸನನ್ನು ಏರ್ಪಡಿಸಬೇಕು ಎಂದು ಬಂದಾಗ ಕರ್ತನು ಸಮವೇರಣ ಬಳಿ ಮಾತಾಡಿ ಅವರನ್ನೇ ಅವರು ಕಳುಹಿಸಿ ಅರಸನನ್ನು ಎಬ್ಬಿಸುವಂತೆಯೂ ಏರ್ಪಡಿಸುವಂತೆಯೂ ಆಜ್ಞಾಪಿಸಿದರು ಮೊದಲ ಅರಸನಾಗಿರುವ ಸೌಲನನ್ನು ಸಮವೇರಣ ಬಳಿಗೆ ಕರೆತಂದರು ಅವನ ಶಿರಸ್ಸಿಗೆ ಎಣ್ಣೆಯನ್ನು ಒಯ್ದು ಅವನನ್ನು ಇಸ್ರಾಯೇಲ್ ದೇಶಕ್ಕೆ ಅರಸನಾಗಿ ಅಭಿಷೇಕಿಸಿ ಎನ್ನುವಂತಹ ಕೆಲಸವನ್ನ ಕರ್ತನು ಪ್ರವಾದಿಗಳಿಗೆ ಅದನ್ನು ಕೊಟ್ಟರು ಎರಡನೆಯದಾಗಿ ನೋಡಿ ಸೌಲನ್ನು ದಾರಿ ತಪ್ಪಿ ದೇವರನ್ನು ಬಿಟ್ಟು ದಾರಿ ತಪ್ಪಿ ಹೋಗಿದ್ದಾಗ ಸಮವರಣ ಬಳಿ ದೇವರು ಮಾತಾಡಿ ಹೊಸ ಅರಸನನ್ನು ಆಯ್ಕೆ ಮಾಡಬೇಕೆನ್ನುವಂತಹ ಅವಸರವನ್ನು ಹೇಳಿ ಅವನನ್ನು ನೇರವಾಗಿ ಇಶಯನ ಮನೆಗೆ ಕಳುಹಿಸಿದರು ಅಲ್ಲಿ ದಾಬಿದನನ್ನು ಅವರು ಕಂಡುಹಿಡಿದ್ದು ಅವರನ್ನು ಅವರು ಅಭಿಷೇಕಿಸಿ ಇನ್ನು ಮುಂದೆ ಇಸ್ರಾಯೇಲ್ ದೇಶಕ್ಕೆ ಇವರೇ ಅರಸನು ಎಂಬುದಾಗಿ ಅಭಿಷೇಕಿಸಿ ಏರ್ಪಡಿಸಿದನು ಈ ವಿಧವಾಗಿರುವಂತಹ ಕೆಲಸವನ್ನು ಯಾರಿಗೆ ಕೊಟ್ಟರು ಎಂಬುದಾಗಿ ನೋಡುವುದಾದರೆ ಹಳೆ ಒಡಂಬಡಿಕೆಯ ಕಾಲದ ಪ್ರವಾದಿಗಳು ಹೀಗೆ ಮಾಡುತ್ತಿದ್ದರು ಅಷ್ಟು ಮಾತ್ರವಲ್ಲ ದೇವರ ಆಲಯದಲ್ಲಿ ದೇವರ ಗೂಡಾರದಲ್ಲಿ ದೇವರನ್ನು ಆರಾಧನೆ ಮಾಡುವ ಸ್ಥಳದಲ್ಲಿ ಯಾಜಕರನ್ನು ಕೂಡ ಇವರೇ ಅಭಿಷೇಕಿಸಿ ಅವರನ್ನು ಏರ್ಪಡಿಸುತ್ತಿದ್ದರು ಮೋಷೆಗೆ ದೇವರು ಆಜ್ಞಾಪಿಸಿ ನಿನ್ನ ಸಹೋದರನಾಗಿರುವಂತಹ ಆರೋನನ್ನು ಯಾಜಕನಾಗಿ ಅಭಿಷೇಕಿಸು ಎಂಬುದಾಗಿ ಆಜ್ಞೆಯನ್ನು ಕೊಟ್ಟರು ಹಾಗಾದರೆ ಸ್ಥಾನಗಳನ್ನು ಏರ್ಪಡಿಸುವಂಥದ್ದು ಆಳ್ವಿಕೆಗಳನ್ನು ಏರ್ಪಡಿಸುವಂಥದ್ದು ಅರಸರನ್ನು ಏರ್ಪಡಿಸುವಂಥದ್ದು ಈ ವಿಧವಾಗಿರುವ ಕಾರ್ಯಗಳನ್ನು ಹಳೆ ಒಡಂಬಡಿಕೆಯ ಕಾಲದ ಪ್ರವಾದಿಗಳು ಮಾಡುತ್ತಾ ಬರುತ್ತಿದ್ದರು ಇವೆಲ್ಲ ಸತ್ಯವಿಧದಲ್ಲಿ ಬರೆಯಲ್ಪಟ್ಟ ಕಾರ್ಯಗಳೇ ನಾಲ್ಕನೆಯದಾಗಿ ಅವರೇನು ಮಾಡಿದರು ಗೊತ್ತಾ ನ್ಯಾಯ ವಿಚಾರಿಸುತ್ತಿದ್ದರು ಈಗ ಯಾವ ರೀತಿ ಕೋರ್ಟ್ನಲ್ಲಿ ಕುಳಿತು ಜಡ್ಜಸ್ ಕೂತಿರುತ್ತಾರೋ ಆ ವಿಧವಾಗಿ ಎಳೆ ಒಡಂಬಡಿಕೆಯ ಕಾಲದಲ್ಲಿ ಪ್ರವಾದಿಗಳು ಆಯಾ ಜನಗಳನ್ನ ತಮ್ಮ ಪಕ್ಕದಲ್ಲಿ ವಾಸವಾಗಿರುವಂತಹ ಜನಗಳನ್ನ ನ್ಯಾಯ ವಿಚಾರಿಸುತ್ತಿದ್ದರು ಹಲವು ಸಂದರ್ಭಗಳಲ್ಲಿ ಇದು ಎಲ್ಲಿಂದ ಆರಂಭವಾಯಿತೆಂದರೆ ಇಸ್ರಾಯೇಲ್ ಜನಗಳು ಮರುಭೂಮಿಯಲ್ಲಿ ಅವರು ಪ್ರಯಾಣ ಬೆಳೆಸುತ್ತಾ ಬರುತ್ತಿರುವಾಗ ಅವರ ಮಧ್ಯದಲ್ಲಿ ಹಲವು ವಿಧವಾಗಿರುವಂತಹ ಸಮಸ್ಯೆಗಳು ಎದುರಾದಾಗ ಈ ಸಮಸ್ಯೆಗಳನ್ನ ಮೋಶೆ ಬಳಿಯಲ್ಲಿ ಅವರು ತಂದು ಹೇಳಿದರು ಅವೆಲ್ಲವನ್ನು ನೀವು ಆಳವಾಗಿ ಓದಿರಬಹುದು ದಿನವೂ ಇಂಥ ಕಾರ್ಯಗಳು ಕಾರ್ಯದ ಕ್ರಿಯೆಗಳು ಬರುವುದು ಮೋಷೆ ಪ್ರತಿದಿನವೂ ಬಂದು ಇಂಥವರ ಒಂದು ಕಾರ್ಯಗಳನ್ನು ಪ್ರತಿಯೊಬ್ಬರ ಕುಟುಂಬದ ಸಮಸ್ಯೆಯನ್ನು ಬಗೆಹರಿಸುತ್ತಾ ಇದ್ದರು ಆಗಲೇ ಅವನ ಮಾವನಾದ ಇತ್ರೋವನ್ನು ಇದನ್ನು ಅವನು ಗಮನಿಸಿ ಇದು ಬಹಳ ತಪ್ಪಾಗಿದೆ ಇವರು ಹೋಗಿ ದೇವರ ಪಾದದಲ್ಲಿ ಕಾದಿರಬೇಕಾಗಿರುವಂಥ ವ್ಯಕ್ತಿ ಮನುಷ್ಯರೊಂದಿಗೆ ಎಷ್ಟು ಸಮಯವನ್ನು ಕಳೆಯುತ್ತಾರಲ್ಲ ಎಂದು ಹೇಳಿ ಅದಕ್ಕೆ ತಕ್ಕ ಮನುಷ್ಯರನ್ನ ಅವರು ಏರ್ಪಡಿಸಿ ಅವರನ್ನು ನ್ಯಾಯ ವಿಚಾರಿಸುವುದಕ್ಕಾಗಿ ಅವರು ಇಟ್ಟರು ಅವರ ಮೇಲೆ ಇವರು ತಮ್ಮ ಕೈಗಳನ್ನಿಟ್ಟು ಮೋಷೆ ಪ್ರಾರ್ಥಿಸಿದಾಗ ಪ್ರವಾದನೆಯ ಅಭಿಷೇಕವು ಅವರ ಮೇಲೆ ಕೂಡ ಇಳಿಯಿತು ಅವರು ದೇಶವನ್ನು ನ್ಯಾಯ ವಿಚಾರಿಸಿದರು ಆ ಒಂದು ಕಾಲಘಟ್ಟದ ಆರಂಭವಾಗಿ ಜನಗಳನ್ನು ನ್ಯಾಯ ವಿಚಾರಿಸುವಂತಹ ಒಂದು ಕೆಲಸ ಪ್ರವಾದಿಗಳಿಗೆ ಸೀಮಿತವಾದದ್ದೆಂದು ಎಣಿಸಲ್ಪಟ್ಟಿತು ಹಳೆ ಒಡಂಬಡಕೆಯ ಕಾಲಘಟ್ಟದಲ್ಲಿ ಆದ್ದರಿಂದ ಏನು ಮಾಡಿದರೆಂದರೆ ಸಮವರಣ ಕಾಲಘಟ್ಟದಲ್ಲೆಲ್ಲ ಅಲ್ಲಲ್ಲಿ ಇರುವಂತಹ ಅಲುವ ಪ್ರವಾದಿಗಳು ಸಮುವೆಲ ಪ್ರವಾದಿಯಂತವರು ಜನಗಳನ್ನು ನ್ಯಾಯ ವಿಚಾರಿಸಿದರು ಐದನೆಯ ಒಂದು ಕಾರ್ಯ ಜನಗಳ ಮಧ್ಯದಲ್ಲಿ ಹಲವಾರು ಮಾರ್ಪಾಡುಗಳು ಬರುವಾಗ ಅವರನ್ನ ಖಂಡಿಸಿ ಎಚ್ಚುರಿಸಿದರು ಕರ್ತನವರ ಕಾರ್ಯಗಳ ಕುರಿತು ಕ್ರಿಯೆಗಳ ಕುರಿತು ಅವರು ಮಾಡುವ ಪಾಪದ ಕುರಿತು ದಾರಿತಪೋದರ ಕುರಿತು ಏನು ಹೇಳುತ್ತಾರೆ ಎನ್ನುವುದನ್ನ ಕೇಳಿ ಜನಗಳನ್ನೆಲ್ಲ ಕರೆದು ಅವರನ್ನು ಕಠಿಣವಾಗಿ ಮಾತಾಡಿಸಿ ಎಚ್ಚರಿಸಿದರು ಇದು ಅವರು ಮಾಡಿದ ಹಳೆ ಒಣಬಡಿಕೆಯ ಪ್ರವಾದಿಗಳು ಮಾಡಿದಂತಹ ಕೆಲಸ ಜನಗಳು ದಾರಿ ತಪ್ಪುವಾಗಲೆಲ್ಲ ಅವರನ್ನು ಕರ್ತನ ಬಳಿ ತಿರುಗಿಸುವುದಕ್ಕೆ ಇವರು ಸಹಾಯ ಮಾಡಿದರು ನಡೆಯುತ್ತಲೇ ಇರುವರು ಯಾವುದೋ ಒಂದು ಸಮಸ್ಯೆ ಬರುವುದು ಕರ್ತನನ್ನು ಬಿಟ್ಟು ದಾರಿ ತಪ್ಪುವರು ಅನ್ಯರ ಬಳಿ ಹೋಗಿ ಮದುವೆ ಮಾಡಿಕೊಂಡು ಬರುವರು ವಿಗ್ರಹಗಳು ಒಳಗೆ ಬಂದು ಬಿಡುವುದು ವಿಗ್ರಹ ಆರಾಧನೆ ಒಳಗೆ ಹೋಗುವರು ಅವರು ಮಾಡುವಂಥದ್ದು ತಪ್ಪೆಂದು ಗ್ರಹಿಸದೆ ಪಾಪದ ಒಳಗೆ ಹೋಗಿಬಿಡುವರು ಇಂಥ ಸಂದರ್ಭದಲ್ಲಿ ಈ ಪ್ರವಾದಿಗಳು ಎದ್ದು ಕಠಿಣವಾಗಿ ಮಾತಾಡಿ ಅವರನ್ನ ಖಂಡಿಸಿ ಅವರು ಪುನಃ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಸಹಾಯಕರಾಗಿದ್ದರು ಹಳೆ ಒಣಬಡಿಕೆಯ ಕಾಲಘಟ್ಟದಲ್ಲಿ ಅನಂತರ ದೈವರ ವಾಕ್ಯಗಳನ್ನು ಅವರ ಒಂದು ಯೋಜನೆಗಳನ್ನು ಕರ್ತನು ಮಾತಾಡಿ ಹೇಳಿದ ಅವರ ಒಂದು ಕಾರ್ಯಗಳನ್ನು ಅವರ ಯೋಜನೆಗಳು ಇವುಗಳೆಲ್ಲವನ್ನು ಜನಗಳಿಗೆ ಆಗಾಗ ಅವರು ತಿಳಿಸುತ್ತಾ ಬಂದರು ಅಷ್ಟು ಮಾತ್ರವಲ್ಲ ಉಳಿದ ಸಂದರ್ಭಗಳಲ್ಲಿ ಕರ್ತನು ತಮಗೆ ಪ್ರಕಟಿಸಿ ಹೇಳಿರುವಂತಹ ಪ್ರವಾದನೆಯ ಮಾತುಗಳನ್ನು ಸಂಶೋಧಿಸಿದರು ಕರ್ತನು ಮಾತಾಡಿ ಹೇಳಿದ್ರಲ್ಲ ನನಗೆ ಯಾವ ಪ್ರವಾದನೆಯ ಮಾತನ್ನು ಕೊಟ್ಟರು ಜನಗಳಿಗೆ ಹೇಳುವಂತೆ ಏನನ್ನು ಹೇಳಿದರು ಅವೆಲ್ಲವನ್ನು ಅವರು ಬರೆದಿಟ್ಟುಕೊಂಡು ಅವುಗಳನ್ನು ಗಮನವಾಗಿ ಸಂಶೋಧಿಸಿದರು ಈ ಕಾರ್ಯಕ್ರಮದಲ್ಲಿ ಮೊದಲು ನಾವು ಮಾಡಿದ್ವಿ ನೋಡಿ ಕರ್ತನು ಹೇಳಿದ ಪ್ರವಾದನೆಯ ಮಾತುಗಳನ್ನು ನಾವು ಹಾಗೆ ಅದನ್ನು ಬಿಡದೆ ಆ ವಾಕ್ಯವನ್ನು ಇಟ್ಟುಕೊಂಡು ಪ್ರತಿ ಪದವನ್ನು ನಾವು ಸಂಶೋಧನೆ ಮಾಡಿ ನಾವು ನೋಡಿದೆವು ಅದರಲ್ಲಿ ಏನನ್ನು ಹೇಳಲು ಬರುತ್ತಾರೆ ಅದರಲ್ಲಿ ಯಾವ ವಿಧವಾಗಿರುವಂತಹ ರಹಸ್ಯಗಳು ಮರೆಯಾಗಿವೆ ಸಂಶೋಧಿಸಿ ನೋಡುವಾಗಲೇ ನಮ್ಮಿಂದ ಗ್ರಹಿಸಿಕೊಳ್ಳಲಾಗುವುದು ಈ ಒಂದು ಕೆಲಸವನ್ನು ಪ್ರಧಾನವಾಗಿ ಮಾಡಿದರು ಅಲ್ಲಿ ಸರಿ ಇವೆಲ್ಲ ಹಳೆ ಒಡಂಬಡಿಕೆ ಕಾಲದ ಪ್ರವಾದಿಗಳು ಮಾಡಿದಂತಹ ಕೆಲಸಗಳಲ್ಲಿ ಕೆಲವು ಮುಖ್ಯವಾದ ಕೆಲಸಗಳು ನಾನು ಎಲ್ಲ ಕೆಲಸವನ್ನು ಹೇಳುತ್ತಿಲ್ಲ ಕೆಲವು ಮುಖ್ಯವಾದ ಕೆಲಸಗಳು ಮುಂದಿನ ಕಾಲಘಟ್ಟ ಬರುತ್ತದೆ ಹೊಸ ಒಡಂಬಡಿಕೆಯ ಕಾಲ ಹೊಸ ಒಡಂಬಡಿಕೆ ಕಾಲಘಟ್ಟದಲ್ಲಿ ದೇವ ಜನಗಳನ್ನು ನಡೆಸುವುದಕ್ಕೋಸ್ಕರವಾಗಿ ಕರ್ತನು ಏರ್ಪಡಿಸಿದಂತಹ ಸೇವೆಗಳಲ್ಲಿ ಸೆಟ್ಟಪ್ಪೆ ಪರಿಪೂರ್ಣವಾಗಿ ಮಾರ್ಪಟ್ಟಿತು ಹಳೆ ಒಡಂಬಡಿಕೆಯ ಕಾಲದಲ್ಲಿ ಪ್ರಧಾನ ಯಾಜಕನು ಇದ್ದನು ಹೊಸ ಒಡಂಬಡಿಕೆ ಕಾಲಘಟ್ಟದಲ್ಲಿ ಅವನಿಲ್ಲ ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ಯಾಜಕರು ಇದ್ದರೂ ಹೊಸ ಒಡಂಬಡಿಕೆ ಕಾಲಘಟ್ಟದಲ್ಲಿ ಅವರಿಲ್ಲ ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ದೇವಾಲಯವೂ ಇತ್ತು ಹೊಸ ಒಡಂಬಡಿಕೆ ಕಾಲಘಟ್ಟದಲ್ಲಿ ಇಲ್ಲ ದೇವಾಲಯದಲ್ಲಿ ಆರಾಧನೆ ಇಲ್ಲ ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ನೋಡುವುದಾದರೆ ನ್ಯಾಯ ವಿಚಾರಿಸುವವರು ಇದ್ದರೂ ಈ ಕಾಲಘಟ್ಟದಲ್ಲಿ ಅವರು ಇಲ್ಲ ಈ ವಿಧವಾಗಿ ಹಲವು ಸೇವೆಗಳು ಹಲವು ಕೆಲಸಗಳು ಎಲ್ಲವೂ ಮಾರ್ಪಟ್ಟಿತು ಹೊಸ ಒಡಂಬಡಿಕೆ ಕಾಲಘಟ್ಟದಲ್ಲಿ ಹೊಸ ಕಟ್ಟುಮಾನ ಹೊಸ ಕಾನೂನು ಹೊಸ ಸೇವಕರುಗಳು ಹೊಸ ಕಾಲ ಹೊಸ ಪರಿಮಾಣವು ಬರುತ್ತದೆ ಹಾಗಾದರೆ ಅದಕ್ಕೆ ತಕ್ಕ ಹಾಗೆ ಅನೇಕ ಸೇವಕರನ್ನ ಕರ್ತನು ಆ ದಿನಗಳಲ್ಲಿ ಎಬ್ಬಿಸಿದರು ಆದರೆ ಅದರಲ್ಲಿ ವಿಶೇಷತೆ ಏನೆಂದು ಕೇಳಿದರೆ ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ಪ್ರವಾದಿಗಳು ಇದ್ದ ಹಾಗೆಯೇ ಹೊಸ ಒಡಂಬಡಿಕೆ ಕಾಲಘಟ್ಟದಲ್ಲೂ ಪ್ರವಾದಿಗಳು ಇರುವವರಾಗಿದ್ದರು ಆದರೆ ದೇವರು ಪ್ರವಾದಿ ಎನ್ನುವಂತಹ ಕರುವಿಕೆಯನ್ನು ಮಾರ್ಪಡಿಸಲಿಲ್ಲ ಆದರೂ ಪ್ರವಾದಿಗಳಿಗೆ ದೇವರು ಕೊಟ್ಟಂತ ಕೆಲಸವನ್ನು ಮಾರ್ಪಡಿಸಿದರು ಹೊಸ ಒಡಂಬಡಿಕೆಯಲ್ಲಿ ಹಳೆಯ ರೀತಿಯಲ್ಲಿ ನ್ಯಾಯ ವಿಚಾರಿಸಲು ಆಗುವುದಿಲ್ಲ ಅರಸನಿಗೆ ಸಹಾಯಕನಾಗಿರಲು ಸಾಧ್ಯವಿಲ್ಲ ಕಾಲವು ಮಾರ್ಪಟ್ಟಿದೆ ಆ ಕಾಲಘಟ್ಟದಲ್ಲಿ ಒಂದು ದೇಶವೇ ಪ್ರವಾದಿಗಳನ್ನು ಅಸ್ಥಿವಾರವಾಗಿ ಇಟ್ಟುಕೊಂಡು ನಡೆಸಲ್ಪಡುತ್ತಾ ಬಂದೆವು ಅರಸರುಗಳು ಕೂಡ ವಿಚಾರಿಸುತ್ತಿದ್ದರು ಆದರೆ ಹೊಸ ಉಡಂಬಡಿಕೆ ಕಾಲ ಬಂದಾಗ ಕ್ರೈಸ್ತರು ಅವರ ಅಟ್ಟಲ್ಪಟ್ಟರು ಇರುಕಿಸಲ್ಪಟ್ಟರು ಅರಸನಿರುವಂತಹ ಕಡೆಗೆ ಅವರು ಹೋಗಲು ಆಗುತ್ತಿರಲಿಲ್ಲ ಮತ್ತಿನ್ ಯಾವ ರೀತಿಯಲ್ಲಿ ಅವರು ಕಾರ್ಯವನ್ನು ಪ್ರಕಟಿಸುತ್ತಿದ್ದರು ಈಗ ಈ ಕಾಲಘಟ್ಟದಲ್ಲಿ ಅವರಿಗೆ ಹೊಸದಾಗಿ ಕೆಲಸವೂ ಬಂದದ್ದಾಗಿದೆ ಹೊಸ ಕಾರ್ಯಗಳು ಆಗ ಕರ್ತನು ಹೊಸ ಉಡಂಬಡಿಕೆ ಕಾಲದ ಪ್ರವಾದಿಗಳನ್ನು ಬೇರೆ ವಿಧದಲ್ಲಿ ಹೊಸ ರೀತಿಯಲ್ಲಿ ಉಪಯೋಗಿಸಲು ಆರಂಭಿಸಿದರು ಯಾವ ರೀತಿ ಮಾಡಿದರು ಎಂಬುದಾಗಿ ಕೇಳುವುದಾದರೆ ಹೊಸ ಒಡಂಬಡಿಕೆ ಕಾಲಘಟ್ಟದಲ್ಲಿ ಪ್ರವಾದಿಗಳು ಇದ್ದರೂ ಅವರ ಕೆಲಸಗಳು ಹಳೆ ಒಡಂಬಡಿಕೆಯ ಕಾಲದಂತೆ ಪ್ರಧಾನವಾಗಿ ಎಣಿಸಲ್ಪಡಲಿಲ್ಲ ಅದುವೆ ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ಪ್ರವಾದಿಯೇ ಕಿಂಗ್ ಅರಸನು ಕೂಡ ಪ್ರವಾದಿಯ ನಂತರವೇ ಪ್ರವಾದಿಯೇ ಒಂದು ದೇಶದಲ್ಲಿ ಒಂದು ಒಳ್ಳೆ ಗೌರವಕ್ಕೆ ಅವನು ಪಾತ್ರನಾಗಿರುವ ಹಾಗೆ ನಡೆಸಲ್ಪಡುತ್ತಾ ಬಂದನು ಕೆಲವು ಅರಸರಿರಬಹುದು ವಿಗ್ರಹದಲ್ಲಿ ನಿಂಬಾಲಿಸಿ ಪ್ರವಾದಿಗಳನ್ನ ಕೊಲೆಗೈದು ಅವರನ್ನು ಬಿಟ್ಟು ಬಿಡಿರಿ ಆದರೆ ಪ್ರವಾದಿಗಳಿಗೆ ಆ ದಿನಗಳಲ್ಲಿ ಗೌರವವೂ ಇತ್ತು ಆದರೆ ಹೊಸ ಅಡಂಬಡಿಕೆ ಕಾಲದಲ್ಲಿ ಪ್ರವಾದಿಗಳ ಕೆಲಸ ಎನ್ನುವಂಥದ್ದು ಪ್ರಧಾನವಾಗಿರುವ ಕೆಲಸದ ಹಾಗೆ ಎಣಿಸಲ್ಪಡಲಿಲ್ಲ ಹಲವು ಕಡೆ ನೀವು ನೋಡುವಾಗ ಪ್ರವಾದಿಗಳ ಕೆಲಸಗಳು ಸತ್ಯವಿಧದಲ್ಲಿ ಕೂಡ ಅಧಿಕವಾಗಿ ಹೇಳಲ್ಪಡಲಿಲ್ಲ ಹೊಸ ಒಡಂಬಡಿಕೆ ಕಾಲದಲ್ಲಿ ಇದ್ದರೂ ಇಲ್ಲೊಬ್ಬರು ಅಲ್ಲೊಬ್ಬರು ಎಂಬುದಾಗಿ ಅವರು ಗುರುತಿಸಲ್ಪಟ್ಟರು ಕೂಡ ಒಂದು ಕೆಲವೊಂದು ಕಡೆಗಳಲ್ಲಿ ಎಳಲ್ಪಟ್ಟಿದೆ ಫಿಲಿಪನಿಗೆ ಪ್ರವಾದನೆಗಳನ್ನು ಹೇಳುವಂತಹ ನಾಲ್ಕು ಕುಮಾರ್ತಿಯರಿದ್ದರು ಅವರು ಪ್ರವಾದನೆಯನ್ನು ನುಡಿದರು ಯಾವ ಪ್ರವಾದನೆಯನ್ನು ನುಡಿದರು ಎಂಬುದಾಗಿ ಇಲ್ಲಿಯವರೆಗೂ ಯಾರಿಗೂ ಗೊತ್ತಿಲ್ಲ ಪ್ರವಾದನೆಯನ್ನು ನುಡಿದರು ಅಷ್ಟೇ ಅಗಬನ್ ಎನ್ನುವಂಥ ಪ್ರವಾದಿ ಇದ್ದನು ಪ್ರವಾದನೆಯನ್ನು ನುಡಿದನು ಒಂದೆರಡು ಬರುವ ಕಾರ್ಯವನ್ನು ಹೇಳಿದನು ಏನೋ ಬರುವಂಥ ಕಾರ್ಯವನ್ನಾಗಲಿ ಮಹಿಮೆಯಾಗಿ ಮುಂದೆ ನಿಲ್ಲಿಸಲ್ಪಟ್ಟಾಗಲಿ ಹಳೆ ಉಡಂಬಡಿಕೆ ಕಾಲದಲ್ಲಿದ್ದಂಥ ಪರಿಪೂರ್ಣ ಮಹಿಮೆಯಿಂದ ಪ್ರವಾದಿಗಳು ಉಪಯೋಗಿಸಲ್ಪಡಲಿಲ್ಲ ಆದರೆ ಪ್ರವಾದಿಗಳು ಅಲ್ಲಿ ಇದ್ದರು ಇದರಲ್ಲಿ ನೀವು ಚೆನ್ನಾಗಿ ನೋಡುವುದಾದರೆ ಹೊಸ ಉಡುಮಡಿಕೆ ಕಾಲದ ಪ್ರವಾದಿಗಳಲ್ಲಿ ಅದ್ಭುತವನ್ನು ಮಾಡುವಂಥ ಪ್ರವಾದಿಗಳು ಇಲ್ಲ ಅಧಿಕವಾಗಿ ಇಲ್ಲ ಎಲ್ಲಾದರೂ ಒಬ್ಬನಿಗೆ ಪ್ರಾರ್ಥನೆ ಮಾಡಿ ಸ್ವಸ್ಥವಾಗುವುದು ಅದು ಬೇರೆ ಬಿಟ್ಬಿಡಿ ನೋಡಿ ಎಲಿಯನು ಎಲಿಶೂನು ಮಾಡಿದ್ರಲ್ಲ ಆ ವಿಧವಾಗಿರುವಂಥ ಅದ್ಭುತಗಳನ್ನು ಹೊಸ ಒಡಂಬಡಿಕೆಯಲ್ಲಿ ಯಾವ ಪ್ರವಾದಿಗಳು ಅದನ್ನು ಮಾಡಲಿಲ್ಲ ನಿಮಗೆ ಯಾರಾದರೂ ಗೊತ್ತರ ಹೊಸ ಒಡಂಬಡಿಕೆಯಲ್ಲಿ ಪ್ರವಾದಿ ಎಂಬುದಾಗಿ ಕರೆಯಲ್ಪಟ್ಟಿರಬೇಕು ಕೆಲವು ಮಂದಿ ಪ್ರವಾದನೆಯನ್ನು ನುಡಿದಿರುವರು ಹಲವೊಂದು ಕರುವಿಕೆಗಳನ್ನು ಹೊಂದಿರುವರು ಅದಲ್ಲ ಪ್ರವಾದಿ ಎಂಬುದಾಗಿ ಪ್ಯೂರ್ ಆಗಿ ಕರೆಯಲ್ಪಟ್ಟಿರುವವರಲ್ಲವೇ ಅವರು ಏನಾದರೂ ಅದ್ಭುತವನ್ನು ಮಾಡಿದಾರ ಎಲಿಯನು ಎಲಿಶನಂತೆ ಎಂದು ಕೇಳಿದರೆ ಇಲ್ಲ ಅದ್ಭುತವನ್ನು ಎಲ್ಲರೂ ಮಾಡಿದರೂ ಹೊಸೊಡಮೆ ಕಾಲದಲ್ಲಿ ಒಬ್ಬ ಸುವಾರ್ಥಿಕನು ಕೂಡ ಅದ್ಭುತವನ್ನು ಮಾಡಿದನು ಒಬ್ಬ ಸಭಾಪಾಲಕನು ಅದ್ಭುತವನ್ನು ಮಾಡಿದನು ಆ ವಿಧವಾಗಿ ಒಂದೆರಡು ಕೆಲಸವನ್ನು ಮಾಡಿರಬಹುದು ಎರಡನೇ ಕಾರ್ಯವನ್ನು ನೋಡಿರಿ ಕರ್ತನ ಮಾತನ್ನು ಇವರು ಪ್ರಕಟಪಡಿಸಿದರು ಕರ್ತನು ಏನು ಮಾತಾಡಿದರು ಎನ್ನುವದನ್ನ ಪ್ರಕಟಪಡಿಸಿದರು ಯಾವುದರ ಕುರಿತು ಅರಸರ ಕುರಿತಾಗಲಿ ರಾಜ್ಯಗಳ ಕುರಿತಾಗಲಿ ಅಲ್ಲ ಮಂದೆಯ ಕುರಿತಾಗಿ ಪ್ರಕಟಪಡಿಸಿದರು ಸಭೆ ಸಭೆಯಲ್ಲಿ ಕರ್ತನು ಪ್ರವಾದಿಗಳನ್ನು ಏರ್ಪಡಿಸಿದನು ಹಳೆ ಒಡಂಬಡಿಕೆಯ ಕಾಲಘಟ್ಟದಲ್ಲಿ ದೇಶದಲ್ಲಿ ಕರ್ತನು ಪ್ರವಾದಿಗಳನ್ನು ಏರ್ಪಡಿಸಿದನು ಹೊಸ ಒಡಂಬಡಿಕೆ ಕಾಲಘಟ್ಟದಲ್ಲಿ ಸಭೆಯಲ್ಲಿಯೇ ಕರ್ತನು ಏರ್ಪಡಿಸಿದನು ಎಪೇಸ ಪುಸ್ತಕ ಅದನ್ನೇ ಹೇಳುತ್ತದೆ ಸಭೆಯಲ್ಲಿಯೇ ಕರ್ತನು ಪ್ರವಾದಿಗಳನ್ನು ಏರ್ಪಡಿಸಿದನು ಐದು ವಿಧವಾಗಿರುವ ಸೇವೆಗಳನ್ನು ಏರ್ಪಡಿಸಿದನು ಈ ಐದು ವಿಧವಾಗಿರುವಂತಹ ಸೇವಕರುಗಳಿಗೂ ಅವರಿಗೆ ಪ್ರಧಾನವಾಗಿ ಕೊಡಲ್ಪಟ್ಟಿರುವ ಕೆಲಸ ಏನೆಂದು ಕೇಳುವುದಾದರೆ ಅಲ್ಲಿ ಕೂಡಿ ಬರುವಂತಹ ದೈವ ಜನಗಳು ಸಭೆ ಸಭೆಯವರು ಮಂದೆ ಕ್ರಿಸ್ತನ ಕುರಿತಾಗಿರುವಂತಹ ಅರಿವಿನಲ್ಲಿ ಅವರು ಬೆಳೆದು ಕ್ರಿಸ್ತನ ಬೆಳವಣಿಗೆಗೆ ತಕ್ಕ ಹಾಗೆ ತಮ್ಮನ್ನು ಬೆಳೆಸಿಕೊಳ್ಳಬೇಕೆನ್ನುವಂತದೇ ಅದರ ಒಂದು ಪ್ರಧಾನ ಉದ್ದೇಶ ಬೇರೆ ದೇಶದ ಕುರಿತಾಗಲಿ ರಾಷ್ಟ್ರದ ಕುರಿತಾಗಲಿ ಅರಸನ ಕುರಿತಾಗಲಿ ಅರಸರುಗಳ ಕುರಿತಾಗಲಿ ಅಲ್ಲ ಇವರಿಗೆ ಕೆಲಸ ಬೇರೆಂದರೆ ಸಭೆ ಭಕ್ತಿ ವೃದ್ಧಿಯನ್ನು ಹೊಂದಬೇಕು ಕ್ರಿಸ್ತನಲ್ಲಿ ಪರಿಪೂರ್ಣವಾಗಿರುವಂತಹ ಬೆಳವಣಿಗೆಯನ್ನು ಹೊಂದಿಕೊಳ್ಳಬೇಕು ಎನ್ನುವುದರ ಹೊರತು ಅವರು ನಿಮ್ಮಲ್ಲಿ ಕೆಲವರನ್ನು ಅಪೋಸ್ತಲರಾಗಿಯೂ ಪ್ರವಾದಿಗಳ ಹಾಗೆಯೂ ಸುವಾರ್ತಿಕರ ಹಾಗೆಯೂ ಸಭಾಪಾಲಕರಾಗಿಯೂ ಬೋಧಕರಾಗಿ ಏರ್ಪಡಿಸಿದರು ಆಗ ಆ ಒಂದು ಲಿಸ್ಟ್ನಲ್ಲಿ ಪ್ರವಾದಿಗಳು ಬಂದರೆ ಗಮನಿಸಿದರ ಹಾಗಾದರೆ ಪ್ರವಾದಿಗಳ ಸಹಜವಾಗಿರುವ ಕೆಲಸ ಹೊಸ ಉಡಂಬಡಿಕೆ ಕಾಲದಲ್ಲಿ ಸಭೆಯಲ್ಲಿರುವಂತಹ ಜನಗಳನ್ನು ಕ್ರಿಸ್ತನ ಪರಿಪೂರ್ಣವಾಗಿರುವಂತಹ ಬೆಳವಣಿಗೆಗೆ ತಕ್ಕ ಹಾಗೆ ಬೆಳೆಸುವಂತೆ ಕಾರ್ಯಗಳನ್ನು ಮಾತಾಡುವಂಥದ್ದು ಪ್ರಕಟಿಸುವಂಥದ್ದು ಇವರ ಒಂದು ಕೆಲಸ ಮಂದಿಗಳ ಪರಿಸ್ಥಿತಿಯನ್ನ ಅವರು ಪ್ರಕಟಿಸಿ ಹೇಳಿದರು ಒಂದು ಮಂದಿ ಈಗ ಇದೆ ಒಂದು ಸಭೆ ಈಗ ನಡೆಯುತ್ತಾ ಇದೆ ಆ ಸಭೆ ಇವಾಗ ಯಾವ ಸ್ಥಿತಿಯಲ್ಲಿ ಇದೆ ಈ ಸಭೆಯಲ್ಲಿ ಯಾವ ವಿಧವಾಗಿರುವಂತಹ ಸಮಸ್ಯೆಗಳು ಬರುತ್ತದೆ ಈ ಸಭೆಯ ಬಳಿಯಲ್ಲಿ ಕರ್ತನು ಏನನ್ನು ಎದುರು ನೋಡುತ್ತಾರೆ ಎನ್ನುವಂತ ಕಾರ್ಯವನ್ನ ಆ ಸಭೆಯೊಳಗೆ ಪ್ರಕಟಪಡಿಸಿದರು ಅದನ್ನು ಅವರು ಬಂದು ಬಹಿರಂಗವಾಗಿ ಹೇಳಲಾಗುವುದಿಲ್ಲ ಸಭಾಪಾಲಕರು ನಡೆಸುವರಿರುತ್ತಾರೆ ನೋಡಿ ಸಭಾಪಾಲಕರಾಗಿರುವವರು ಪಾಸ್ಟರ್ ಇದ್ದಾರೆ ನೋಡಿರಿ ಕರ್ತನ ಒಂದು ಕಾರ್ಯವನ್ನು ಹೇಳಿದರೆ ಇವರು ಆ ಬೋಧಕರ ಬಳಿಯಲ್ಲಿ ಸಭಾಪಾಲಕರ ಬಳಿಯಲ್ಲಿ ಹೋಗಿ ಏಳುವರು ಅವರು ಅದನ್ನು ಅರಿತುಕೊಂಡು ಸಭೆಗಳಿಗೆ ಅದನ್ನು ತಿಳಿಸಿ ಅವರು ಎಚ್ಚರಿಸುವವರಾಗಿರುವ ಈ ವಿಧವಾಗಿಯೇ ಬಂದು ಹೊಸಂಬಡಿಕೆ ಕಾಲದಲ್ಲಿ ಇವರ ಒಂದು ಸೇವೆಗಳು ನಡೆಯುತ್ತಾ ಬರುತ್ತಿತ್ತು ಕೆಲವು ಸಮಯಗಳಲ್ಲಿ ಮಾತ್ರ ಅಗಬನಂತಹ ಪ್ರವಾದಿಗಳು ಬರುವಂತಹ ಕಾರ್ಯಗಳನ್ನು ಅವರು ಪ್ರಕಟಿಸಿದರು ಅಪೋಸ್ಟರ್ ಕೃತ್ಯಗಳಲ್ಲಿ ಇಪ್ಪತ್ತೊಂದನೇ ಅಧ್ಯಾಯದ ಹತ್ತನೆಯ ವಾಕ್ಯದಲ್ಲಿ ಹನ್ನೊಂದನೇ ಅಧ್ಯಾಯದ ಇಪ್ಪತ್ತೇಳನೇ ವಾಕ್ಯದಲ್ಲಿಯೂ ಅಗಬನು ಎನ್ನುವಂತಹ ಪ್ರವಾದಿ ದೇಶದಲ್ಲಿ ಒಂದು ಕ್ಷಾಮ ಬರುತ್ತದೆ ಎಂದು ಹೇಳಿದರು ಅದೇ ವಿಧವಾಗಿ ಬಂತು ಒಂದೆರಡು ಕಡೆಗಳಲ್ಲಿ ಮಾತ್ರ ಉಳಿದ ಹಾಗೆ ಬೇರೆ ಯಾವ ದೊಡ್ಡ ಮಟ್ಟದಲ್ಲಿ ಅವರ ಯಾವ ಪ್ರವಾದನೆಗಳನ್ನು ಹೇಳಿ ದೇಶವನ್ನು ಗೊಂದಲಕ್ಕೆ ಒಳಪಡಿಸಲಾಗಲಿ ಕದಲಿಸಲ್ಪಡಲು ಇಲ್ಲ ಒಂದೆರಡು ಕಡೆಗಳಲ್ಲಿ ಬರುವಂತ ಕಾರ್ಯಗಳನ್ನು ಹೇಳಿದ್ದಾರೆ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಏಳಿಲ್ಲ ಹೊಸೋಡಮಡಿಕೆ ಕಾಲಘಟ್ಟದಲ್ಲಿ ಇದುವೇ ಹೊಸಂಬಡಿಕೆ ಕಾಲಘಟ್ಟದ ಸೇವೆಗಳ ಒಂದು ಕೆಲಸಗಳು ಒಂದು ವೇಳೆ ನೀವು ಕೇಳಬಹುದು ಯೋಹನ ಬಂದರಲ್ಲವೇ ಪ್ರಕಟಣೆಗಳನ್ನು ಪೂರ್ತಿಯಾಗಿ ಹೇಳಿದರಲ್ಲ ಎಂಬುದಾಗಿ ನೀವು ಹೇಳಬಹುದು ಯೋಹಾನನು ಒಂದು ಸಭೆಯಲ್ಲಿ ಉಪಯೋಗವಾದಂತಹ ಒಬ್ಬ ಪ್ರವಾದಿಯಾಗಿ ಅವರು ಅಲ್ಲಿ ಉಪಯೋಗಿಸಲ್ಪಡಲಿಲ್ಲ ಅವರು ನಮಗೆ ವಾಕ್ಯಗಳನ್ನು ಹೇಳುವುದಕ್ಕಾಗಿ ಅವರನ್ನು ಮಾತ್ರ ಪ್ರತ್ಯೇಕಿಸಿ ಕರೆದುಕೊಂಡು ಹೋಗಿ ಬರುವ ಕಾಲಗಳ ಕುರಿತಾಗಿ ಕರ್ತನ ಹೇಳಿದರು ಅಷ್ಟೇ ಅವರು ಬಂದು ಹೊಸಂಬಡಿಕೆ ಕಾಲದ ಪ್ರವಾದಿ ಎಂಬುದಾಗಿ ಕ್ಯಾಟಗರಿಯಲ್ಲಿ ಬರುವುದಿಲ್ಲ ಎನ್ನುವದನ್ನು ನಾವು ಗ್ರಹಿಸಿಕೊಳ್ಳಬಹುದು ಹೊಸ ಉಡಂಬಡಿಕೆಯ ಪ್ರವಾದಿಗಳು ಯಾವ ಯಾವ ಕೆಲಸವನ್ನೆಲ್ಲ ಮಾಡಿದರು ಎಂದು ಕೇಳುವುದಾದರೆ ದೇವರ ಪ್ರಕಟಣೆಗಳನ್ನು ಸಭೆಗಳಿಗೆ ಅವರು ಒತ್ತು ತರುವರು ಎಪೇಸದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯದ ಅರಣ್ಯವಾಗಿ ಕೇಳುತ್ತದೆ ಈ ಒಂದು ರಹಸ್ಯವು ಈಗ ತಮ್ಮ ದೇವ ಜನರಾಗಿರುವಂಥ ಅಪೋಸ್ತಲರಿಗೂ ಪ್ರವಾದಿಗಳಿಗೂ ದೇವರಾತ್ಮನಿಂದ ಆತ್ಮನಿಂದ ಪ್ರಕಟಿಸಲ್ಪಟ್ಟಿರುವ ರೀತಿಯಲ್ಲಿಯೇ ಇಂದಿನ ಕಾಲಘಟ್ಟಗಳಲ್ಲಿ ಮಾನವ ಸಂಕುಲದವರೆಗೆ ಪ್ರಕಟಿಸಲ್ಪಡಲಿಲ್ಲ ಇವತ್ತು ನಾವು ಸಭೆಯಲ್ಲಿ ದೇವರಿಗೆ ಸಂಬಂಧಪಟ್ಟ ಹಲವು ಕಾರ್ಯಗಳನ್ನು ರಹಸ್ಯಗಳನ್ನು ಕಾರ್ಯಗಳನ್ನು ನಾವು ಏಳುತ್ತೇವಲ್ಲವೇ ಇವೆಲ್ಲ ಅಪೋಸ್ತಲರಿಗೂ ಪ್ರವಾದಿಗಳಿಗೂ ಕರ್ತನು ಪ್ರಕಟಿಸಿ ಹೇಳಿರುವಂತಹ ಕಾರ್ಯಗಳು ಈಗ ಪ್ರಕಟಿಸಿದ ಹಾಗೆ ಆ ಒಂದು ದಿನಮಾನಗಳಲ್ಲಿ ಪ್ರವಾದಿಗಳ ಮೂಲಕವಾಗಲಿ ಯಾಜಕರ ಮೂಲಕವಾಗಲಿ ದೊಡ್ಡ ಕಾರ್ಯಗಳು ಪ್ರಕಟವಾಗಲಿಲ್ಲ ದೇವರ ರಹಸ್ಯಗಳು ಸಭೆಗೆ ಹೇಳಲ್ಪಡಲಿಲ್ಲ ಎಂಬುದಾಗಿ ಇಲ್ಲಿ ಪ್ರತ್ಯೇಕವಾಗಿ ಹೇಳುತ್ತಾರೆ ಹಾಗಾದರೆ ಇವರ ಕೆಲಸ ಏನಾಗಿತ್ತೆಂದರೆ ಕರ್ತನ ವಾಕ್ಯಗಳನ್ನು ದೇವರ ರಹಸ್ಯಗಳನ್ನು ಕೇಳಿ ಅರಿತು ಅದನ್ನು ಸಭೆಗೆ ತರುವಂತದ್ದೇ ಅವರ ಒಂದು ಪ್ರಧಾನ ಕೆಲಸ ಒಂದು ಒಳ್ಳೆಯ ವಿಧದಲ್ಲಿ ದೇವರ ಆತ್ಮನಿಂದ ಪ್ರಕಟವಾಗುವಂತಹ ಸರಿಯಾದ ಉಪದೇಶವನ್ನು ಒಳಗೊಂಡಿರುವಂತಹ ಒಂದು ಪ್ರಸಂಗವೇ ಅದು ಪ್ರವಾದನೆಯೇ ಪ್ರವಾದನೆ ಎಂಬುದಾಗಿಯೇ ಎಣಿಸಲ್ಪಡುತ್ತದೆ ಪ್ರವಾದನೆ ಎಂದರೆ ಸ್ವಲ್ಪ ಹೊತ್ತು ಆತ್ಮದಲ್ಲಿ ತುಂಬಿ ಅನ್ಯ ಭಾಷೆ ಮಾತಾಡಿ ಕರ್ತನು ಹೇಳುತ್ತಾರೆ ಎಂದು ಹೇಳಿದರೆ ಮಾತ್ರ ಪ್ರವಾದನೆಯಲ್ಲ ಒಂದು ಒಳ್ಳೆಯ ಸ್ಪಷ್ಟವಾಗಿರುವಂತ ಪ್ರಸಂಗ ಒಂದು ಬೋಧನೆ ದೇವರ ವಾಕ್ಯಗಳ ಕುರಿತಾಗಿರುವ ಪ್ರಕಟಣೆಗಳು ಪ್ರಸಂಗ ಮಾಡುವಾಗಲೇ ಅಲ್ಲಿಂದ ಬರುವುದು ಅದು ಕೂಡ ಪ್ರಾಫಸಿನೇ ಪ್ರವಾದನೆಯೇ ಇದನ್ನೇ ಆ ಒಂದು ಎಪಿಸೋದವರಿಗೆ ಬರೆದ ಪತ್ರಿಕೆಯಲ್ಲಿ ಮೂರು ಆರು ನಮಗೆ ಇಡುತ್ತದೆ ಅಪೋಸ್ತಲರ ಮೂಲಕವಾಗಿ ದೇವರ ವಾಕ್ಯಗಳು ದೇವರ ರಹಸ್ಯಗಳು ಸಭೆಗಳಿಗೆ ಅದು ಪ್ರಕಟವಾಗುತ್ತದೆ ನೀವು ನೋಡಿ ಅಪೋಸ್ತರನಾದ ಪೌಲನ್ನು ತಾನು ಸೇವೆ ಮಾಡಿದಂತ ಸಭೆಗಳಿಗೆ ಪತ್ರಿಕೆಗಳನ್ನು ಬರೆದರು ಅದರಲ್ಲೇ ಬರೆಯಲ್ಪಟ್ಟಿರುವುದು ಮೇಲೆ ಕೊರಂದದವರಿಗೆ ಬರೆದ ಪತ್ರಿಕೆ ರೋಮಪುರದವರಿಗೆ ಬರೆದ ಪತ್ರಿಕೆ ಕೊಲೆದವರಿಗೆ ಬರೆದ ಪತ್ರಿಕೆ ತೆಸಲೋನಿಕದವರಿಗೆ ಬರೆದ ಪತ್ರಿಕೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಪತ್ರಿಕೆ ಅಂದರೆ ನಿಮಗೆ ಏನಂತ ಗೊತ್ತು ಲೆಟರ್ಸ್ ಪತ್ರಗಳು ಏನಂದ್ರೆ ಸ್ವಲ್ಪ ದೊಡ್ಡ ಪತ್ರಿಕೆಗಳು ಅಷ್ಟೇ ಅವರನ್ನು ವಿಚಾರಿಸಿ ಅಲ್ಲಿರುವವರಿಗೆ ಶುಭಾಶಯವನ್ನು ಕೋರಿ ಅವರಿಗೆ ಹೇಳುವಂತ ಬುದ್ಧಿ ಹೇಳಿದ್ದಾರೆ ಸರಿ ಆ ಒಂದು ಪತ್ರಗಳನ್ನು ಕರ್ತನು ನಿಮಗೆ ಕೊಟ್ಟಿರುವಂತೆ ನಾವು ಯಾಕೆ ಇಲ್ಲಿಯವರೆಗೂ ಅದನ್ನು ಬಳಕೆ ಮಾಡುತ್ತಾ ಬರುತ್ತಿದ್ದೇವೆ ಒಂದು ಪ್ರತ್ಯೇಕವಾದ ಸಭೆಗೆ ಪ್ರತ್ಯೇಕವಾದ ಕಾಲಘಟ್ಟದಲ್ಲಿ ಅಲ್ಲಿ ಸೇವೆ ಮಾಡಿದಂತಹ ಸೇವಕನು ಬರೆದಿರುವಂತಹ ಪತ್ರಿಕೆಯನ್ನ ಸತ್ಯವೇದ ಎಂಬುದಾಗಿ ಎಣಿಸಿ ಅದನ್ನು ಯಾಕೆ ಬಳಕೆ ಮಾಡುತ್ತೇವೆ ಗೊತ್ತಾ ಅದು ಬರೀ ಪತ್ರಿಕೆಗಳಲ್ಲ ಕರ್ತನು ಮಾತಾಡಿ ನುಡಿದಂತಹ ಹಲವು ಪ್ರವಾದನೆಯ ಮಾತುಗಳು ದೇವರು ಪ್ರಕಟಿಸಿ ಹೇಳಿದಂತ ಸಭೆಗಳಿಗೂ ಹೊಸ ಒಡಂಬಡಿಕೆಯ ಜನಗಳಿಗೂ ಕರ್ತನು ಕೊಟ್ಟಂತಹ ಆಜ್ಞೆಗಳ ಪ್ರಕಟಣೆಗಳು ಅಲ್ಲಿ ಇರುವಂತದಾಗಿದೆ ಆದ್ದರಿಂದಲೇ ಇಲ್ಲಿಯವರೆಗೂ ಇದು ಕೊರತದವರಿಗೆ ಮಾತ್ರ ಹೇಳಲ್ಪಟ್ಟಿಲ್ಲ ತೆಸಲಿಕದವರಿಗೆ ಮಾತ್ರ ಎಳಲ್ಪಟ್ಟಿಲ್ಲ ಕೊಲೆಸಿದವರಿಗೆ ಮಾತ್ರ ಬರೆಯಲ್ಪಟ್ಟಿದೆ ಎಂದು ಯಾರು ಭಾವಿಸುವುದಿಲ್ಲ ನಮಗೆ ಇವತ್ತಿರುವಂತಹ ಸಭೆಗಳಿಗೆ ಹೇಳಲ್ಪಟ್ಟಂತೆಯೇ ನಾವು ಅದನ್ನು ಸ್ವೀಕರಿಸುತ್ತೇವೆ ಅನಂತರ ಎರಡನೆಯದು ಹೊಸ ಒಡಂಬಡಿಕೆ ಕಾಲಘಟ್ಟದ ಪ್ರವಾದಿಗಳಿಗೆ ಸಭೆಯಲ್ಲಿ ಕೊಡಲ್ಪಟ್ಟಿರುವಂತಹ ಸೇವೆ ಏನೆಂದು ನೋಡುವುದಾದರೆ ಅನ್ಯರನ್ನು ಒಬ್ಬರು ಹೊಸದಾಗಿ ಒಳಗೆ ಬರುವುದಾದರೆ ಅವನಲ್ಲಿ ಭಾವನೆಗಳನ್ನು ಹುಟ್ಟಿಸುವುದು ಅವನ ಒಂದು ಕಾರ್ಯಗಳನ್ನು ಅವನಿಗೆ ಪ್ರಕಟಿಸಿ ಅಥವಾ ಅವರ ಗುಣಾತಿಶಯವಾಗಿರುವಂತಹ ಕೆಲವು ಕಾರ್ಯವನ್ನು ಹೇಳಿ ಅವನನ್ನು ದೇವರ ಕಡೆಗೆ ಆಕರ್ಷಿಸುವ ಹಾಗೆ ಉಪಯೋಗಿಸುವಂತದ್ದು ಆ ಒಂದು ಕೆಲಸವನ್ನು ಅವರು ಮಾಡಿದರು ಅವರನ್ನು ಭಾವನೆಗಳನ್ನು ಹುಟ್ಟಿಸುವ ಕೆಲಸ ಸಭೆಯಲ್ಲಿರುವಂಥ ವ್ಯಕ್ತಿಯ ಕುರಿತು ಮಾತ್ರ ಮಾತಾಡುವುದಲ್ಲ ಸಭೆಯಲ್ಲಿರುವವರ ಕುರಿತು ನಮಗೆ ಚೆನ್ನಾಗಿ ಗೊತ್ತಿದೆ ಅಲ್ಲವೇ ನೀನು ಬಹಳ ಸಾಲ ಪಡೆದಿದ್ದೀಯಾ ಬಡ್ಡಿ ಕಟ್ಟಲಾಗದಂತೆ ಕಷ್ಟಪಡುತ್ತಾ ಇದ್ದೀಯಾ ಅಥವಾ ನೀನು ಬಡ್ಡಿಗೆ ಅದನ್ನು ಬಿಡುತ್ತಾ ಇದ್ದೀಯಾ ಅದರಲ್ಲಿ ಅಧಿಕ ಪಕ್ಷ ಬಡ್ಡಿಯನ್ನು ವಸೂಲಿ ಮಾಡುತ್ತಿದ್ದೀಯಾ ಎಂಬುದಾಗಿ ಕರ್ತನು ಹೇಳುತ್ತಾರೆ ಎಂದು ಇವೆಲ್ಲ ಗೊತ್ತಿರುತ್ತದೆ ಒಳಗೆ ಒಂದು ವೇಳೆ ನಾವೇ ಆ ವ್ಯಕ್ತಿಯ ಬಳಿಯಲ್ಲಿ ಸಾಲ ಪಡೆದಿರಬಹುದು ಬಡ್ಡಿ ಕೂಡ ಕಟ್ಟುತ್ತಿರಬಹುದು ಕರ್ತನೆ ಹೇಳುತ್ತಾರೆ ಎಂಬುದಾಗಿ ಹೇಳಿ ಇಂಥ ಪ್ರವಾದಿಗಳನ್ನು ನೀವು ನೋಡಿದ್ದೀರಾ ಕುರಿತಲ್ಲ ಅನ್ಯರನ್ನ ಭಾವನಾ ಅವರನ್ನು ಎಚ್ಚರಿಸುವುದಕ್ಕೆ ಇದನ್ನು ಉಪಯೋಗಿಸಿದರು ಒಂದು ಕೊರಿಯಂಟದವರೆಗೆ ಹದ್ನಾಲ್ಕನೇ ಅಧ್ಯಾಯ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಪ್ರವಾದಿಗಳು ಏನು ಮಾಡಿದರೆ ಎಂಬುದಾಗಿ ಗಮನಿಸಿ ಎಲ್ಲರೂ ಪ್ರವಾದನೆಯನ್ನು ನುಡಿಯುತ್ತಿರುವಾಗ ಸಭೆಯಲ್ಲಿ ಪ್ರಾಫಸಿ ಪ್ರಕಟವಾಗುತ್ತಿರುವಾಗ ಅವಿಶ್ವಾಸಿಯಾಗಿರುವ ಒಬ್ಬನು ಸಭೆಗೆ ಸೇರದಿರುವಂತ ಒಬ್ಬನು ಈ ಶಬ್ದವನ್ನು ಕೇಳಿ ಅಥವಾ ಏನು ನಡೆಯುತ್ತದೆ ಎಂಬುದಾಗಿ ಹೇಳಿಯೋ ಅಥವಾ ಸತ್ಯವೇದ ವಾಕ್ಯವನ್ನು ಅರಿಯದಿರುವನೊಬ್ಬನು ಅವನು ಒಳಗೆ ಬಂದು ಪ್ರವೇಶ ಮಾಡಿರುವುದಾದರೆ ಅವನು ಎಲ್ಲರಿಂದ ಎಚ್ಚರಿಸಲ್ಪಟ್ಟವನಾಗಿ ಎಲ್ಲರಿಂದಲೂ ನಿಧಾನಿಸಲ್ಪಟ್ಟವನಾಗಿರುವನು ಆ ವಿಧವಾಗಿ ಒಬ್ಬನು ಒಳಗೆ ಬರುವುದಾದರೆ ಆ ವ್ಯಕ್ತಿಯ ಕುರಿತಾಗಿ ಅಲ್ಲಿರುವಂತಹ ಪ್ರವಾದಿಗಳೆಲ್ಲರಿಗೂ ಗೊತ್ತಾಗುವುದು ಎಲ್ಲರಿಂದ ಅವನ ಕಾರ್ಯಗಳು ಗೊತ್ತಾಗುವುದು ಅವರು ಅವನ ಒಂದೊಂದು ಕಾರ್ಯವನ್ನು ಅವನಿಗೆ ಪ್ರಕಟಿಸಿ ಹೇಳುವರು ನಿನ್ನ ಬಳಿಯಲ್ಲಿ ಈ ಒಂದು ಕೊರತೆ ಇದೆ ಈ ಪಾಪವಿದೆ ಕರ್ತನದನ್ನು ಅಸಹ್ಯ ಪಡುತ್ತಾರೆ ಅದನ್ನು ಬಿಟ್ಟು ಬಿಡು ಇಲ್ಲದಿದ್ದರೆ ಇಂಥ ಒಂದು ಕಾರ್ಯವನ್ನು ಎದುರಿಸಬೇಕು ಎಂಬುದಾಗಿ ಹೇಳಿ ಅವನ ಕಾರ್ಯಗಳನ್ನು ಹೇಳುವರು ಅವನು ಅದನ್ನು ಕೇಳಿ ಆ ಒಂದು ವೇಳೆಯಲ್ಲಿ ಅವನ ಒಂದು ಹೃದಯವೂ ಆಂತರ್ಯವೂ ಕೂಡ ಬಹಿರಂಗವಾಗುವುದು ಯಾರಿಗೂ ಗೊತ್ತಾಗಬಾರದೆಂದು ಮರೆಯಾಗಿದ್ದಂತಹ ಅಂತರಂಗದಲ್ಲಿರುವ ಕಾರ್ಯಗಳು ಬಹಿರಂಗವಾಗುವುದು ತಕ್ಷಣ ಅವನು ಬೋರಳೆ ಬಿದ್ದು ದೇವರಿಗೆ ಸಾಷ್ಟಾಂಗ ವೇರೆಗೆ ನಮಸ್ಕರಿಸಿ ದೇವರು ನಿಮ್ಮಲ್ಲಿ ಇದ್ದಾನೆ ಎಂಬುದಾಗಿ ಅವನು ಅರಿಕೆಯನ್ನು ಮಾಡುವನು ಆ ರಿಸಲ್ಟ್ ಬಹಳ ಮುಖ್ಯ ಅವಿಶ್ವಾಸಿಯಾದ ಒಬ್ಬನು ದೇವರನ್ನು ಅರಿಯದಿರುವನೊಬ್ಬನು ಸತ್ಯವೇದ ವಾಕ್ಯದ ಕುರಿತಾಗಿ ಗೊತ್ತಿಲ್ಲದಿರುವ ಒಬ್ಬನು ಇವತ್ತು ದೇವರನ್ನು ಅರಿತುಕೊಂಡಿದ್ದಾನೆ ಕರ್ತನು ನಿಮ್ಮೊಂದಿಗೆ ಇದ್ದಾನೆ ಎಂಬುದಾಗಿ ಹೇಳಿ ಇವರು ಪ್ರಕಟಿಸಿ ಹೇಳಿದಂತಹ ಕಾರ್ಯಗಳ ನಿಮಿತ್ತವಾಗಿ ಅವನ ಹೃದಯವು ದೇವರ ಕಡೆಗೆ ತಿರುಗಿಸಲ್ಪಟ್ಟಿತು ಹಾಗಾದರೆ ಅನ್ಯರನ್ನು ಅವರು ಎಚ್ಚರಿಸುವುದಕ್ಕಾಗಿ ತಮ್ಮ ಪ್ರವಾದನೆಯ ವರಗಳನ್ನ ಅವರು ಉಪಯೋಗಿಸಿದರು ಹೊಸಡಂಬಡಿಕೆ ಕಾಲದ ಪ್ರವಾದಿಗಳು ಮುಂದಿನ ಕೆಲಸವನ್ನು ನೋಡಿ ಹೊಸಡುಂಬಡಿಕೆ ಕಾಲದ ಪ್ರವಾದಿಗಳ ಒಂದು ಕೆಲಸ ಪ್ರವಾದಿಗಳು ಒಂದು ಗುಂಪು ಗೊತ್ತು ಏನು ಮಾಡುತ್ತಿದ್ದರು ಅವರು ಸಭೆಯಲ್ಲಿ ಏನು ಹೇಳಲ್ಪಟ್ಟಿದೆ ಒಂದು ಕೊರಂಜದವರೆಗೆ ಹದಿನಾಲ್ಕು ಇಪ್ಪತ್ತೊಂಬತ್ತರಲ್ಲಿ ಹೇಳಲ್ಪಟ್ಟಿದೆ ಅವರು ಬೇರೆ ಪ್ರವಾದನೆಗಳನ್ನ ನಿಧಾನಿಸಿದರು ಒಬ್ಬನು ಪ್ರವಾದನೆಯನ್ನು ನುಡಿದರೆ ಪ್ರವಾದನೆಯನ್ನು ನುಡಿಯುವುದು ಮಾತ್ರವೇ ಪ್ರವಾದಿಯಲ್ಲ ನುಡಿಯಲ್ಪಟ್ಟಿರುವಂಥ ಪ್ರವಾದನೆಯನ್ನ ನಿಧಾನಿಸುವಂಥ ಕಾರ್ಯವು ಕೂಡ ಪ್ರವಾದನೆಯೇ ದೇವರಾತ್ಮನ ಕ್ರಿಯೆಗಳನ್ನು ಕೆಲವೊಂದು ಸಮಯ ಗಮನಿಸಿ ಒಂದೇ ಕಾರ್ಯವು ವಿಭಿನ್ನವಾಗಿರುವಂಥ ಇಬ್ಬರು ವ್ಯಕ್ತಿಗಳಲ್ಲಿ ಕ್ರಿಯೆ ಮಾಡುವುದು ಅವರಿಬ್ಬರು ಐಕ್ಯವಾದರೆ ಮಾತ್ರವೇ ಆ ವರವು ಪರಿಪೂರ್ಣವಾಗುವುದು ಒಂದು ಉದಾಹರಣೆ ಹೇಳಬೇಕೆಂದರೆ ಸತ್ಯವಿಧದಲ್ಲಿ ಹೇಳಲ್ಪಟ್ಟಿದೆ ಒಬ್ಬನು ಅನ್ಯ ಭಾಷೆಯನ್ನಾಡುತ್ತಾನೆ ಒಬ್ಬನು ಅದಕ್ಕೆ ವ್ಯಾಖ್ಯಾನವನ್ನು ಕೊಡುತ್ತಾನೆ ಒಬ್ಬನು ಅನ್ಯ ಭಾಷೆಯಲ್ಲಿ ಮಾತಾಡುತ್ತಲೇ ಇದ್ದಾನೆ ಅರ್ಥ ಗೊತ್ತಾಗುತ್ತಿಲ್ಲ ಅವನು ಅನ್ಯ ಭಾಷೆಯನ್ನಾಡುವಾಗ ಮತ್ತೊಬ್ಬ ವ್ಯಕ್ತಿಯು ಅವನು ಮಾತಾಡುವುದನ್ನು ಟ್ರಾನ್ಸ್ಲೇಟ್ ಮಾಡುವಂತೆ ಅದಕ್ಕೆ ಅರ್ಥವನ್ನು ಹೇಳುತ್ತಾನೆ ಇದನ್ನು ಹೇಳುತ್ತಿದ್ದಾನೆ ಹಾಗೆನ್ನುವುದನ್ನು ಸಭೆಗೆ ಹೇಳುತ್ತಾನೆ ಈ ಎರಡು ವರಗಳನ್ನು ಒಂದೇ ವರವೇ ಅವೆರಡು ವರವು ಇಬ್ಬರು ವೈಯಕ್ತಿಕ ವ್ಯಕ್ತಿಗಳಲ್ಲಿ ಕ್ರಿಯೆ ಮಾಡಲು ಆರಂಭಿಸುತ್ತದೆ ಅದೇ ರೀತಿಯಲ್ಲಿಯೇ ದೇವರು ಪ್ರಕಟಿಸಿ ಮಾತಾಡುವಂತಹ ಪ್ರವಾದನೆಯ ಮಾತು ಕೂಡ ಒಬ್ಬನ ಬಳಿಯಲ್ಲಿ ಪ್ರವಾದನೆ ಪ್ರಕಟವಾಗಬಹುದು ಮತ್ತೊಬ್ಬನ ಬಳಿಯಲ್ಲಿ ಈ ಒಂದು ಪ್ರವಾದನೆಯ ರಹಸ್ಯವು ಬಯಲಾಗಬಹುದು ಒಬ್ಬನು ಪ್ರವಾದನೆಯನ್ನು ಹಾಗೆ ನುಡಿಯುತ್ತಾ ಬರುವನು ಮತ್ತೊಬ್ಬನು ಆ ಒಂದು ಪ್ರವಾದನೆಯನ್ನು ನಿಧಾನಿಸುವನು ಆ ಪ್ರವಾದನೆಯಲ್ಲಿ ಏನಿದೆ ಈ ಪ್ರವಾದನೆಯು ಎಚ್ಚರಿಸುವಂಥದ್ದ ನಾವೇನು ಮಾಡಬೇಕೆಂದು ಆಲೋಚನೆ ಕೊಡುವಂಥದ್ದ ಈ ಪ್ರವಾದನೆಯ ಒಳಮರ್ಮ ಏನು ಎನ್ನುವಂಥದ್ದನ್ನು ಮತ್ತೊಬ್ಬ ಪ್ರವಾದಿಯು ನಿಧಾನಿಸುವನು ಎರಡೂ ಕೂಡ ಪ್ರವಾದನೆಯ ವರವೇ ನಾನು ಹೇಳುವಂಥದ್ದು ನಿಮಗೆ ಅರ್ಥ ಆಗ್ತಿದೆ ಅಂತ ಭಾವಿಸುತ್ತೇನೆ ಒಬ್ಬನು ಅನ್ಯ ಭಾಷೆ ಮಾತಾಡುವುದಾದರೆ ಅದು ದೇವರಾತ್ಮನ ಕ್ರಿಯೆಯೇ ಆ ಅನ್ಯ ಭಾಷೆಗೆ ಒಬ್ಬನು ವ್ಯಾಖ್ಯಾನ ಮಾಡುವುದಾದರೆ ಅದು ಕೂಡ ದೇವರಾತ್ಮನ ವರವೇ ಒಬ್ಬನು ಕರ್ತನ ಆತ್ಮದಿಂದ ತುಂಬಲ್ಪಟ್ಟು ಪ್ರವಾದನೆಯನ್ನು ನುಡಿದರೆ ಅದು ಕೂಡ ಪ್ರವಾದನೆಯ ವರವೇ ಒಬ್ಬನು ಹೇಳಿದ ಪ್ರವಾದನೆಗೆ ಮತ್ತೊಬ್ಬನು ನಿಧಾನಿಸಿ ಅದಕ್ಕೆ ಅರ್ಥವನ್ನು ಹೇಳುವುದಾದರೆ ಅದು ಕೂಡ ಪ್ರವಾದನೆಯ ವರವೇ ಹಾಗಾದರೆ ಈ ಒಂದು ವರಗಳು ಕೆಲವೊಂದು ವೇಳೆ ಒಬ್ಬನ ವ್ಯಕ್ತಿ ಬಳಿಯಲ್ಲಿ ಅದು ಕ್ರಿಯೆ ಮಾಡುವುದು ಕೆಲವೊಮ್ಮೆ ಒಬ್ಬರ ಬಳಿ ಅದು ಕ್ರಿಯೆ ಮಾಡುವುದು ಮತ್ತೊಬ್ಬರ ಬಳಿಯಲ್ಲಿ ಅದರ ಒಂದು ಅರ್ಥ ಪ್ರಕಟವಾಗುವುದು ಹಾಗಾದರೆ ಈ ಪ್ರವಾದಿಗಳು ಆ ದಿನದಲ್ಲಿ ಏನು ಮಾಡಿದರೆಂದು ಕೇಳಿದರೆ ಪ್ರವಾದನೆಗಳನ್ನು ಪರಿಶೋಧಿಸಿ ನಿಧಾನಿಸಿ ಹೇಳಲ್ಪಡುವಂಥ ಪ್ರವಾದನೆಗಳು ಹೇಳಲ್ಪಟ್ಟಿರುವಂತಹ ಪ್ರವಾದನೆಗಳು ಇವೆಲ್ಲವನ್ನು ಕೂಡ ತಮ್ಮ ಒಂದು ಪ್ರವಾದನೆಯ ಶಕ್ತಿಯಿಂದ ನಿಧಾನಿಸಿದರು ನಿಧಾನಿಸಿ ಸಭೆಗೆ ಹೇಳುವವರಾದರು ಸತ್ಯವಿಧದಲ್ಲಿ ಅದು ಹೇಳಲ್ಪಡುತ್ತದೆ ಒಂದು ಕೊರಿನದವರಿಗೆ ಅದಿನಾಲ್ಕನೆಯ ಅಧ್ಯಾಯದ ಇಪ್ಪತ್ತೊಂಬತ್ತನೆಯ ವಾಕ್ಯ ಪ್ರವಾದಿಗಳು ಇಬ್ಬರಾಗಲಿ ಮೂವರಾಗಲಿ ಅವರು ಮಾತಾಡಬಹುದು ಉಳಿದವರು ಅದನ್ನು ನಿಧಾನಿಸಿ ಗ್ರಹಿಸಬೇಕು ಅವನು ಮಾತಾಡುವುದು ಸತ್ಯವಾಗಿರುವ ಪ್ರವಾದನೆಯ ದೇವರ ವಾಕ್ಯಕ್ಕೆ ಒಳಪಟ್ಟದ್ದ ಕರ್ತನೆ ಅದನ್ನು ಮಾತಾಡುತ್ತಾರಾ ಎನ್ನುವಂಥದ್ದನ್ನು ನಿಧಾನಿಸುವ ಒಂದು ವರ ಆ ಕೆಲಸವನ್ನು ಅವರು ಮಾಡಿದರು ಕೆಲವು ಸಮಯದಲ್ಲಿ ಏನು ಮಾಡಿದರೆಂದರೆ ಬರುವಂತಹ ಕಾರ್ಯಗಳನ್ನು ಮುಂಚಿತವಾಗಿ ಹೇಳಿದರು ನಾನು ಮುಂಚಿತವಾಗಿ ಹೇಳಿದ ಹಾಗೆ ಅಗಬನಂತಹ ಪ್ರವಾದಿಗಳು ಕೆಲವು ಸಂದರ್ಭಗಳಲ್ಲಿ ಪ್ರಧಾನವಾಗಿ ಅದನ್ನು ಮಾಡಲಿಲ್ಲ ಹಳೆ ಒಡಂಬಡಿಕೆಯ ಕಾಲದ ಪ್ರವಾದಿಗಳು ಪರಿಪೂರ್ಣವಾಗಿ ಈ ಸೇವೆಯನ್ನೇ ಮಾಡುತ್ತಿದ್ದರು ಪರಿಪೂರ್ಣವಾಗಿ ಬರುವಂಥ ಕಾರ್ಯಗಳು ದೇವರ ಕಾರ್ಯಗಳು ಮಾತಾಡುವಂಥದ್ದು ಕೆಡುವಂಥದ್ದು ಒಡೆಯುವಂಥದ್ದು ಈ ರೀತಿ ಮಾತಾಡ್ತಿದ್ರು ಆದರೆ ಈ ಹೊಸ ಒಡಂಬಡಿಕೆಯಲ್ಲಿ ಯಾವತ್ತೂ ಒಂದು ದಿನ ಎನ್ನುವಂಥ ರೀತಿಯಲ್ಲಿ ಒಂದು ಭೂಕಂಪ ಬರುತ್ತದೆ ಒಂದು ಸಮಸ್ಯೆ ಬರುತ್ತದೆ ಎಂಬುದಾಗಿ ಸಭೆಗಳಿಗೆ ಆ ಒಂದು ಕಾರ್ಯವನ್ನು ಪ್ರಕಟಿಸಿದರು ಅಗಬನು ಇದಕ್ಕೆ ಒಂದು ಒಳ್ಳೆ ಉದಾಹರಣೆಯಾಗಿ ಎಣಿಸಲ್ಪಡುತ್ತಾರೆ ಅಪೋಸ್ತರ ಕೃತ್ಯಗಳು ಇಪ್ಪತ್ತೊಂದನೆಯ ಅಧ್ಯಾಯ ಹತ್ತು ಹನ್ನೊಂದನೆಯ ವಾಕ್ಯವನ್ನು ನೀವು ಓದಿ ನೋಡುವುದಾದರೆ ಆ ದಿನಮಾನಗಳಲ್ಲಿ ಎರುಸುಲೇಮ್ ಪಟ್ಟಣದಿಂದ ಕೆಲವೊಂದು ಪ್ರವಾದಿಗಳು ಅಂತ್ಯೋಕ್ಯ ಪಟ್ಟಣಕ್ಕೆ ಬಂದರು ಅವರಲ್ಲಿ ಒಬ್ಬನಾಗಿರುವಂಥ ಅಗಬನ್ ಅವನು ಎದ್ದು ನಿಂತು ಲೋಕಪೂರ್ತಿ ಘೋರವಾಗಿರುವ ಕ್ಷಮ ಬರುವುದೆಂದು ದೇವರಾತ್ಮನಿಂದ ಪ್ರಕಟಿಸಿದನು ಅದು ಅದೇ ರೀತಿಯಲ್ಲಿಯೇ ಅದು ಆ ದಿನಮಾನಗಳಲ್ಲಿ ಅದೇ ರೀತಿ ಉಂಟಾಯಿತು ಎಂಬುದಾಗಿ ಸತ್ಯವೇಧವು ಹೇಳುವಂಥದ್ದಾಗಿದೆ ಇವೆಲ್ಲ ಹೊಸ ಒಡಂಬಡಿಕೆಯ ಕಾಲಘಟ್ಟದಲ್ಲಿ ಪ್ರವಾದಿಗಳಿಗೋಸ್ಕರವಾಗಿ ಒದಗಿಸಲ್ಪಟ್ಟ ಕೆಲಸ ಅನಂತರ ಅವರು ಮಾಡಿದ ಮತ್ತೊಂದು ಕಾರ್ಯವನ್ನು ಗಮನಿಸಿ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುವಂಥದ್ದು ಸಂತೈಸುವಂಥದ್ದು ಮತ್ತೆ ಎನ್ಕರೇಜ್ ಮಾಡುವಂಥದ್ದು ಇಂಥ ಕಾರ್ಯ ಇದು ಕೂಡ ಪ್ರವಾದನೆ ಒಬ್ಬ ಪ್ರವಾದಿಯಾದವನು ಒಬ್ಬನನ್ನು ಸಂತೈಸಿ ದೃಢಪಡಿಸಿ ಮಾತಾಡುವಾಗ ಆ ಸಂತೈಸುವಿಕೆಯು ಆ ದೃಢತೆಯು ದೇವರಾತ್ಮನಿಂದ ಅವರೊಳಗೆ ಪ್ರವೇಶ ಮಾಡುವಂಥದ್ದನ್ನು ಸ್ಪಷ್ಟವಾಗಿ ನೀವು ನೋಡಬಹುದು ಒಬ್ಬನಿಗೆ ಬುದ್ಧಿ ಹೇಳುವಂಥದ್ದು ಮತ್ತೊಬ್ಬನಿಗೆ ಬುದ್ಧಿ ಹೇಳುವುದು ಬೇರೆ ಒಬ್ಬ ಪ್ರವಾದನೆಯ ವರವಿರುವವನು ಮತ್ತೊಬ್ಬನಿಗೆ ಬುದ್ಧಿ ಹೇಳಿದರೆ ಆ ಬುದ್ಧಿವಾದ ಬೇರೆ ವಿಧವಾಗಿರುವುದು ನಿಮಗೆ ಹಲವು ಕಾರ್ಯವನ್ನು ಅದು ಪ್ರಕಟಿಸುತ್ತಲೇ ಬರುತ್ತಾ ಇರುವುದು ಅದೇ ವಿಧವಾಗಿ ಒಬ್ಬ ಪ್ರವಾದಿಯಾದವನು ಕರ್ತನ ಮಾತನ್ನು ಸಂತೈಸುವ ಮಾತನ್ನು ಅವನು ಹೇಳುವುದಾದರೆ ಅದು ನಿಜವಾಗಿ ನಮ್ಮ ಮನದಲ್ಲಿ ಒಂದು ಸಂತೈಸುವಿಕೆಯನ್ನು ಉಂಟುಮಾಡುವುದು ಅದು ಒಂದು ವರ ಒಬ್ಬನು ಸೋತು ಹೋಗಿರುವಾಗ ಅವನನ್ನು ಎಂಕರೇಜ್ ಮಾಡುವಂತಹ ಸಂತೈಸುವಂತಹ ಮಾತನ್ನು ಅವರು ಆಡುವವರಾಗುವರು ಆ ಒಂದು ಮಾತುಗಳನ್ನು ಕೂಡ ಪ್ರವಾದಿಗಳು ಮಾತನಾಡಿದರು ಆ ಮಾತುಗಳು ದೇವರ ಆತ್ಮನಿಂದ ಉಂಟಾದದರಿಂದ ಆ ಮಾತುಗಳನ್ನು ಕೇಳಿದವರಿಗೆ ಸೋತು ಹೋದವರಿಗೆ ಅದು ಒಂದು ಬಲವನ್ನು ಹೊಸ ನಂಬಿಕೆಯನ್ನು ಉಂಟು ಮಾಡುವುದು ನೋಡಿಬಿಡೋಣ ಒಂದು ಕುರಿತದವರೆಗೆ ಬರೆದ ಪತ್ರಿಕೆ ಅದಿನಾಲ್ಕನೇ ಅಧ್ಯಾಯದ ಮೂರನೇ ವಾಕ್ಯ ಏನಾಕಿದೆಯೆಂದರೆ ಪ್ರವಾದನೆಯನ್ನು ಏಳುವವನು ಮನುಷ್ಯರಿಗೆ ಭಕ್ತಿ ವೃದ್ಧಿಯನ್ನು ಬುದ್ಧಿಯು ಸಂತೈಸುವಿಕೆಯು ಉಂಟಾಗುವಂತೆ ಮಾತಾಡುವವನಾಗಿದ್ದಾನೆ ಪ್ರವಾದನೆಯನ್ನು ಏಳುವಂಥ ಹೊಸಡಂಬಡಿಕೆ ಕಾಲದಲ್ಲಿ ಪ್ರವಾದನೆಯನ್ನು ಹೇಳುವವನು ಮನುಷ್ಯರಿಗೆ ಭಕ್ತಿ ವೃದ್ಧಿಯನ್ನು ಉಂಟು ಮಾಡಬೇಕು ದೇವರಿಗೆ ಒಂದು ನಂಬಿಕೆ ದೇವರ ಮೇಲೆ ಒಂದು ಭಕ್ತಿ ದೇವರ ಮೇಲೆ ನಮಗೊಂದು ಗೌರವ ಸಲ್ಲಿಸುವ ಭೀತಿ ರೆಫರೆನ್ಸ್ ಎಂಬುದಾಗಿ ಹೇಳುತ್ತೇವಲ್ಲವಾ ಅದು ಇವೆಲ್ಲವೂ ಉಂಟಾಗುವ ರೀತಿಯಲ್ಲಿ ಆ ಪ್ರವಾದನೆ ಇರಬೇಕು ಅದನ್ನು ಬಿಟ್ಟು ಪ್ರವಾದನೆಯನ್ನು ನುಡಿಯುವವನು ಜನಗಳು ತನ್ನನ್ನು ನಂಬುವಂತೆಯೂ ತನ್ನನ್ನು ಹಿಂಬಾಲಿಸುವಂತೆ ಪ್ರವಾದನೆಯನ್ನು ನುಡಿಯುವುದಾದರೆ ಹಾ ನಿಮಗದು ಗೊತ್ತಲ್ಲವೇ ತಪ್ಪು ಅದು ಸುಳ್ಳು ಉಪದೇಶ ನಾನು ಹೇಳಿದೆ ಅದನ್ನು ನಂಬಿರಿ ಏಕೆಂದರೆ ಕರ್ತನ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ ನನ್ನ ಕೈಯನ್ನು ಬಲಪಡಿಸಿರಿ ಹಾಗೆ ಹೀಗೆ ಎಂದು ಹೇಳಿ ಜನಗಳನ್ನು ತನ್ನ ಕಡೆಯಲ್ಲಿ ದೆಸೆ ತಿರುಗಿಸಿದರೆ ಅದು ತಪ್ಪು ಒಬ್ಬನು ಪ್ರವಾದನೆಯನ್ನು ನುಡಿಯುವಾಗ ಹೊಸ ಒಡಂಬಡಿಕೆ ಕಾಲದಲ್ಲಿ ಮನುಷ್ಯರಿಗೆ ಭಕ್ತಿ ವೃದ್ಧಿಯನ್ನು ಬುದ್ಧಿಯನ್ನು ಆಗೋವನಿಗೆ ಅರಿವನ್ನು ಉಂಟು ಮಾಡಬೇಕು ಅರಿವು ಬರಬೇಕಾದರಿಂದ ಸಂತೈಸುವಿಕೆಯು ನಂಬಿಕೆ ಕಳಕೊಂಡವರಿಗೆ ಸಂತೈಸುವಿಕೆ ಉಂಟಾಗುವಂತೆ ಮಾತಾಡುತ್ತಾನೆ ಸತ್ಯವೆದೇ ನೋಡಿ ಅಂತ್ಯೋಕ್ಯ ಪಟ್ಟಣದವರು ಬಹಳ ಸೋತುವುದ ಸ್ಥಿತಿಯಲ್ಲಿ ಅಪೋಸ್ಟಲರ ಕೃತ್ಯಗಳು ಹದಿನೈದನೇ ಅಧ್ಯಾಯದ ಮೂವತ್ತೆರಡನೆಯ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ ಅದರಲ್ಲೇನೇಳುತ್ತದೆಂದರೆ ಯೂದನು ಸೀಲ ಎಂಬವರು ಪ್ರವಾದಿಗಳ ಹಾಗೆ ಅವರು ಇದ್ದದರಿಂದ ಅನೇಕ ಮಾತುಗಳಿಂದ ಸಹೋದರರಿಗೆ ಬುದ್ಧಿ ಏಳಿ ಅವರನ್ನು ದೃಢಪಡಿಸಿದರು ಅಂತ್ಯೋಕ್ಯ ಎನ್ನುವ ಪಟ್ಟಣಕ್ಕೆ ಸೇರಿದವರು ಯಾರಿದನು ಹೇಳಿದರು ಗಮನಿಸಿ ಅವರು ಪ್ರವಾದಿಗಳಾಗಿ ಇದ್ದದರಿಂದ ಯೂದ ಎನ್ನುವವನು ಸೀಲ ಎನ್ನುವವನು ಅವರು ಪ್ರಾಫಿಟ್ಸ್ ಪ್ರಾಫಿಟ್ಸ್ ಏನು ಮಾಡುತ್ತಾರೆ ಗಮನಿಸಿ ಅವರು ಅನೇಕ ಮಾತುಗಳಿಂದ ಆ ಸಹೋದರರಿಗೆ ಆ ಒಂದು ಪಟ್ಟಣದವರಿಗೆ ಬುದ್ಧಿ ಹೇಳಿ ಅವರನ್ನು ಪ್ರೋತ್ಸಾಹಪಡಿಸಿ ದೃಢಪಡಿಸಿದರು ಇದು ಅವರ ಒಂದು ಕೆಲಸವಾಗಿ ಎಣಿಸಲ್ಪಟ್ಟಿತ್ತು ಏಳನೇ ಕಾರ್ಯವನ್ನು ಗಮನಿಸಿ ಸಭೆಯ ಅಸ್ಥಿವಾರವನ್ನು ಹಾಕುವಂಥ ಕೆಲಸದಲ್ಲಿ ಅಪೋಸ್ತಲರೊಂದಿಗೆ ಜೊತೆಯಾಗಿ ಕೂಡಿ ಅಥವಾ ವೈಯಕ್ತಿಕವಾಗಿ ಪ್ರವಾದಿಗಳು ತಮ್ಮ ಕೆಲಸವನ್ನು ಮಾಡಿದರು ಒಂದು ಚರ್ಚನ್ನು ಬಿಲ್ಡ್ ಮಾಡುತ್ತಾರಲ್ಲವೇ ಅಥವಾ ಸಭೆಯನ್ನು ಎಸ್ಟಾಬ್ಲಿಷ್ ಮಾಡುತ್ತಾರಲ್ಲವೇ ಆ ಒಂದು ಕೆಲಸದಲ್ಲಿ ಪ್ರವಾದಿಗಳಿಗೆ ಕೊಡಲ್ಪಟ್ಟಂತಹ ಕೆಲಸ ಎನ್ನುವಂಥದ್ದು ಅಸ್ಥಿವಾರದಂತಹ ಒಂದು ಕೆಲಸ ಮುಖ್ಯವಾದ ಒಂದು ಕೆಲಸ ಈ ಒಂದು ಕೆಲಸವನ್ನು ಅವರು ಮಾಡುವವರಾಗಿ ಬಂದರು ಎಪೇಸದವರಿಗೆ ಬರೆದಂಥ ಪತ್ರಿಕೆ ಎರಡನೇ ಅಧ್ಯಾಯದ ಇಪ್ಪತ್ತನೇ ವಾಕ್ಯವು ಹೇಳುತ್ತದೆ ಅಪೋಸ್ಟಲರು ಪ್ರವಾದಿಗಳು ಎನ್ನುವರ ಅಸ್ಥಿವಾರದ ಮೇಲೆ ನೀವು ಕಟ್ಟಲ್ಪಟ್ಟವರಾಗಿದ್ದೀರಾ ಅದಕ್ಕೆ ಯೇಸು ಕ್ರಿಸ್ತನು ಮೂಲೆಗಲ್ಲಾಗಿರುವಾತನಾಗಿದ್ದಾರೆ ಹಾಗಾದರೆ ಒಂದು ಸಭೆಯನ್ನು ನಿರ್ಮಿಸುವಂಥ ಕೆಲಸದಲ್ಲಿ ಸಭೆಯಲ್ಲಿರುವಂಥ ಜನಗಳನ್ನು ಅಸ್ಥಿವಾರ ಹಾಕುವಂತಹ ಕೆಲಸದಲ್ಲಿ ಪ್ರವಾದಿಗಳ ಸೇವೆಯಾಗಲಿ ಅಪೋಸ್ಟಲರ ಸೇವೆಯಾಗಲಿ ಅಸ್ಥಿವಾರವಾಗಿದ್ದಂತಹ ಸೇವೆಯಾಗಿ ಕಂಡುಬಂದಿದೆ ಕಡೆಯದಾಗಿ ಒಂದು ಕಾರ್ಯವನ್ನು ನೋಡಲಿದ್ದೇವೆ ಅವರು ಮಾಡಿದ್ದೇನೆಂದರೆ ಹೊಸ ಒಡಂಬಡಿಕೆ ಕಾಲದಲ್ಲಿ ಸೇವೆಯ ಕರುವಿಕೆಗಳನ್ನು ದೃಢಪಡಿಸಿದರು ಸೇವೆಯ ಕರುವಿಕೆ ನಿನಗೆ ಈ ವರವಿದೆ ನಿನಗೆ ಈ ಕೆಲಸವಿದೆ ನೀನು ಅಲ್ಲಿ ಹೋಗು ಇಲ್ಲಿ ಹೋಗು ಎನ್ನುವಂಥ ಕಾರ್ಯಗಳನ್ನು ಕೇಳಿ ಆ ಸಭೆಯಲ್ಲಿದ್ದಂಥ ಸೇವಕರನ್ನು ಕರ್ತನೆಯ ಬೀಸಿದಂಥ ಸೇವಕರನ್ನು ಸೇವೆಯ ಕರುವಿಕೆಗಳನ್ನು ಅವರಿಗೆ ನೀವು ಎಲ್ಲಿ ಹೋಗಬೇಕು ಹೇಗೆ ಮಾಡಬೇಕು ಎನ್ನುವಂಥ ಕಾರ್ಯಗಳಲ್ಲಿ ಆಲೋಚನೆಯನ್ನು ಕೊಟ್ಟರು ಅಪೋಸ್ತರರ ಕೃತ್ಯಗಳು ಹದಿಮೂರನೆಯ ಅಧ್ಯಾಯ ಒಂದರಿಂದ ಮೂರರವರೆಗಿರುವಂಥ ವಾಕ್ಯಗಳನ್ನು ಓದಿ ನೋಡೋಣ ಅಂತ್ಯೋಕಿಯ ಪಟ್ಟಣದಲ್ಲಿರುವಂಥ ಸಭೆಯಲ್ಲಿ ಬಾರ್ನಬನು ನೀಗರ್ ಎನ್ನುವಂತಹ ಸಿಮೆಯೋನನ್ನು ಸಿರೇನೆ ಪಟ್ಟಣದವನಾದ ಲೂಹಿಯು ಕಾಲ್ಭಾಗದಷ್ಟು ದೇಶಕ್ಕೆ ಅಧಿಪತಿಯಾಗಿರುವ ಏರೋದನ ಜೊತೆಯಲ್ಲಿ ಬೆಳೆದಂತಹ ಮನಾಯಿನ್ ಎನ್ನುವವನ ಬಳಿಯಲ್ಲಿಯೂ ಸೌಲನು ಪ್ರವಾದಿಗಳಂತೆಯೂ ಬೋಧಕರಂತೆಯೂ ಇದ್ದರು ಎರಡು ಕರುವಿಕೆಯನ್ನು ಪಡೆದವರು ಈ ನಾಲ್ಕು ಮಂದಿ ಕೂಡ ಪ್ರವಾದಿಗಳೇ ಯಾರ್ಯಾರು ನಿಮಗೆ ಬಾರ್ನಬನು ಗೊತ್ತು ನೀಗರ್ ಎಂಬುದಾಗಿ ಕರೆಯಲ್ಪಡುವ ಸಿಮಯೋನ್ ಎನ್ನುವಂತಹ ವ್ಯಕ್ತಿ ಇದ್ದರು ಅನಂತರ ಸಿರಣೆ ಪಟ್ಟಣದವನಾದ ಲೂಹಿ ಎನ್ನುವಂತ ವ್ಯಕ್ತಿ ಇದ್ದನು ಕಾಲ್ ಭಾಗದಷ್ಟು ದೇಶಕ್ಕೆ ಅಧಿಪತಿಯಾಗಿರುವ ಗೌರ್ಮೆಂಟ್ನಲ್ಲಿರುವ ಏರೋದನ ಸಂಗಡ ಬೆಳೆದವನು ಮೋಶೆ ಯಾವ ರೀತಿಯಲ್ಲಿ ಆ ಫರೋನ ಅರಸನ ಸಂಗಡ ಅವರು ಬೆಳೆದರೋ ಅದೇ ರೀತಿಯಲ್ಲಿಯೇ ಏರೋದನ ಸಂಗಡ ಬೆಳೆದಂತಹ ಮನಾಯಿನ್ ಎಂಬುದಾಗಿ ಹೇಳಲ್ಪಡುವಂತಹ ಮುಖ್ಯವಾದ ವ್ಯಕ್ತಿ ಅವರು ಕೂಡ ಸಭೆಯಲ್ಲಿದ್ದು ಪ್ರವಾದಿಯಾಗಿದ್ದರು ಸೌಲನ್ ಎಂಬುದಾಗಿ ಒಬ್ಬನಿದ್ದನು ಇವರೆಲ್ಲರೂ ಕೂಡ ಪ್ರವಾದಿಗಳಾಗಿಯೂ ಬೋಧಕರಾಗಿಯೂ ಸಭೆಯಲ್ಲಿದ್ದರು ಇವರೇನು ಮಾಡರು ನೋಡಿ ಮುಂದಿನ ವಾಕ್ಯ ಹೇಳುತ್ತದೆ ಅವರು ಕರ್ತನೆಗೆ ಆರಾಧನೆಯನ್ನು ಮಾಡಿ ಉಪವಾಸವಿದ್ದು ಪ್ರಾರ್ಥನೆ ಮಾಡುತ್ತಿರುವಾಗ ಬಾರ್ನಬನನ್ನು ಸೌಲನನ್ನು ನಾನು ಕರೆದಿರುವಂಥ ಸೇವೆಗಾಗಿ ಅವರನ್ನು ಕಳುಹಿಸಿರಿ ಎಂಬುದಾಗಿ ದೇವರಾತ್ಮನವರನ್ನು ಪ್ರೇರೇಪಿಸಿದನು ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಅವರ ಮೇಲೆ ಕೈಗಳನ್ನಿಟ್ಟು ಅವರನ್ನು ಕಳುಹಿಸಿಕೊಟ್ಟರು ಇದು ಪ್ರವಾದಿಗಳ ಒಂದು ಕೆಲಸ ಸಭೆಯಲ್ಲಿ ಯಾರನ್ನು ಎಲ್ಲಿ ಕಳುಹಿಸಬೇಕು ಯಾರ ಜೊತೆ ಯಾರನ್ನು ಕಳುಹಿಸಬೇಕು ಯಾರನ್ನು ಯಾವ ಸ್ಥಳಕ್ಕೆ ಕಳುಹಿಸಬೇಕು ಯಾವ ಸೇವೆಯವರನ್ನು ಕಳುಹಿಸಬೇಕು ಇವೆಲ್ಲವನ್ನ ಪ್ರವಾದಿಯ ಬಳಿಯಲ್ಲಿ ಕರ್ತನು ಮಾತಾಡಿ ಪ್ರಕಟಿಸಿ ಅದನ್ನು ಹೇಳಿ ಕ್ರಿಯೆ ಮಾಡಿರುವ ಕಾರ್ಯಗಳು ಇವೆಲ್ಲವೂ ಕೂಡ ಹೊಸ ಒಡಂಬಡಿಕೆ ಕಾಲದ ಪ್ರವಾದಿಗಳು ತಮ್ಮ ಕಾಲಘಟ್ಟದಲ್ಲಿ ಮಾಡಿದಂತಹ ಕೆಲಸಗಳು ಹಾಗಾದರೆ ನಾವು ಏನು ನೋಡಿದೆವು ಹಳೆ ಒಡಂಬಡಿಕೆ ಕಾಲದಲ್ಲಿ ಮಾಡಿದಂತಹ ಪ್ರವಾದನೆಯ ಸೇವೆಯು ಹೊಸ ಒಡಂಬಡಿಕೆ ಕಾಲದಲ್ಲಿ ಮಾಡಿದಂತಹ ಸೇವೆಗಳಿಗೂ ಅನೇಕ ವ್ಯತ್ಯಾಸಗಳು ಉಂಟು ಆ ರೀತಿ ಇರುವುದಾದರೆ ಕಡೆಯ ಕಾಲದಲ್ಲಿ ಮಾಡುವಂತಹ ಸೇವಕರಿಗೂ ಕೂಡ ಒಂದು ವ್ಯತ್ಯಾಸವಿರುವುದಲ್ಲವೇ ಹೌದು ಈಗ ನಾವು ಅದನ್ನೇ ನೋಡಲಿದ್ದೇವೆ ಬಹು ಮುಖ್ಯವಾಗಿರುವ ಕಾರ್ಯ ಕಡೆಯ ಕಾಲದ ಪ್ರವಾದಿಗಳ ಕೆಲಸಗಳು ಅವರು ಏನೇನು ಮಾಡಬೇಕು ಯಾಕೆಂದ್ರೆ ಈ ಕ್ಯಾಟಗರಿಯಲ್ಲಿ ನೀವೆಲ್ಲರೂ ಬರುತ್ತೀರಾ ನಾನು ಬರುತ್ತೇನೆ ಕಡೆಯ ಕಾಲದ ಪ್ರವಾದನೆಯ ಒಂದು ಸಂತತಿ ತಲೆಮಾರು ಹಾಗಾದ್ರೆ ನಮಗೆ ಕೊಟ್ಟಿರುವಂಥ ಕೆಲಸವೇನು ನಾವೇನು ಮಾಡ್ತೀವಿ ಅಂತ ಗೊತ್ತಾಗಬೇಕಲ್ಲವೇ ಇಲ್ಲದಿದ್ದರೆ ಬೇರೆ ಯಾವುದು ಕೆಲಸವನ್ನು ನಾವು ಮಾಡುತ್ತಾ ಪ್ರವಾದನಿಯ ವರವನ್ನು ಮಿಸ್ಯೂಸ್ ಮಾಡಿಬಿಡುತ್ತೇವೆ ಹಾಗಾದರೆ ಹೊಸ ಒಣಂಬಡಿಕೆಯ ಪ್ರವಾದಿಗಳು ಮಾಡಿದಂತಹ ಸೇವೆಯೂ ಬೇರೆ ಹಳೆ ಒಣಂಬಿಕೆ ಕಾಲದ ಪ್ರವಾದಿಗಳು ಮಾಡಿದಂತಹ ಸೇವೆಯೂ ಬೇರೆ ಕಡೆಯ ಕಾಲದ ಪ್ರವಾದಿಗಳು ಮಾಡುವಂತಹ ಸೇವೆಯು ಅದು ಬೇರೆ ಕಡೆಯ ಕಾಲದ ಪ್ರವಾದಿಗಳು ಮಾಡುವಂತಹ ಒಂದು ಕೆಲಸ ಬಹಳ ಬೆಲೆಯುಳ್ಳದ್ದು ಉನ್ನತವಾಗಿರುವಂತಹ ಸೇವೆಯಾಗಿ ಇರುವುದು ಕಾರಣವೇನೆಂದು ನೀವು ಕೇಳುವುದಾದರೆ ಇದನ್ನು ಯಾವುದನ್ನಿಟ್ಟು ಗ್ರಹಿಸಬಹುದು ಎಂಬುದಾಗಿ ನೀವು ಕೇಳುವುದಾದರೆ ಈ ಪ್ರವಾದಿಗಳು ಮಾತ್ರವೇ ಮುಂತಿಳಿಸಲ್ಪಟ್ಟಂತಹ ಪ್ರವಾದಿಗಳು ಇವರು ಬರುವುದಕ್ಕಿಂತ ಮುಂಚಿತವಾಗಿಯೇ ಇವರ ಕುರಿತು ಪ್ರವಾದನೆಗಳು ಪ್ರಕಟವಾದಂತವುಗಳಾಗಿವೆ ಹಳೆ ಒಣಬಡಿಕೆ ಕಾಲದಲ್ಲಿ ಪ್ರವಾದಿಗಳು ಎದ್ದು ಬರುವರು ಎಂಬುದಾಗಿ ಯಾರೂ ಕೂಡ ಹೇಳಿಲ್ಲ ಹಳೆ ಉಣಬಡಿಕೆ ಕಾಲದಲ್ಲಿ ಎದ್ದು ಬಂದಂತಹ ಪ್ರವಾದಿಗಳ ಕುರಿತು ಮುಂತಿಳಿಸಲ್ಪಟ್ಟಂತೆ ಕಂಡುಬಂದಿಲ್ಲ ಹೊಸ ಒಣಬಿಕೆ ಕಾಲದಲ್ಲಿ ಪ್ರವಾದಿಗಳು ಅವರು ಕೂಡ ಎದ್ದು ಬಂದರಲ್ಲ ಅವರ ಕುರಿತಾಗಲಿ ಕರ್ತನು ಮುಂಚಿತವಾಗಿ ಮಾತಾಡಿ ಪ್ರವಾದನೆಗಳಲ್ಲಿ ಅವರ ಕುರಿತಾಗಿ ಅವರು ಏನು ಮಾತಾಡಿಲ್ಲ ಆದರೆ ಅಂತ್ಯಕಾಲದ ಪ್ರವಾದಿಗಳು ವಿಶೇಷವು ಕರ್ತನಿಗೋಸ್ಕರವಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಆಯ್ಕೆ ಮಾಡಲ್ಪಟ್ಟಿರುವುದರಿಂದ ಇವರು ಬರುವುದಕ್ಕಿಂತ ಮುಂಚಿತವಾಗಿ ಹಲವು ಶತಮಾನಗಳ ಹಿಂದೆಯೇ ಅವರ ಕುರಿತು ಸತ್ಯವೇದವು ಮುಂಚಿತವಾಗಿ ಹೇಳಿರುವಂತದ್ದಾಗಿದೆ ಒಬ್ಬ ವ್ಯಕ್ತಿ ಹುಟ್ಟುವ ಮುನ್ನ ಬರುವುದಕ್ಕಿಂತ ಮುಂಚಿತವಾಗಿ ಆ ವ್ಯಕ್ತಿಯ ಕುರಿತಾಗಿ ಮುಂಚಿತವಾಗಿ ದೇವರು ಮಾತಾಡಿರುವುದಾದರೆ ನಿಶ್ಚಯವಾಗಿ ಒಂದು ವಿಶೇಷವಾಗಿರುವ ಕೆಲಸವನ್ನು ಮಾಡುತ್ತಾನೆ ಎನ್ನುವಂಥದ್ದೇ ಅರ್ಥ ಸತ್ಯವಿಧದಲ್ಲಿ ಕೆಲವರ ಕುರಿತಾಗಿ ಮಾತ್ರವೇ ಮುಂಚಿತವಾಗಿ ಹೇಳಲ್ಪಟ್ಟಿರುವ ಕಾರ್ಯವಾಗಿದೆ ಹಾಗಾದರೆ ಇದರಲ್ಲಿ ನೀವು ನೋಡಿ ಪ್ರವಾದಿಗಳು ಎಲ್ಲ ಕಾಲಘಟ್ಟದಲ್ಲಿ ಇದ್ದರು ಹಳೆ ಒಣಬಿಕೆ ಕಾಲಘಟ್ಟದಲ್ಲಿ ಪ್ರವಾದಿಗಳು ಇದ್ದರು ಹೊಸ ಒಣಬಡಿಕೆ ಕಾಲದಲ್ಲಿ ಇದ್ದರು ಕಡೆಯ ಕಾಲದಲ್ಲಿ ಎದ್ದು ಬರುವಂತಹ ಪ್ರವಾದನೆಯ ತಲೆಮಾರೆ ಕರ್ತನಿಂದ ಮುಂತಿಳಿಸಿರುವಂಥದ್ದು ಹಾಗಾದರೆ ಮುಂತಿಳಿಸಲ್ಪಟ್ಟಂತಹ ಒಂದು ಸಂತತಿ ಇರುವುದಾದರೆ ಅವರಿಗೆ ಕರ್ತನಿಟ್ಟಿರುವಂಥ ಕೆಲಸವು ಪ್ರಧಾನವಾದದ್ದು ಮುಖ್ಯವಾದದ್ದಾಗಿಯೇ ಅದು ಇರಬೇಕು ಇದರ ಕುರಿತು ನಾವು ಈಗ ಸಂಶೋಧಿಸಿ ನೋಡಲಿದ್ದೇವೆ ಇವರ ಕುರಿತಾಗಿ ಏನು ಮುಂದಿಡಿಸಲ್ಪಟ್ಟದ್ದಾಗಿದೆ ಯೋವೆರಣ ಪ್ರವಾದನೆ ಗ್ರಂಥ ಎರಡನೇ ಅಧ್ಯಾಯದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ವಾಕ್ಯವು ನಮಗೆ ಗೊತ್ತಿರುವುದೇ ಅದೇ ವಾಕ್ಯವನ್ನು ಪುನಃ ತೋರಿಸಿ ಅಪೋಸ್ತ ಕೃತ್ಯಗಳು ಎರಡನೇ ಅಧ್ಯಾಯದಲ್ಲಿ ಹದಿನೇಳು ಹದಿನೆಂಟನೇ ವಾಕ್ಯಗಳಲ್ಲಿ ಇವುಗಳು ಹೇಳಲ್ಪಟ್ಟದ್ದಾಗಿದೆ ಯೋವೆರಣ ಇವರ ಕುರಿತಾಗಿ ಏನು ಹೇಳಿದ್ದಾರೆ ಗಮನಿಸಿ ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ನಿಮ್ಮಲ್ಲಿರುವ ಗಂಡಸರು ಎಂಗಸರು ಪ್ರವಾದಿಸುವರು ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು ನಿಮ್ಮ ಯೌವನಸ್ಥುರಿಗೆ ದಿವ್ಯ ದರ್ಶನಗಳಾಗುವವು ಇದಲ್ಲದೆ ಆ ದಿನಗಳಲ್ಲಿ ದಾಸದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು ಎಂಬುದಾಗಿ ದೇವರಾದ ಕರ್ತನು ಇದನ್ನು ನುಡಿಯುತ್ತಾರೆ ಇದು ಕಡೆಯ ಕಾಲದ ವಾಗ್ದಾನ ಇದರಲ್ಲಿ ಬಹಳ ವಿಶೇಷವಾದದ್ದೇನೆಂದು ಕೇಳಿದರೆ ಎಲ್ಲಾ ಮನುಷ್ಯರ ಮೇಲೆ ಎನ್ನುವುದು ಆ ದಿನಗಳಲ್ಲಿ ಕರ್ತನನ ಸ್ವೀಕಾರ ಮಾಡಿಕೊಂಡಿರುವಂತಹ ದೇವ ಮನುಷ್ಯರು ಯಾರೇ ಆಗಿದ್ದರು ಅವರೆಲ್ಲರ ಮೇಲೆ ನಾನು ಸುರಿಸುವೆನು ಹಿಂದಿನ ಕಾಲದಲ್ಲಿ ಯೋವೆಲನು ಈ ಪ್ರವಾದನೆಯ ವಾಕ್ಯವನ್ನು ಅವನು ಉಚ್ಚರಿಸಿದಾಗ ಪ್ರವಾದನೆಯ ಅಭಿಷೇಕ ಎನ್ನುವಂಥದ್ದು ಎಲ್ಲರಿಗೂ ಸೀಮಿತವಾದದ್ದಲ್ಲ ಅವರು ಇಸ್ರಾಯೇಲರಿಗೆ ಸಂಬಂಧಪಟ್ಟ ಕುಲದವರಾಗಿರಬೇಕು ಅದೊಂದು ಅದರಲ್ಲೂ ಎಲ್ಲರನ್ನೂ ಕರ್ತನ ಕರೆಯುವುದಿಲ್ಲ ಪ್ರವಾದನೆಯ ವರಕ್ಕೆ ಕರೆಯಲ್ಪಟ್ಟವನೇ ಅದರಲ್ಲಿರಬೇಕು ಈ ಒಂದು ಪರಿಸ್ಥಿತಿಯನ್ನು ದೇವರು ಬದಲಾಯಿಸಲಿದ್ದಾರೆ ಒಂದು ಕಾಲಘಟ್ಟ ಬರುವುದು ದೇವರ ಮಕ್ಕಳ ಮೇಲೆ ಮನುಷ್ಯರಾಗಿರುವಂತಹ ಎಲ್ಲರ ಮೇಲೂ ಈ ಅಭಿಷೇಕವನ್ನು ದೇವರು ಸುರಿಸುತ್ತಾರೆ ಎನ್ನುವನ್ನ ಮುಂಚಿತವಾಗಿ ಹೇಳಿದರು ಆಗ ಏನು ಮಾಡುವರೆಂದರೆ ನಿಮ್ಮ ಗಂಡಸರು ಎಂಗಸರು ಅವರು ಪ್ರವಾದಿಸುವರು ಯಮನಸ್ಥರು ದಿವ್ಯ ದರ್ಶನವನ್ನು ನೋಡುವರು ಹಿರಿಯರು ಕನಸುಗಳನ್ನು ಕಾಣುವರು ಆ ದಿನಗಳಲ್ಲಿ ದಾಸದಾಸಿಯರು ಎಲ್ಲರ ಮೇಲೆ ಒಂದು ಅಭಿಷೇಕವನ್ನು ನಾನು ಸುರಿಸುವೆನು ಅವರು ಕೂಡ ಪ್ರವಾದನೆಯನ್ನು ನುಡಿಯುವರು ಎಂಬುದಾಗಿ ಸತ್ಯವೆಂದು ಹೇಳುತ್ತದೆ ಇದು ಯಾವ ಕಾಲದಲ್ಲಿ ನಡೆಯುವುದು ಎಂದು ಹೇಳುವುದಾದರೆ ಅಪೋಸ್ತರರ ಕೃತ್ಯಗಳು ಎರಡನೇ ಅಧ್ಯಾಯದ ಹದಿನೇಳು ಹದಿನೆಂಟನೇ ವಾಕ್ಯದಲ್ಲಿ ಇದೆ ನಮಗೆ ಉತ್ತರ ಕೊಡುತ್ತದೆ ಕಡೆಯ ದಿನಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಆಗ ನಿಮ್ಮ ಗಂಡಸರು ಹೆಂಗಸರು ಅವರು ಪ್ರವಾದಿಸುವರು ನಿಮ್ಮ ಯೌವನಸ್ಥರು ದಿವ್ಯ ದರ್ಶನಗಳನ್ನು ಕಾಣುವರು ನಿಮ್ಮ ಹಿರಿಯರು ಕನಸುಗಳನ್ನು ನೋಡುವರು ಆ ದಿವಸಗಳಲ್ಲಿ ಎಲ್ಲಾ ದಾಸರ ಮೇಲೂ ಎಲ್ಲಾ ದಾಸಿಯರ ಮೇಲೂ ನನ್ನ ಆತ್ಮವನ್ನು ಸುರಿಸುವೆನು ಆಗ ಅವರು ಪ್ರವಾದನೆಯನ್ನು ನುಡಿಯುವರು ಇಲ್ಲಿ ಏಳಲ್ಪಟ್ಟಿರುವಂತಹ ಕಾರ್ಯವನ್ನು ಗಮನಿಸಿರಿ ಒಂದು ಪ್ರವಾದನೆ ಎರಡನೆಯದು ದಿವ್ಯ ದರ್ಶನವನ್ನು ಕಾಣುವುದು ಮೂರನೆಯದು ಕನಸುಗಳನ್ನು ನೋಡುವುದು ನಾಲ್ಕನೆಯದು ಪ್ರವಾದನೆಯನ್ನು ನುಡಿಯುವುದು ಇವೆಲ್ಲವೂ ಕೂಡ ಪ್ರವಾದನೆಯೇ ಗಿಫ್ಟ್ ಆಫ್ ಪ್ರಾಫಸಿ ಪ್ರವಾದನೆಗಳಲ್ಲಿ ಹಲವು ವಿಧವಾಗಿರುವಂತಹ ವಿಧಾನಗಳು ಉಂಟು ಈ ಹಲವು ವಿಭಾಗಗಳನ್ನು ನಾನು ಹೇಳಿ ತೋರಿಸಿ ಇದನ್ನು ನಾನು ಸಹಜವಾಗಿ ಎಲ್ಲರಿಗೂ ಸಾಮಾನ್ಯವಾಗಿ ಇಡುವೆನು ಅದನ್ನು ದೇವರ ಮಕ್ಕಳು ಕರ್ತನನ್ನು ಸ್ವೀಕರಿಸಿರುವ ಮನುಷ್ಯರಾಗಿರುವ ಎಲ್ಲರ ಮೇಲಿನ ಆತ್ಮವನ್ನು ಸುರಿಸುವೆನು ಯಾವಾಗ ಸುರಿಸುವಿರಿ ಕಡೆಯ ದಿನಗಳಲ್ಲಿ ಎಂಬುದಾಗಿ ಕರ್ತನ ಸತ್ಯವೇದ ಹೇಳುತ್ತದೆ ಹಾಗಾದರೆ ಇವರೆಲ್ಲರೂ ಬರುವುದಕ್ಕಿಂತ ಮುಂಚಿತವಾಗಿ ಅಭಿಷೇಕವೆನ್ನುವಂಥದ್ದು ವಿರಳವಾಗಿ ಕಂಡುಬಂದಂತ ದಿನಗಳಲ್ಲಿ ಅದರಲ್ಲೂ ಪ್ರವಾದಿ ಎನ್ನುವವನನ್ನು ಎಬ್ಬಿಸುವಂತದ್ದು ಬಹಳ ವಿರಳ ವಿರಳವಾಗಿ ಕಂಡುಬಂತಹ ಕಾಲಘಟ್ಟದಲ್ಲಿ ಎಲ್ಲಾ ಮನುಷ್ಯರ ಮೇಲೂ ಈ ಆತ್ಮವು ಸುರಿಸಲ್ಪಡುವುದು ಎನ್ನುವಂಥದ್ದು ಒಂದು ಪ್ರವಾದನೆಯು ಮುಂಚಿತವಾಗಿ ಹೇಳಲ್ಪಟ್ಟಿರುವಂಥದ್ದು ಆಶ್ಚರ್ಯವನ್ನು ಕೊಡುತ್ತದೆ ನಮಗೆ ಯೋವೇನ ಕಾಲಘಟ್ಟದಲ್ಲಿ ಈ ಒಂದು ವಾಕ್ಯವನ್ನು ಕಲ್ಪನೆ ಮಾಡಿ ನೋಡುವುದಕ್ಕೂ ಆಗುವುದಿಲ್ಲ ಅದನ್ನು ನಂಬುವುದೂ ಇಲ್ಲ ಒಪ್ಪಿಕೊಳ್ಳುವಂಥದ್ದೂ ಇಲ್ಲ ಈ ಅಭಿಷೇಕವಾದದ್ದು ತಮ್ಮನ್ನು ದಾಟಿ ಮತ್ತೊಬ್ಬರಿಗೆ ಇರುವಂಥದ್ದಲ್ಲ ಎಂಬುದಾಗಿ ಅವರು ಭಾವಿಸಿಕೊಂಡಿದ್ದರು ಆ ದಿನದಲ್ಲಿ ಎಲ್ಲಾ ಮನುಷ್ಯರ ಮೇಲೆ ಎನ್ನುವಂಥದ್ದು ಏನನ್ನು ಸೂಚಿಸುತ್ತದೆ ಎನ್ನುವಂಥದ್ದು ಈ ದೇವರ ಮಕ್ಕಳು ಶರೀರಧಾರಿಯಾಗಿರುವವನು ಯಾವ ಭಾಷೆ ಯಾವ ದೇಶಕ್ಕೆ ಅವನು ಸೇರಿದವನಾಗಿದ್ದರೂ ಕೂಡ ಅವನಿಗೆ ಈ ಅಭಿಷೇಕ ಸೀಮಿತವಾದದೆಂಬುದಾಗಿ ಹೇಳುತ್ತದೆ ಇದರ ಅರ್ಥವು ಆ ದಿನದಲ್ಲಿಯೇ ಗರಿಸಿಕೊಂಡಿರುವುದಾದರೆ ಯೋವರನನ್ನು ಕಲ್ಲು ಒಡೆದು ಸಾಯಿಸಿರುವವರು ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ ಯಾಕೆ ಅಪೋಸ್ತರ ಕಾಲದಲ್ಲಿ ಕೂಡ ನೋಡಿರಿ ಇಷ್ಟೆಲ್ಲಾ ಬಂದು ಅಭಿಷೇಕವು ಹಿಡಿದು ಬಂದು ಮೇಲಂತಸ್ತಿನ ಮನೆ ಅನುಭವವನ್ನು ನೋಡಿದಾಗಲೂ ಕೂಡ ಅನಂತರ ಪೇತರನ್ನು ಹೋಗಿ ಕೊರ್ನೆಯ ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿ ಬಂದ ಕೂಡಲೇ ಅಪೋಸ್ತರು ಅವರನ್ನು ಸ್ವೀಕರಿಸಲಿಲ್ಲ ಅವರು ಕೇಳಿದರು ನಿನ್ನೆಗೆ ಅನ್ಯರ ಮನೆಯಲ್ಲಿ ಊಟ ಮಾಡಿ ಬರಬಹುದು ಅನ್ಯನ ಮನೆಗೆ ಹೋಗಿ ಅನ್ಯ ಜನಾಂಗದವರ ಮಧ್ಯದಲ್ಲಿ ಹೋಗಿ ನೀನು ಯಾವ ರೀತಿ ಕೈ ತೊಳೆಯಬಹುದು ಎಂಬುದಾಗಿ ಹೇಳಿ ವಾಗ್ವಾದ ಮಾಡಿದರು ಆಗ ಪೇತ್ರನು ಎದ್ದು ನಿಂತು ಹೇಳುತ್ತಾರೆ ನಾನು ಕೂಡ ಹಾಗೆ ಭಾವಿಸಿದೆ ನಾನು ನಿಮಗಿಂತಲೂ ಬಹಳ ವೈರಾಗ್ಯವಾದವನು ಆದರೆ ಕರ್ತನ ನನ್ನ ಸಂಗಡ ಮಾತಾಡಿ ಹೇಳಿದರು ನಾನು ಹೋಗಿ ಅವರ ಬಳಿ ಪ್ರಾರ್ಥನೆ ಮಾಡಿದಾಗ ಒಂದು ಮಾತನ್ನು ಹೇಳುತ್ತಾರೆ ನಮ್ಮ ಮೇಲೆ ಇಳಿದು ಬಂದಂತೆಯೇ ಆ ಒಂದು ಅಭಿಷೇಕವು ಅವರನ್ನು ಕೂಡ ತುಂಬುವುದನ್ನು ನೋಡಿದೆನು ಎಂದು ಹೇಳಿದರು ಹಾಗಾದರೆ ಇದುವೆ ಇದು ಆ ದಿನಗಳಲ್ಲಿ ಅಪೋಸ್ತಲರ ಕಾಲದಲ್ಲಿ ಕೂಡ ಪ್ರಪ್ರಥಮವಾಗಿ ಅವರಿಂದ ಡೈಜೆಸ್ಟ್ ಮಾಡಲಾಗಲಿಲ್ಲ ಇದು ಇದು ಹೇಗೆ ಆ ಒಂದು ಅನೈಂಟಿಂಗ್ ಅನ್ಯ ಜನಾಂಗದವರ ಮೇಲೆ ಅದು ಯಾವ ರೀತಿ ಇಳಿದು ಬರಲು ಸಾಧ್ಯ ಅನ್ಯ ಜನಾಂಗದಲ್ಲಿ ಇರುವವನು ಯಾವ ರೀತಿ ನಮ್ಮ ಹಾಗೆ ಅಭಿಷೇಕವನ್ನು ಹೊಂದಲು ಸಾಧ್ಯ ಇದು ಇಸ್ರೇಲ್ ಕುಲಕ್ಕೆ ಸೀಮಿತವಾದದಿಂದ ಎನಿಸುವ ಕಾಲ ಈಗಲೇ ಈ ರೀತಿ ಇರುವುದಾದರೆ ಯೋವರ್ಣ ಕಾಲದಲ್ಲಿ ಹೇಗಿರುವುದು ಯೋಚನೆ ಮಾಡಿ ನೋಡಿ ಯೋವೆರ್ನ ಕಾಲಘಟ್ಟದಲ್ಲಿಯೇ ದೇವರು ಮುಂಚಿತವಾಗಿ ಇದರ ಕುರಿತಾಗಿ ಮಾತಾಡಿರುವುದಾದರೆ ಈ ಪ್ರವಾದಿಗಳು ಅಂತ್ಯಕಾಲದ ಪ್ರವಾದಿಗಳ ಮುಖ್ಯತ್ವವನ್ನು ನೀವು ಗ್ರಹಿಸಿಕೊಳ್ಳಬಹುದು ಇಷ್ಟೊಂದು ವರ್ಷಕ್ಕಿಂತ ಮುಂಚಿತವಾಗಿ ಹೇಳಿರುವುದಾದರೆ ಅವರು ಬರುತ್ತಾರೆ 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 ಎಂಬುದಾಗಿ ಒಬ್ಬರ ಕುರಿತು ಹೇಳುವುದಾದರೆ ಅವರು ಮುಖ್ಯವಾಗಿರುವಂಥ ಪರ್ಸ್ನಾಲಿಟಿಯಾಗೇ ಇರುವರು ಅಲ್ಲವೇ ಹಾಗಾದರೆ ಇನ್ನು ಮುಂದೆ ಬರುವಂತಹ ಪ್ರವಾದಿಗಳು ಬಹು ಮುಖ್ಯವಾದವರು ಮುಖ್ಯವಾಗಿರುವಂಥ ಕೆಲಸಗಳನ್ನು ಮಾಡಿ ಮುಗಿಸುವುದಕ್ಕೆ ದೇವರಿಂದ ನೇಮಿಸಲ್ಪಟ್ಟಿರುವವರು ಕಡೆಯ ಕಾಲದಲ್ಲಿ ಎದ್ದು ಬರಲಿರುವಂತಹ ಪ್ರವಾದಿಗಳ ಕೆಲಸ ಇದುವರೆಗೂ ಇರುವಂತಹ ದೇವರಿಗೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ ಲೋಕ ಚರಿತ್ರೆಯಲ್ಲೇ ಪ್ರಧಾನವಾಗಿರುವ ಕೆಲಸಗಳು ಅವರಿಗೆ ಕೊಡಲ್ಪಟ್ಟದ್ದಾಗಿದೆ ಇದರಲ್ಲಿ ಅನೇಕ ಕೆಲಸಗಳು ಉಂಟು ನಾವು ಎಲ್ಲವುಗಳ ಕುರಿತಾಗಿ ನೋಡಲಾಗುವುದಿಲ್ಲ ಇನ್ನು ಮುಂಬರುವ ದಿನಗಳಲ್ಲಿ ನಮಗೆ ಸಮಯ ಸಿಗುವುದಾದರೆ ಅವಕಾಶವಿದ್ದರೆ ನಾವು ನೋಡಲು ಮುಂದಾಗೋಣ ಈಗ ನಾವು ಎರಡು ಮೂರು ಕಾರ್ಯಗಳನ್ನು ಮಾತ್ರ ಪ್ರಧಾನವಾಗಿರುವ ಕಾರ್ಯವನ್ನು ಮಾತ್ರ ನೋಡಲಿದ್ದೇವೆ ಇವರ ಒಂದು ಕೆಲಸ ಮೊದಲ ಕೆಲಸ ಏನೆಂದು ಕೇಳುವುದಾದರೆ ಕರ್ತನೆಗೆ ಮಾರ್ಗವನ್ನು ಸಿದ್ಧ ಇದುವೇ ಅವರ ಪ್ರಧಾನ ಕೆಲಸ ನಿಮಗೆ ಮುಂಚಿತವಾಗಿ ಗೊತ್ತು ಕರ್ತನು ಭೂಮಿಗೆ ಬರಬೇಕು ಹಾಗೆಂದರೆ ಅದಕ್ಕೆ ಮಾರ್ಗವನ್ನು ಸಿದ್ಧ ಮಾಡಬೇಕು ಒಬ್ಬ ವ್ಯಕ್ತಿಯು ಬಂದು ಸಿದ್ಧತೆ ಇಲ್ಲದೆ ಕರ್ತನು ಬರುವುದಿಲ್ಲ ಮೊದಲು ಅವರು ಬಂದು ಸಿದ್ಧತೆಯನ್ನು ಮಾಡಿ ಅನಂತರವೇ ಬರುವರು ಒಬ್ಬ ಮಂತ್ರಿ ಒಂದು ಪಟ್ಟಣದ ಒಳಗೆ ದೇಶದಲ್ಲಿ ಬರಬೇಕಾದರೆ ಎಷ್ಟು ಸಿದ್ಧತೆ ಮಾಡುತ್ತಾರೆ ಅಲ್ಲವೇ ಬಂದು ಆ ರಸ್ತೆಯನ್ನೆಲ್ಲ ಶುದ್ಧೀಕರಿಸಿ ಸಿದ್ಧತೆಯನ್ನು ಮಾಡಿ ರಸ್ತೆಯನ್ನು ಅಗಲ ಮಾಡಿ ಎಂಕ್ರೋಚ್ಮೆಂಟ್ನೆಲ್ಲ ಇಟ್ಟು ಎಲ್ಲವನ್ನು ಅವರು ಸಿದ್ಧಪಡಿಸಿ ರಸ್ತೆಗಳಲ್ಲಿ ಇರುವುದಾದರೆ ಇರುವುದಾದರೆಲ್ಲವನ್ನ ಅವರು ತುಂಬಿಸಿಟ್ಟು ಇದನ್ನು ಇವತ್ತು ಮಾಡುತ್ತಿದ್ದಾರೆ ಆದರೆ ವಾಕ್ಯದಲ್ಲಿ ಅವತ್ತೇ ಬರೆಯಲ್ಪಟ್ಟಿದೆ ದೊಡ್ಡವರು ಬರಬೇಕಾದರೆ ಏನು ಮಾಡಬೇಕೆಂದರೆ ಹಳ್ಳಗಳೆಲ್ಲ ತುಂಬಲ್ಪಡಬೇಕಂತೆ ಸಮಭೂಮಿಯಂತೆ ಮಾರ್ಪಡಿಸಬೇಕಂತೆ ಅದನ್ನೇ ಅಲ್ವೇನ್ರಿ ಇವತ್ತು ಎಲ್ಲ ಕಡೆ ಮಾಡುತ್ತಿರುವುದು ಒಬ್ಬನು ಮಂತ್ರಿ ಬರುತ್ತಾನೆ ಅಥವಾ ಪ್ರಧಾನಿ ಬರುತ್ತಾರೆಂದರೆ ಒಬ್ಬ ಪ್ರೆಸಿಡೆಂಟ್ ಬರುತ್ತಾರೆ ಎಂಬುದಾಗಿ ನೀವು ನೋಡುವುದಾದರೆ ಮಾರ್ಗವನ್ನೇ ಮೊದಲು ಸಿದ್ಧ ಮಾಡುವರು ರೋಡ್ನಲ್ಲಿ ರೋಡ್ ನಲ್ಲಿ ಎಲ್ಲೆಲ್ಲ ಹಳ್ಳ ಇದೆಯೋ ಅಲ್ಲ ಕಲ್ಲುಗಳನ್ನು ಹಾಕುವರು ಇದನ್ನು ನಾವು ನೋಡಬೇಕಾದರೆ ಬಹಳ ಹಾಸ್ಯಾಸ್ಪದವಾಗಿರುವುದು ನೋಡಿ ಇಷ್ಟು ದಿನ ಎಲ್ಲವೂ ಹಾಳಾಗಿತ್ತು ನಾವು ಅದರಲ್ಲೇ ಹೋಗುತ್ತಿದ್ದೆವು ಸೈಕಲ್ ನಲ್ಲಿ ಹೋದರೆ ಬಿದ್ದೆವು ಟೂ ವೀಲರ್ನಲ್ಲಿ ಬಿದ್ದೆವು ಎಲ್ಲವೂ ಒಂದು ತಕ್ಷಣ ಈ ರೀತಿ ಆಗ್ತಾ ಇದರಲ್ಲ ಹಾಗಾದರೆ ಅದಕ್ಕೆ ಎರಡು ಕಾರಣ ಉಂಟು ಒಂದು ಎಲೆಕ್ಷನ್ ನಡೆಯುವುದು ಅಥವಾ ಯಾರು ದೊಡ್ಡವರು ಬರುತ್ತಿದ್ದಾರೆ ಎಂಬುದಾಗಿ ಅರ್ಥ ಇದು ಬಂದು ಇವತ್ತು ನೆನ್ನೆಯಲ್ಲ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ ಕರ್ತನು ಬರುವಾಗ ಹಳ್ಳಗಳೆಲ್ಲವೂ ಮುಚ್ಚಲ್ಪಡುವುದು ಮೇಡಾಗಿರುವ ಸ್ಥಳವೆಲ್ಲ ಸಮಭೂಮಿಯಂತೆ ಮಾಡಲ್ಪಡುವುದು ಕರ್ತನಿಗೆ ಮಾರ್ಗವನ್ನು ಸಿದ್ಧ ಮಾಡುವಂಥದ್ದು ಪ್ರವಾದಿಗಳ ಪ್ರಧಾನವಾಗಿರುವಂತಹ ಒಂದು ಕೆಲಸ ಎಂಬಂತೆ ಹೇಳಲ್ಪಡುತ್ತದೆ ಕರ್ತನು ಪ್ರತಿ ಬಾರಿಯೂ ಭೂಮಿಗೆ ಬರುವಾಗ ಅವರು ಎಷ್ಟು ದಿನ ಇರುತ್ತಾರೋ ಎಷ್ಟು ಕಾಲಗಳಿರುತ್ತಾರೋ ಅದು ಮುಖ್ಯವಲ್ಲ ಕರ್ತನು ಭೂಮಿಗೆ ಬರಬೇಕು ಸುಮ್ಮನೆ ನಾವು ಪ್ರಾರ್ಥನೆ ಮಾಡುವಾಗ ಬಂದರೂ ಹೋದರೂ ಅದಲ್ಲ ಒಂದು ವೇಳೆ ಹಳೆ ಒಡಂಬಡಿಕೆ ಕಾಲದ ಆ ಭಕ್ತರು ಸಂಧಿಸಲು ಕರ್ತನು ಬೆಟ್ಟಕ್ಕೆ ಬಂದನು ಅಲ್ಲಿ ಬಂದರೂ ಅದಲ್ಲ ಅದಕ್ಕೆಲ್ಲ ಸಿದ್ಧತೆ ಎನ್ನುವುದು ಬೇಕಾಗಿಲ್ಲ ಅದು ಕೆಲವರಿಗೆ ಅವರು ಪ್ರಕಟವಾಗಿ ಹೋಗುವರು ಕರ್ತನು ಕೆಲವು ಕಾಲ ನಿರಂತರವಾಗಿ ಮನುಷ್ಯರ ಮಧ್ಯೆ ವಾಸ ಮಾಡಬೇಕು ಎಂಬುದಾಗಿ ಬರುತ್ತಾರೆ ನೋಡಿರಿ ಆ ವಿಧವಾಗಿ ಅವರು ಬರಬೇಕಾದರೆ ಅವರ ಬರುವಿಕೆಗೆ ಮುಂಚಿತವಾಗಿ ಸಿದ್ಧತೆಗಳು ಮಾಡಲ್ಪಡಬೇಕು ಕರ್ತನಿಗೆ ಮಾರ್ಗವನ್ನು ಸಿದ್ಧ ಮಾಡಲ್ಪಡಬೇಕು ಈ ಒಂದು ಕೆಲಸವನ್ನು ಕರ್ತನು ಯಾರಿಗೆ ಕೊಡುತ್ತಾರೆ ಎಂದು ಹೇಳುವುದಾದರೆ ಪ್ರವಾದಿಗಳಿಗೆ ಅದನ್ನು ಕೊಡುತ್ತಾರೆ ಒಬ್ಬ ದೊಡ್ಡ ಮುಖ್ಯಮಂತ್ರಿಯಾಗಲಿ ಅಥವಾ ದೇಶದ ಪ್ರಧಾನಿಯಾಗಿರಬಹುದು ಒಬ್ಬ ಪ್ರೆಸಿಡೆಂಟ್ ಬರುವುದಾದರೆ ಆ ಮಾರ್ಗವನ್ನು ಸಿದ್ಧ ಮಾಡುವ ಕೆಲಸವನ್ನ ಎಲ್ಲರಿಗೂ ಕೊಡುವುದಿಲ್ಲ ಅದಕ್ಕೋಸ್ಕರ ಪ್ರತ್ಯೇಕವಾದ ವಿಭಾಗವಿದೆ ಒಂದು ಡಿಪಾರ್ಟ್ಮೆಂಟ್ ಇದೆ ಅವರ ಕೈಗಳಲ್ಲಿ ಅದನ್ನು ಕೊಡುವರು ಅದೇ ವಿಧವಾಗಿ ಕರ್ತನು ಏನು ಮಾಡುತ್ತಾರೆಂದರೆ ತನಗೆ ಮಾರ್ಗವನ್ನು ಸಿದ್ಧ ಮಾಡುವುದಕ್ಕಾಗಿ ನಾನು ಹೇಳುವುದು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನಾನು ನಿನ್ನೆ ಕೂಡ ಪ್ರಾರ್ಥನೆ ಮಾಡದೆ ಕರ್ತನನ್ನು ನೋಡಿದೆ ದರ್ಶನದಲ್ಲಿ ಕರ್ತನು ಬಂದು ಮಾತಾಡಿದರು ಆದರೆ ಅದಕ್ಕಿಂತ ಮುಂಚೆ ಯಾರು ಮಾರ್ಗವನ್ನು ಸಿದ್ಧ ಮಾಡಿದ್ರು ಇದಕ್ಕಾಗಿ ಸಿದ್ಧತೆ ಬೇಕಾಗಿಲ್ಲ ಕರ್ತನು ಮನುಷ್ಯರೊಂದಿಗೆ ವಾಸವಿರುತ್ತಾರೆ ಮನುಷ್ಯರ ಮಧ್ಯದಲ್ಲಿ ಕೆಲವು ಕಾಲ ತಾಮಸ ಮಾಡುತ್ತಾರೆ ಎಂದರೆ ಅವರಿಗೆ ಮಾರ್ಗವನ್ನ ಸಿದ್ಧ ಮಾಡಬೇಕು ಆ ಒಂದು ಕೆಲಸ ಪ್ರವಾದಿಗಳಿಗೆ ಸೀಮಿತವಾದದ್ದು ಇದನ್ನೇ ಸತ್ಯವೇಧವು ಹೇಳುತ್ತದೆ ಕರ್ತನು ಬರುವುದಕ್ಕಿಂತ ಮುಂಚಿತವಾಗಿ ಒಬ್ಬ ಪ್ರವಾದಿಯು ಮುಂದಾಗಿ ಬರಬೇಕು ಅವರಿಗಿಂತ ಮುಂಚೆ ಬರಬೇಕು ಬಂದು ಅವನು ಅವರಿಗೋಸ್ಕರವಾಗಿ ಮಾರ್ಗವನ್ನ ಸಿದ್ಧ ಮಾಡಬೇಕು ಅದರ ಕುರಿತು ಸತ್ಯವೇದ ಹೇಳುತ್ತದೆ ಶಾಯನ ಪ್ರವಾದನೆ ಗ್ರಂಥ ನಲವತ್ತನೇ ಅಧ್ಯಾಯದ ಮೂರು ನಾಲ್ಕು ಐದು ಎನ್ನುವಂಥ ವಾಕ್ಯಗಳಲ್ಲಿ ನಾವು ತೆಗೆದು ಓದಿ ನೋಡುವವರಾಗೋಣ ಸರಿ ನಾನು ನಿಮಗೋಸ್ಕರ ಓದುತ್ತೇನೆ ಕರ್ತನೆಗೋಸ್ಕರವಾಗಿ ಮಾರ್ಗವನ್ನು ಸಿದ್ಧಪಡಿಸಿಡಿ ಅವರು ಬರುವ ಮಾರ್ಗದಲ್ಲಿ ನಮ್ಮ ದೇವರಿಗೆ ಮಾರ್ಗವನ್ನು ಸಿದ್ಧ ಮಾಡಿರಿ ಎಂಬುದಾಗಿ ಹಳ್ಳಕೊಳ್ಳಗಳನ್ನೆಲ್ಲವನ್ನು ಮುಚ್ಚಿ ಸಕಲ ಬೆಟ್ಟ ಗುಡ್ಡಗಳನ್ನು ತಗ್ಗಿಸಿ ಅಂಕುಡೊಂಕನ್ನು ಸರಿಪಡಿಸಿ ನೆಟ್ಟಗಿಲ್ಲದಿರುವುಗಳನ್ನು ಸಮಪಡಿಸಬೇಕೆಂಬುದಾಗಿಯೂ ಕರ್ತನ ಮಹಿಮೆ ಬಹಿರಂಗವಾಗುವುದು ಎಲ್ಲಾ ಮನುಷ್ಯರು ಈ ಕಾರ್ಯವನ್ನು ಅವರು ಕಾಣುವರು ಕರ್ತನ ಮಾತು ಅದನ್ನು ಪ್ರಕಟಿಸಿತು ಎಂಬುದಾಗಿ ಮರುಭೂಮಿಯಲ್ಲಿ ಕುಗುವವನ ಶಬ್ದವು ಅಲ್ಲಿ ಪ್ರಕಟವಾಯಿತು ಎಂಬುದಾಗಿ ಸತ್ಯವೇಧದಲ್ಲಿ ಮುಂಚಿತವಾಗಿ ಪ್ರಕಟಿಸಲ್ಪಟ್ಟಿದೆ ಯಾರು ಸ್ನಾನಿಕನಾದ ಯೋಹಾನನು ಬರುವುದಕ್ಕಿಂತ ಮುಂಚೆ ಸ್ನಾನಿಕನಾದ ಯೋಹಾನನು ಒಬ್ಬ ಪ್ರವಾದಿ ಪ್ರವಾದಿಗಳಲ್ಲಿಯೇ ವ್ಯತ್ಯಾಸವಾಗಿರುವ ಮುಖ್ಯವಾಗಿರುವ ಕೆಲಸವನ್ನು ಪಡೆದಿದ್ದಂಥ ಒಬ್ಬ ಪ್ರವಾದಿ ಯಶಾಯನು ಕೂಡ ಪ್ರವಾದಿಯೇ ಇವರ ಕುರಿತು ಮಾತಾಡದ ಯಶಾಯನು ಪ್ರವಾದಿಯೇ ಇರೇಮಿಯನು ಒಬ್ಬ ಪ್ರವಾದಿಯೇ ಆದರೆ ಸ್ನಾನಿಕನಾದ ಯೋಹಾನನು ಒಬ್ಬ ವ್ಯತ್ಯಾಸವಾಗಿರುವಂಥ ಪ್ರವಾದಿಯಾಗಿದ್ದನು ಇವರು ಏನು ಮಾಡಿದರೆಂದರೆ ಕರ್ತನಿಗೋಸ್ಕರವಾಗಿ ಮಾರ್ಗವನ್ನ ಸಿದ್ಧಪಡಿಸಿರಿ ಯೇಸು ಬರುವುದಕ್ಕೆ ಸ್ವಲ್ಪ ಮುಂಚಿತವಾಗಿ ಒಬ್ಬ ಫೋರನ್ನರ್ ಮುಂದೆ ಬಂದು ಯಾವ ಯಾವ ಕಾರ್ಯವನ್ನೆಲ್ಲ ಹೇಳಿ ಅವರು ಕರ್ತನೆಯ ಮಾರ್ಗವನ್ನ ಸಿದ್ಧಪಡಿಸಿದರು ಸಿದ್ಧ ಮಾಡಬೇಕು ಎಂಬುದಾಗಿ ಇಶಾಯಾ ಪ್ರವಾದಿಯ ಮೂಲಕ ಸ್ನಾನಿಕನಾದ ಯೋಹಾನ ಬರುವುದಕ್ಕಿಂತ ಮುಂಚಿತವಾಗಿ ಹಲವು ಶತಮಾನಗಳ ಹಿಂದೆ ಬರೆಯಲ್ಪಟ್ಟಿದೆ ಮತ್ತಾಯನ ಸುವಾರ್ತೆಯಲ್ಲಿ ಮೂರನೇ ಅಧ್ಯಾಯದ ಮೂರನೇ ವಾಕ್ಯವು ಈ ರೀತಿ ಹೇಳುತ್ತದೆ ಕರ್ತನಿಗಾಗಿ ಮಾರ್ಗವನ್ನ ಸಿದ್ಧಪಡಿಸಿರಿ ಅವರಿಗೆ ಮಾರ್ಗವನ್ನ ನೆಟ್ಟಗೆ ಮಾಡಿರಿ ಎಂಬುದಾಗಿ ಅಡವಿಯಲ್ಲಿ ಕೂಗುವವನ ಶಬ್ದವದ ಎನ್ನುವಂಥದ್ದು ಏಷಾಯ ಪ್ರವಾದಿಯಿಂದ ಹೇಳಲ್ಪಟ್ಟವನು ಇವನೇ ಹಾಗಾದರೆ ಈ ಪ್ರವಾದಿ ಮಾರ್ಗವನ್ನು ಸಿದ್ಧಪಡಿಸುವಂತಹ ಪ್ರವಾದಿಗಳ ಕುರಿತಾಗಿಯೇ ಮುಂಚಿತವಾಗಿ ತಿಳಿಸಲ್ಪಟ್ಟದ್ದಾಗಿದೆ ಪ್ರವಾದಿಯೇ ಪ್ರವಾದಿಗಳ ಕುರಿತಾಗಿಯೇ ಮುಂಚಿತವಾಗಿ ತಿಳಿಸುತ್ತಾರೆ ಯಾರ ಕುರಿತು ಎಂದರೆ ಕರ್ತನೆಗೆ ಮಾರ್ಗವನ್ನು ಸಿದ್ಧಪಡಿಸುವಂತ ಪ್ರವಾದಿಗಳು ಇದ್ದಾರೆ ನೋಡಿರಿ ಅವರ ಕುರಿತಾಗಿಯೇ ಮುಂತಿಳಿಸುತ್ತಾರೆ ಯಶಾಏನು ಪ್ರವಾದಿ ತಾನೆ ಎಜಲ್ ಪ್ರವಾದಿ ಅಲ್ಲವೇ ಎರೇಮಿಯನು ಪ್ರವಾದಿ ನಾಹುಮಾ ಮೇಕ ಇವರೆಲ್ಲರೂ ಕೂಡ ಪ್ರವಾದಿಗಳೇ ಅವರು ಬರುವುದಕ್ಕಿಂತ ಮುಂಚೆ ಯಾರಾದರೂ ಮುಂತಿಳಿಸಿದ್ದಾರ ಗಮನಿಸಿ ನೋಡಿ ಎನ್ನುವನು ಇಂಥ ಪಟ್ಟಣದಿಂದ ಅವರು ಹೊರಡುವರು ಈ ವಿಧವಾಗಿ ಸೇವೆ ಮಾಡುವರು ಈ ರೀತಿ ಸಾಯುವವರು ಏನಾದರೂ ಹೇಳಿದ್ದಾರಾ ಈ ವಿಧವಾಗಿ ನುಡಿಯವರು ಎಂಬುದಾಗಿ ಅವರ ಕುರಿತಾಗಿ ಯಾರಾದರೂ ಯಾರಾದರೂ ಮುಂತಿಳಿಸಿದ್ದಾರಾ ಇಲ್ಲ ಅವರೆಲ್ಲರೂ ಪ್ರವಾದಿಗಳೇ ಆದರೆ ಯಾವ ಪ್ರವಾದಿಗಳ ಕುರಿತಾಗಿ ಮುಂತಿಳಿಸಲ್ಪಡುತ್ತದೆ ಎಂದು ಹೇಳುವುದಾದರೆ ಕರ್ತನಿಗೆ ಮಾರ್ಗವನ್ನು ಸಿದ್ಧಪಡಿಸುವಂತಹ ಪ್ರವಾದಿಗಳು ಈ ಕಡೆಯ ಕಾಲದ ಪ್ರವಾದಿಗಳು ಮುಂತಿಳಿಸಲ್ಪಟ್ಟವರು ಅವರು ಬರುವುದಕ್ಕಿಂತ ಮುಂಚಿತವಾಗಿಯೇ ಪ್ರವಾದಿಗಳಾಗಿ ಮುಂತಿಳಿಸಲ್ಪಟ್ಟವರು ನೀವುಗಳು ಕಡೆಯ ಕಾಲದ ಪ್ರವಾದಿಗಳು ಯಾತಕ್ಕಾಗಿ ಕರ್ತನು ನಿಮ್ಮ ಕುರಿತಾಗಿ ಮುಂತಿಳಿಸುತ್ತಾರೆಂದರೆ ನಿಮ್ಮ ಪ್ರಧಾನವಾಗಿರುವಂಥ ಕೆಲಸ ಪ್ರವಾದಿಗಳಾಗಿದ್ದರೂ ಕರ್ತನಿಗೆ ಮಾರ್ಗವನ್ನು ಸಿದ್ಧಪಡಿಸುವಂತಹ ಪ್ರವಾದಿಗಳು ಅವರ ಕುರಿತಾಗಿ ಮಾತ್ರವೇ ಮುಂತಿಳಿಸಲ್ಪಟ್ಟಿದೆ ಬೇರೆ ಯಾರ ಕುರಿತು ಹೇಳಲ್ಪಟ್ಟಿಲ್ಲ ಎಷ್ಟೊಂದು ಪ್ರವಾದಿಗಳು ಬಂದು ಹೋದರು ಅವರ ಕುರಿತಲ್ಲಿ ಎಳೆಯಲ್ಪಟ್ಟಿಲ್ಲ ಆದರೆ ಇವರ ಕುರಿತು ಅಲ್ಲಿ ಹೇಳಲ್ಪಟ್ಟಿರುವುದನ್ನು ನೋಡುತ್ತೇವೆ ಆಗ ಏನು ಮಾಡುತ್ತದೆಂದರೆ ಕರ್ತನಿಗೆ ಮಾರ್ಗವನ್ನು ಸಿದ್ಧ ಮಾಡಿರಿ ಅವರಿಗೆ ಮಾರ್ಗವನ್ನು ಸಿದ್ಧಪಡಿಸಿರಿ ಎಂಬುದಾಗಿ ಅಡವೆಯಲ್ಲಿ ಕೂಗುವವನ ಶಬ್ದವದ ಎನ್ನುವಂಥದ್ದು ಏಷಾಯ ಪ್ರವಾದಿಯಿಂದ ಮುಂತಿಳಿಸಲ್ಪಟ್ಟವನು ಇವನೇ ಎಂದು ಸ್ಥಾನಿಕನಾದ ಯೋಹಾನನನ್ನು ತೋರಿಸುತ್ತಾರೆ ಕೂಗಿದಂತ ಶಬ್ದವು ಒಬ್ಬ ಪ್ರವಾದಿಯ ಶಬ್ದವು ಯೋಹಾನನು ಒಬ್ಬ ಪ್ರವಾದಿ ಯೋಹಾನನು ಪ್ರವಾದಿಗಳಲ್ಲಿಯೇ ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿಯೇ ದೊಡ್ಡ ಪ್ರವಾದಿ ಸತ್ಯವೇದ ಇದೇ ರೀತಿಯೇ ಅವರ ಕುರಿತಾಗಿ ಹೇಳುತ್ತದೆ ನೀವು ಚೆನ್ನಾಗಿ ನೋಡುವುದಾದರೆ ನಾವು ಮುಂಚಿತವಾಗಿ ನೋಡುವಲ್ಲ ಹಲವು ಪ್ರವಾದಿಗಳು ಅದರಲ್ಲಿ ಒಂದು ಬಗೆಯ ಪ್ರವಾದಿಗಳು ದೇವರ ಮಹಿಮೆಯನ್ನ ಶಕ್ತಿಯನ್ನ ಅದ್ಭುತವನ್ನ ತೋರ್ಪಡಿಸಿದರು ಎಲೆಯಲಿಶಿನ ರೀತಿಯಲ್ಲಿ ಇನ್ನು ಕೆಲವರು ಕರ್ತನ ಮಾತನ್ನ ವಾಕ್ಯವನ್ನು ಪ್ರಕಟಿಸಿದರು ಇದನ್ನು ಹೇಳಿದರು ಅದನ್ನು ಹೇಳಿದರು ಎಂದು ನೀವು ನಡೆಯುವ ಹಾದಿ ಯಾವ ರೀತಿ ಇದೆ ಸರಿಪಡಿಸಿಕೊಳ್ಳಿರಿ ಎಂದು ಮಾತುಗಳನ್ನು ಹೇಳಿ ಅವರನ್ನು ಎಚ್ಚರಿಸಿ ಜನಗಳಿಗೆ ಕರ್ತನ ಮಾತನ್ನು ಅವರು ಹೇಳುವವರಾದರು ಈ ಸ್ನಾನಿಕನಾದ ಯೋಹಾನನನ್ನು ನೋಡುತ್ತೇವೆ ಈ ಸ್ನಾನಿಕನಾದ ಯೋಹಾನನ್ನು ಎರಡು ಕೆಲಸವನ್ನು ಮಾಡಲಿಲ್ಲ ಅವರು ಪ್ರಸಂಗ ಮಾಡಿದರು ಅಷ್ಟೇ ಈಗಲೇ ಮರದ ಬೇರಿಗೆ ಕೊಡಲಿ ಹಾಕಲ್ಪಟ್ಟದ್ದಾಗಿದೆ ಒಳ್ಳೆ ಫಲವನ್ನು ಕೊಡದ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕಲ್ಪಡುವುದು ಇಷ್ಟನ್ನೇ ಮಾತಾಡಿರೋ ದೊಡ್ಡ ಅದ್ಭುತವನ್ನು ಎಲ್ಲವರು ಮಾಡಲಿಲ್ಲ ಒಂದು ಗುಣಪಡಿಸುವುದು ಹೀಲ್ ಮಾಡುವುದು ದೆವವನ್ನು ಓಡಿಸುವುದು ಏನು ಮಾಡಲಿಲ್ಲ ಅವರು ತಮ್ಮ ಬಳಿ ಬರುವಂತಹ ಜನಗಳನ್ನು ನೋಡಿ ಈ ಮಾತುಗಳನ್ನು ಹೇಳಿ ಅವರು ಮಾತಾಡುತ್ತಿದ್ದರು ಆದರೆ ಸತ್ಯವೇದವರ ಕುರಿತಾಗಿ ಏನು ಹೇಳುತ್ತದೆ ಎಂದರೆ ಯೋಹನ ಸುವಾರ್ತೆ ಹನ್ನೊಂದು ಹದಿಮೂರರಲ್ಲಿ ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಸ್ನಾನಿಕನಾದ ಯೋಹನನಿಗಿಂತಲೂ ದೊಡ್ಡವನು ಒಬ್ಬನು ಇಲ್ಲಿಯವರೆಗೂ ಎದ್ದಿಲ್ಲ ಅದಾಗಿಯೂ ಪರಲೋಕದಲ್ಲಿರುವಂತಹ ಚಿಕ್ಕವನಿಗಿಂತಲೂ ಇವನಿಗಿಂತ ದೊಡ್ಡವನಾಗಿದ್ದಾನೆ ಎನ್ನುವುದನ್ನು ನಿಮಗೆ ನಾನು ಹೇಳುವವನಾಗಿದ್ದೇನೆ ಎಂದು ಕರ್ತನ ಹೇಳುತ್ತಾರೆ ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಸ್ನಾನಿಕನಾದ ಯೋಹನನಿಗಿಂತಲೂ ದೊಡ್ಡ ಪ್ರವಾದಿ ಇಲ್ಲವಂತೆ ಯಾಕೆ ಎಂದು ಕೇಳುವುದಾದರೆ ಹಳೆ ಒಡಂಬಡಿಕೆಯ ಪ್ರವಾದಿಗಳು ಕರ್ತನ ಶಕ್ತಿಯನ್ನು ಒಂದು ಗುಂಪಿನವರು ಪ್ರಕಟಿಸಿ ತೋರಿಸುವವರಾದರು ಕರ್ತನು ಆಡಿದ ಮಾತುಗಳನ್ನು ಒಂದು ಗುಂಪಿನವರು ಅವರು ಪ್ರಕಟಿಸಿ ತೋರಿಸುವವರಾಗಿದ್ದರು ಆದರೆ ಸ್ನಾನಿಕನಾದ ಯೋಹಾನನ್ನು ಕರ್ತನನ್ನೇ ಪರಿಪೂರ್ಣವಾಗಿ ಪ್ರಕಟಿಸಿ ತೋರಿಸಿ ಇದಕ್ಕಿಂತ ಮುಂಚೆ ಮಾತಾಡಿದ ಪ್ರವಾದಿಗಳು ಹೇಳಿದ್ದು ಮುಂತಿಳಿಸಿದ್ದು ಪ್ರಕಟಿಸಲ್ಪಟ್ಟಿರುವುದು ಬರುತ್ತದೆ ಎಂದು ಕಾದಿರುವಂತದ್ದು ಕರ್ತನನ್ನು ಈ ಲೋಕಕ್ಕೆ ಪ್ರಕಟಿಸಿ ತೋರಿಸಿದರು ಪರಿಪೂರ್ಣವಾಗಿ ಆದ್ದರಿಂದಲೇ ಇವರು ಪ್ರವಾದಿಗಳಲ್ಲಿಯೇ ದೊಡ್ಡ ಪ್ರವಾದಿ ಎಂಬುದಾಗಿ ಹೇಳಲ್ಪಡುತ್ತಾರೆ ನಾನು ಮುಂಚಿತವಾಗಿ ಹೇಳಿದ್ದೇನೆ ಕರ್ತನನ್ನು ಕರ್ತತ್ವವನ್ನು ಮನುಷ್ಯರಿಗೆ ಪ್ರಕಟಿಸಿ ತೋರಿಸುವವನಾಗಿರುವವನು ಎಲಿಯ ಎಲಿಶುನಂಥ ವ್ಯಕ್ತಿಗಳು ಕರ್ತನ ಶಕ್ತಿಯನ್ನು ಅವರು ತೋರ್ಪಡಿಸುವವರಾಗಿದ್ದರು ಎರೆಮಿಯ ಎಸಿಯಲ್ ಯಶಾಯನವರು ಕರ್ತನ ಮಾತನ್ನ ಪ್ರಕಟಿಸಿ ತೋರಿಸಿದರು ಸ್ನಾನಿಕನಾದ ಯೋಹಾನನು ಇಗೋ ಲೋಕದ ಪಾಪವನ್ನು ಒತ್ತು ತೀರಿಸುವಂತಹ ಯಜ್ಞದ ಕುರಿ ಎಂಬುದಾಗಿ ಯೇಸುವನ್ನೇ ಪರಿಪೂರ್ಣವಾಗಿ ತೋರಿಸಿದರು ಹಾಗಾದರೆ ಇದಕ್ಕಿಂತ ಅಧಿಕವಾಗಿ ಯಾವ ಮಹಿಮೆ ಪ್ರಕಟವಾಗಬೇಕು ಶಕ್ತಿ ಪ್ರಕಟವಾಗಬೇಕು ಇವರಲ್ವೇನ್ ದೇವರು ಇವರೇ ಕರ್ತನು ಲೋಕದಲ್ಲಿ ನಮ್ಮ ನಡುವೆ ಇದ್ದಾರೆ ಎಂಬುದಾಗಿ ಲೋಕಕ್ಕೆ ಪರಿಚಯ ಮಾಡಿಕೊಟ್ಟು ಜನಗಳಿಗೆ ಪ್ರಕಟಿಸಿದರಲ್ಲ ಇದಕ್ಕಿಂತ ದೊಡ್ಡ ಪ್ರವಾಸಿ ಯಾವುದು ಬೇಕು ಆದ್ದರಿಂದಲೇ ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಯೋಹಾನನು ದೊಡ್ಡವನು ಎಂಬುದಾಗಿ ಹೇಳಲ್ಪಡುತ್ತಾರೆ ಹಾಗಾದರೆ ಕರ್ತನು ಪ್ರಥಮ ಬಾರಿ ಬಂದಾಗ ಅವರು ಮೊದಲ ಬಾರಿ ಬಂದಾಗ ತಮ್ಮ ರಕ್ಷಣೆಯ ಯೋಜನೆಯನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ಪ್ರಕಟವಾದರು ಯೇಸು ಯಾತಕ್ಕಾಗಿ ಬಂದರು ಪ್ರಥಮ ಬಾರಿ ಯೇಸು ಪ್ರಥಮ ಬಾರಿ ಭೂಮಿಗೆ ಬರುತ್ತಾರೆ ಸ್ವಲ್ಪ ದಿನ ವಾಸವಿರುತ್ತಾರೆ ಮೂವತ್ತು ಮೂರುವರೆ ವರ್ಷ ದಿನಗಳು ಭೂಮಿಯಲ್ಲಿ ವಾಸವಿರುತ್ತಾರೆ ಆಗ ಆ ರೀತಿ ಬರಬೇಕೆಂದರೆ ಅವರಿಗೆ ಮಾರ್ಗವನ್ನು ಸಿದ್ಧಪಡಿಸುವುದಕ್ಕೆ ಒಬ್ಬನನ್ನು ಕರ್ತನು ಕಳುಹಿಸಿದರು ಅವರೇಸರೆ ಸ್ನಾನಿಕನಾದ ಯೋಹಾನನು ಈ ಸ್ನಾನಿಕನಾದ ಯೋಹಾನನು ಮುಂದೆ ಹೋಗಿ ಮನುಷ್ಯರನ್ನು ಕರ್ತನು ಬರುವುದಕ್ಕೋಸ್ಕರವಾಗಿ ಸಿದ್ಧಪಡಿಸಿದರು ಮೊದಲ ಬಾರಿ ಕರ್ತನು ಬಂದಾಗ ರಕ್ಷಣೆಯ ಯೋಜನೆಯನ್ನು ಮೊದಲು ನೆರವೇರಿಸಿದರು ಅದು ಅವರು ಮಾತ್ರ ಮಾಡುವಂಥ ಕೆಲಸ ಅವರಿಗೆ ಬೇರೇನು ಬೇಕಿಲ್ಲ ಅವರೇ ಮಾಡಬೇಕು ಅವರ ಜೊತೆಯಲ್ಲಿ ಹತ್ತು ಮಂದಿ ಶಿಲುಬೆಯಲ್ಲಿ ಜೊಡೆಯಲ್ಪಡುವುದಕ್ಕೋ ಶಿಲುಬೆಯಲ್ಲಿ ಜೊಡೆಯಲ್ಪಡುವಾಗ ಸಹಾಯ ಮಾಡುವುದು ಯಾರು ಬೇಕಾಗಿಲ್ಲ ಅದು ಒನ್ ಆ್ಯಂಡ್ ಓನ್ಲಿ ಏಸು ಮಾಡಬೇಕಾಗಿದ್ದ ಕೆಲಸ ಅದಕ್ಕೋಸ್ಕರವಾಗಿ ಏಸು ಬಂದರು ಆದ್ದರಿಂದಲೇ ಪರಲೋಕದಿಂದ ಸಿಂಗಲ್ ಆಗಿ ಇಳಿದು ಬಂದರು ಬೇರೆ ಯಾರ ಸಹಾಯ ಅವರಿಗೆ ಬೇಕಾಗಿರಲಿಲ್ಲ ಯೇಸು ಇಳಿದು ಬಂದು ತನ್ನ ಒಂದು ಕರ್ತವ್ಯವನ್ನು ಅವರು ಮಾಡಬೇಕಾಗಿರುವ ಕೆಲಸವನ್ನು ಎರಡನೆಯ ಬಾರಿ ಯೇಸು ಲೋಕಕ್ಕೆ ಅವರು ಬರುವಾಗ ಯೇಸು ಅಲ್ಲಿ ಬರಲಿಲ್ವಂತೆ ಪರಿಶುದ್ಧವಂತರು ಬರಲಿದ್ದಾರೆ ಯೇಸುವಿನ ಜೊತೆ ಒಪ್ಪಿಸಿಕೊಡಲ್ಪಟ್ಟಂತಹ ಅನೇಕ ದೂತರುಗಳು ಅವತ್ತು ಬರಲಿದ್ದಾರೆ ಸತ್ತು ಎಬ್ಬಿಸಲ್ಪಟ್ಟಂತಹ ಜೀವವನ್ನು ಪಡೆದಿರುವಂತಹ ದೇವಭಕ್ತರು ಯೇಸುವಿನೊಂದಿಗೆ ಅವರು ಬರಲಿದ್ದಾರೆ ಯೇಸುವಿನ ರಾಜ್ಯ ಈ ಭೂಮಿಗೆ ಬರುವಂತದಾಗಿದೆ ಪ್ರಥಮ ಬಾರಿ ಯೇಸು ಬಂದಾಗ ಸಿಂಗಲ್ ಆಗಿ ಬಂದರು ಈಗ ನೋಡುವುದಾದರೆ ತನ್ನ ರಾಜ್ಯದೊಂದಿಗೆ ಅವರು ಬರುವಾತನಾಗಿದ್ದಾರೆ ಲೋಕಪೂರ್ತಿಯಾಗಿ ಹಿಡಿದು ಆಳ್ವಿಕೆ ಮಾಡುವುದಕ್ಕಾಗಿ ಈಗ ಕರ್ತನಿಗೆ ಮಾತ್ರವಲ್ಲದೆ ಕರ್ತನ ರಾಜ್ಯಕ್ಕೂ ನೀವು ಮಾರ್ಗವನ್ನು ಸಿದ್ಧಪಡಿಸಬೇಕು ಅದಕ್ಕಾಗಿಯೇ ಇಷ್ಟೊಂದು ಪ್ರವಾದಿಗಳು ಮೊದಲು ಕರ್ತನೆಗೆ ಮಾರ್ಗವನ್ನು ಸಿದ್ಧಪಡಿಸಿದರು ಈಗ ಕರ್ತನೆಗೆ ಮಾತ್ರವಲ್ಲದೆ ಒಬ್ಬ ವ್ಯಕ್ತಿ ಇದ್ರೆ ಸಿಂಗಲ್ ರೂಮ್ ಹಾಕಿ ತಂಗಿಸಿ ಕಳಿಸಬಹುದಲ್ಲವೇ ಆದರೂ ಈಗ ಕರ್ತನೆಗೆ ಮಾತ್ರವಲ್ಲದೆ ನೀವು ಕರ್ತನ ರಾಜ್ಯಕ್ಕೂ ಮಾರ್ಗವನ್ನು ಸಿದ್ಧಪಡಿಸಬೇಕು ಇದುವೇ ಹೊಸ ಒಡಂಬಡಿಕೆ ಕಾಲದಲ್ಲಿ ಪ್ರಕಟವಾದಂತಹ ಯೋಹಾನನಿಗೂ ಕಳೆಯ ಕಾಲದಲ್ಲಿ ಪ್ರಕಟವಾಗುವಂತಹ ದೇವರ ಪ್ರವಾದಿಗಳಿಗೂ ಇರುವಂತಹ ವ್ಯತ್ಯಾಸ ಅವರು ಕರ್ತನಿಗೆ ಮಾರ್ಗವನ್ನು ಸಿದ್ಧಪಡಿಸಿದರು ಸಿಂಗಲ್ ಆಗಿ ಅವರು ಸಿದ್ಧ ಮಾಡಿದರು ನೀವು ಕರ್ತನಿಗೂ ಆತನ ಒಂದು ರಾಜ್ಯಕ್ಕೂ ಮಾರ್ಗವನ್ನು ಸಿದ್ಧಪಡಿಸಲಿದ್ದೀರಾ ಯಾಕೆಂದರೆ ಯೇಸು ಎರಡನೆಯ ಬಾರಿ ಇಳಿದು ಬರುವಾಗ ಆತನ ರಾಜ್ಯವೇ ಇಳಿದು ಬರುವಂತದಾಗಿದೆ ಭೂಮಿ ಪೂರ್ತಿಯಾಗಿ ಆತನವರು ತುಂಬಿಸಲಿದ್ದಾರೆ ಸೈತನನನ್ನು ಅಟ್ಟಲಿದ್ದಾರೆ ಯೇಸು ಸಾವಿರ ವರ್ಷ ಆಸನರೂಢನಾಗಿ ಆಗಲಿದ್ದಾರೆ ಆಗ ಈ ರಾಜ್ಯಕ್ಕೆ ಮಾರ್ಗವನ್ನು ಕಲ್ಪಿಸುವ ಹಾಗೆ ನೀವು ಎಲ್ಲಾ ಸ್ಥಳದಲ್ಲಿ ಸಿದ್ಧ ಮಾಡಬೇಕು ಅಲ್ಲವೇ ಅದನ್ನೇ ಸತ್ಯವೇದ ಹೇಳುತ್ತದೆ ಹಾಗಾದರೆ ಕರ್ತನಿಗೆ ಮಾತ್ರವಲ್ಲದೆ ಆತನ ರಾಜ್ಯಕ್ಕೂ ಮಾರ್ಗವನ್ನ ಸಿದ್ಧಪಡಿಸಬೇಕು ಹಾಗಾದರೆ ಇದರಲ್ಲಿ ಏನ್ಮಾಡಬೇಕು ಕರ್ತನಿಗೆ ಮಾರ್ಗವನ್ನು ಸಿದ್ಧಪಡಿಸುವುದಕ್ಕಾಗಿ ಕಲಿಸಿಕೊಡಬೇಕು ಯಾವ ರೀತಿ ಸಿದ್ಧಪಡಿಸಿದರೂ ಸ್ನಾನಿಕನಾದ ಯೋಹನನು ಎಂದರೆ ಕರ್ತನಿಗೆ ಮಾರ್ಗವನ್ನು ಸಿದ್ಧಪಡಿಸಿರಿ ಆತನು ಬರುವಂತಹ ಮಾರ್ಗದಲ್ಲಿ ನಮ್ಮ ದೇವರಾಗಿರುವ ಕರ್ತನಿಗೆ ಮಾರ್ಗವನ್ನು ಸಿದ್ಧಪಡಿಸಿರಿ ಈಗ ಈತನಿಗೆ ಕೆಲಸವೇನೆಂದರೆ ಈತನು ಬಂದು ಕಲ್ಲು ಮಣ್ಣನ್ನು ಬಾಚಿ ಹಾಕಿ ಅವರು ಕೆಲಸ ಮಾಡಲಿಲ್ಲ ಸಿದ್ಧತೆ ಮಾಡಿರಿ ಎಂಬುದಾಗಿ ಮಾಡುವವರಿಗೆ ಅದನ್ನು ಕಲಿಸಿದರು ಹಾಗೇ ವಾಕ್ಯ ಬರೆಯಲ್ಪಟ್ಟಿರುವುದು ಚೆನ್ನಾಗಿ ಓದಿ ನೋಡಿ ಎರಡ್ ನಲವತ್ತರಲ್ಲಿ ಕರ್ತನಿಗೆ ಸ್ನಾನಿಕನಾದ ಯೌಹನ ಮಾರ್ಗವನ್ನು ಸಿದ್ಧ ಮಾಡಿದರ ಇಲ್ಲ ಮಾರ್ಗವನ್ನು ಸಿದ್ಧ ಮಾಡುವ ಸಲುವಾಗಿ ಜನಗಳಿಗೆ ಬೋಧಿಸಿದರು ಅದನ್ನೇ ಹಾಕಲ್ಪಟ್ಟಿರುವುದು ಕರ್ತನಿಗೆ ಮಾರ್ಗವನ್ನ ಸಿದ್ಧ ಮಾಡಿರಿ ಸಿದ್ಧ ಮಾಡಿರಿ ಆತನ ಮಾರ್ಗವನ್ನ ನಮ್ಮ ದೇವರಿಗೆ ಮಾರ್ಗವನ್ನ ಸಿದ್ಧ ಮಾಡಿರಿ ಎಂಬುದಾಗಿ ಹೇಳಬೇಕು ಅದೇ ರೀತಿಯ ಅಂತ್ಯಕಾಲದಲ್ಲಿ ಬರುವಂತಹ ಪ್ರವಾದಿಗಳು ಇವರು ಕಲ್ಲನ್ನು ಮಣ್ಣನ್ನು ಎತ್ತಿ ಹಾಕುವವರಲ್ಲ ಮನುಷ್ಯರಿಗೆ ಇದನ್ನು ಕಲಿಸಿಕೊಡಬೇಕು ಏನನ್ನ ಕಲಿಸಬೇಕು ಕರ್ತನಿಗೆ ಮಾರ್ಗವನ್ನ ಸಿದ್ಧಪಡಿಸಬೇಕೆನ್ನುವಂಥ ಅವಸರವನ್ನು ಅವರಿಗೆ ತಿಳಿಸಬೇಕು ಸ್ನಾನಿಕನಾದ ಯೋಹಾನನ್ನು ಅದನ್ನೇ ಮಾಡಿದರೆ ಅವರು ಕಲ್ತಾರ ನೋಡಿ ಕರ್ತನಿಗೆ ಮಾರ್ಗವನ್ನು ಸಿದ್ಧ ಮಾಡಿರಿ ಎಂದು ನಮ್ಮ ದೇವರು ಬರಬೇಕಾಗಿರುವಂತಹ ಮಾರ್ಗವನ್ನು ನೆಟ್ಟಗೆ ಮಾಡಿರಿ ಎಂದು ಇದೇನು ಕರ್ತನ ಮಾರ್ಗವನ್ನು ಸಮ ಮಾಡುವಂಥದ್ದು ನೆಟ್ಟಗೆ ಮಾಡುವಂಥದ್ದು ನಿಮಗೆ ಗೊತ್ತು ಸರಿಪಡಿಸುವುದು ಎಂದರೆ ರಿಪೇರ್ ಮಾಡುವಂಥದ್ದು ಒಂದು ಬಂದು ಬಹಳ ಮೋಸವಾಗಿ ಹೋಯಿತು ಅದು ಬಂದು ಸರಿಪಡಿಸುವುದು ಅದರ ಹೆಸರು ಕ್ರಮಪಡಿಸುವುದು ಮಾರ್ಗವನ್ನು ಸಿದ್ಧಪಡಿಸಿರಿ ಹಾಗೆಂದರೆ ಅದರ ಅರ್ಥವೇನೆಂದರೆ ದಾರಿಯ ಇಲ್ಲದಿರುವ ಸ್ಥಳದಲ್ಲಿ ಹೊಸದಾಗಿ ಬಂದು ಒಂದು ಮಾರ್ಗವನ್ನು ಏರ್ಪಡಿಸುವುದು ಒಂದು ಎರಡನೆಯದು ಇರುವಂತಹ ದಾರಿ ಅದು ಕೆಟ್ಟು ಹೋಗಿ ಪಾಳು ಬಿದ್ದು ಅದು ಕ್ರಮವಿಲ್ಲದೇ ಇದ್ದರೆ ಅದನ್ನು ಸಮಪಡಿಸುವಂತದ್ದು ಈ ಎರಡು ಕಾರ್ಯಗಳನ್ನು ಕಡೆಯ ಕಾಲದ ಪ್ರವಾದಿಗಳು ಜನಗಳಿಗೆ ಕಲಿಸಬೇಕು ಅದನ್ನೇ ನೀವು ಅರ್ಥ ಮಾಡ್ಕೋಬೇಕು ಯೋಹಾನಡು ಬಂದು ಕರ್ತನಿಗೆ ಮಾರ್ಗವನ್ನು ಸಿದ್ಧಪಡಿಸಿದರಾ ಇಲ್ಲ ಸಿದ್ಧ ಮಾಡಿರಿ ಎಂಬುದಾಗಿ ಜನಗಳಿಗೆ ಕಲಿಸಿದರು ಚೆನ್ನಾಗಿ ಓದಿ ನೋಡಿ ನಾನು ಹೇಳುವಂಥ ಅರ್ಥ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುವುದು ನೋಡಿರಿ ಕರ್ತನಿಗೆ ಮಾರ್ಗವನ್ನು ಸಿದ್ಧ ಮಾಡುತ್ತೇನೆ ಎಂಬುದಾಗಿ ಹೇಳಿಲ್ಲ ಕರ್ತನಿಗೆ ದಾರಿಯನ್ನು ಸಿದ್ಧ ಮಾಡಿರಿ ಎಂದು ಆತನ ಆದಿಗಳನ್ನು ನೆಟ್ಟಗೆ ಮಾಡಿರಿ ಎಂಬುದಾಗಿಯೂ ಕೂಗುವವನ ಶಬ್ದ ಅವರು ಆ ಜನಗಳು ಏನು ಮಾಡಬೇಕೆಂಬುದಾಗಿ ಅವರಿಗೆ ಕಲಿಸಿಕೊಟ್ಟರು ಹಾಗಾದರೆ ಮುಂಚಿತವಾಗಿ ಹೇಳಿದ ಹಾಗೆ ದಾರಿಯನ್ನು ಸಿದ್ಧ ಮಾಡಿರಿ ಎಂದರೆ ಇಲ್ಲದಿರುವ ಸ್ಥಳದಲ್ಲಿ ದಾರಿಯೇ ಇಲ್ಲದಿರುವ ಸ್ಥಳದಲ್ಲಿ ಹೊಸ ದಾರಿಯನ್ನು ಹಾಕಿರಿ ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದರೆ ಮುಂಚಿತವಾಗಿ ಇದ್ದಂಥ ಹಾದಿ ಈಗ ಅದು ಡ್ಯಾಮೇಜ್ ಆಗಿದೆ ಅವೆಲ್ಲವೂ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಎನ್ನುವುದನ್ನು ನೋಡಿ ಅವುಗಳನ್ನು ಕರೆಕ್ಟ್ ಮಾಡಬೇಕು ಅನಂತರ ಎರಡನೇ ಕಾರ್ಯವನ್ನು ನೋಡಿ ಕರ್ತನು ಮಾಡುವಂತಹ ಕಾರ್ಯಗಳನ್ನ ಹೇಳಿ ಬೋಧಿಸಬೇಕು ಅನಂತರ ಮೊದಲು ನೀವು ಈ ಜನಗಳಿಗೆ ಹೇಳಬೇಕಾದ ಕಾರ್ಯ ಏನೆಂದರೆ ಪ್ರವಾದಿ ಎಂದರೆ ಬರೇ ಪ್ರವಾದನೇನು ಹೇಳುವುದು ಮಾತ್ರವಲ್ಲ ನೀವೇನು ಮಾಡಬೇಕು ಜನಗಳಿಗೆ ದಾರಿಯನ್ನು ಸಿದ್ಧಪಡಿಸಲು ಹೇಳಿಕೊಡಬೇಕು ಮುಂಚಿತವಾಗಿ ಇರುವಂತಹ ಹಾದಿಗಳು ಈಗ ನೋಡಿ ಸಭೆಗಳು ಇದೆ ಅದರಲ್ಲಿ ಹಲವು ಕಾರ್ಯಗಳು ಗೆದಲು ಹಿಡಿದಿವೆ ದೇವರ ಮಕ್ಕಳು ಇದ್ದಾರೆ ಹಲವು ಕಡೆ ಹಾದಿ ನೆಟ್ಟಗಿಲ್ಲದೇ ಇದೆ ಅದನ್ನು ಸರಿಪಡಿಸಬೇಕು ಇನ್ನೊಂದು ಇಲ್ಲಿಯವರೆಗೂ ದೇವರ ನಡೆಯದ ಜನಗಳಿರುತ್ತಾರೆ ಅವರ ನಡುವೆ ಕರ್ತನಿಗೋಸ್ಕರವಾಗಿ ದಾರಿಯನ್ನ ಸಿದ್ಧಪಡಿಸಬೇಕು ನಾನು ಹೇಳಿದ ಅರ್ಥ ಆಗ್ತಿದೆಯಾ ಅದನ್ನು ಜನಗಳಿಗೆ ಕಲಿಸುವುದಕ್ಕಾಗಿ ಕಡೆಯ ಕಾಲದ ಪ್ರವಾದಿಗಳ ಕೆಲಸಗಳಲ್ಲಿ ಒಂದು ಮೂರನೇ ಕಾರ್ಯವನ್ನು ನೋಡಿರಿ ಕರ್ತನಿಗೆ ಮಾರ್ಗವನ್ನು ಸಿದ್ಧಪಡಿಸುವುದರ ಜೊತೆ ಕರ್ತನು ಏನು ಮಾಡುತ್ತಾರೆ ಎಂಬವುಗಳನ್ನು ಜನಗಳಿಗೆ ಹೇಳಿ ಬೋಧಿಸಬೇಕು ಏನ್ ಮಾಡಬೇಕಂದ್ರೆ ಹಳ್ಳವೆಲ್ಲವೂ ಕೂಡ ಮುಚ್ಚಲ್ಪಟ್ಟು ಸಕಲ ಪರ್ವತ ಗುಡ್ಡಗಳು ತಗ್ಗಿಸಲ್ಪಟ್ಟು ಅಂಕುಡೊಂಕನ್ನೆಲ್ಲ ನೆಟ್ಟಗೆ ಮಾಡಿ ನೆಟ್ಟಗಿಲ್ಲದೆ ಇರುವಂತವುಗಳನ್ನ ಸಮಪಡಿಸಲ್ಪಡುವುದು ಇವೆಲ್ಲವನ್ನು ಕರ್ತನು ಮಾಡಲಿದ್ದಾರೆ ನೀವು ಬಿಟ್ಟುಕೊಡುವುದಾದರೆ ಇವೆಲ್ಲವನ್ನ ಕರ್ತನು ಮಾಡಲಿದ್ದಾರೆ ಎನ್ನುವಂಥದ್ದನ್ನು ಅವರಿಗೆ ಕಲಿಸಬೇಕು ಮುಂದಿನ ಕಾರ್ಯ ಅವರೇನ್ ಮಾಡಬೇಕಂದ್ರೆ ಕರ್ತನ ಬರುವಿಕೆಯ ಕುರಿತಾಗಿ ಹೇಳಿ ಅವರನ್ನು ಎಚ್ಚರಿಸಬೇಕು ನೋಡಿ ಏನ್ ಬರೆಯಲ್ಪಟ್ಟಿದೆ ಎಂದರೆ ಯೋಹನ ಅದನ್ನೇ ಮಾಡಿದರು ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ ಎಂಬುದಾಗಿ ಹೇಳಿದ್ದು ಮಾತ್ರವಲ್ಲದೆ ಕರ್ತನ ಮಹಿಮೆಯು ಬಹಿರಂಗವಾಗುವುದು ಅದು ಕರ್ತನ ಬರುವಿಕೆ ಕುರಿತು ಹೇಳುತ್ತಾರೆ ಅವರ ಒಂದು ಅವರ ಒಂದು ಮಹಿಮೆ ಭೂಲೋಕದಲ್ಲಿರುವಂತಹ ಎಲ್ಲರ ಕಣ್ಗಳು ಕಾಣುವಂತೆ ಪ್ರತ್ಯಕ್ಷವಾಗಿ ಹೊರಪಡುವುದು ಅದುವೇ ಬರುವಿಕೆ ಹಾಗಾದರೆ ಈ ಕಡೆಯ ಕಾಲದ ಪ್ರವಾದಿಗಳ ಒಂದು ಕೆಲಸ ಬರುವಿಕೆ ಕುರಿತು ಹೇಳಬೇಕು ಕರ್ತನ ಬರುವಿಕೆ ಕುರಿತು ಎಲ್ಲಾ ಮನುಷ್ಯರು ಆ ಒಂದು ಕಾರ್ಯವನ್ನ ಕಣ್ಣಾರೆ ನೋಡುವರು ಇದೇನು ಗೊತ್ತಾ ಕರ್ತನ ತೀರ್ಪು ಶರೀರಧಾರಿಯಾಗಿರುವವರೆಲ್ಲರೂ ಕರ್ತನನ್ನು ಎಲ್ಲಿ ನೋಡಲಿದ್ದಾರೆ ಎಂದರೆ ಎಲ್ಲರೂ ಪುನರುತ್ಥನರಾಗಿ ದೇವರ ಸಿಂಹಾಸನದ ಮುಂಭಾಗದಲ್ಲಿ ನಿಲ್ಲುವರು ಆಗ ನ್ಯಾಯ ತೀರ್ಪು ಕುರಿತಾಗಿ ಮಾತಾಡಬೇಕು ಕರ್ತನ ಮಾತು ಇದನ್ನು ಹೇಳಿದೆ ಎನ್ನುವುದನ್ನು ಅಡವೆಯಲ್ಲಿ ಕೂಗುವವನ ಶಬ್ದವು ಅದುವೇ ನೀವು ಹಾಗಾದರೆ ಕಡೆಯ ಕಾಲದ ಪ್ರವಾದಿಗಳ ಒಂದು ಕೆಲಸ ಏನೆಂದು ಕೇಳುವುದಾದರೆ ದಾರಿಯನ್ನು ಸಿದ್ಧಪಡಿಸಿರಿ ಎಂಬುದಾಗಿ ಜನಗಳಿಗೆ ಕಲಿಸಿಕೊಡಿರಿ ಮುಂಚಿತವಾಗಿ ಇದ್ದ ಹಾದಿಗಳು ನಿಮಗೆ ನೆಟ್ಟಗೆ ಮಾಡಲ್ಪಡಬೇಕಾಗಿರುವಂತ ದಾರಿ ಇದೆಯಲ್ಲವೇ ಅವೆಲ್ಲವನ್ನು ನೆಟ್ಟಗೆ ಮಾಡಬೇಕೆಂಬುದಾಗಿ ಅವರಿಗೆ ಬೋಧಿಸಿರಿ ಕಲಿಸಿಕೊಡಿರಿ ಮೂರನೇ ಕಾರ್ಯವು ಕರ್ತನು ಏನೆಲ್ಲ ಮಾಡಲಿದ್ದಾರೆ ನೆಟ್ಟಗಿರುವುದನ್ನು ಸಮ ಮಾಡಲಿದ್ದಾರೆ ಇಂಥ ಕಾರ್ಯಗಳನ್ನು ಅವರಿಗೆ ಹೇಳಿಕೊಡಿರಿ ದೇವರು ದೊಡ್ಡ ಪರ್ವತಗಳನ್ನ ತಗ್ಗಿಸಲಿದ್ದಾರೆ ನೋಡುವುದಾದರೆ ದೊಡ್ಡ ಪರ್ವತವಾಗಿರುವುದು ನೋಡಿದ್ರೆ ಇದೆಲ್ಲ ಏನಾಗುವುದು ಗೊತ್ತಿಲ್ಲ ಅಲ್ವೇ ದೇಶವೇ ಈ ರೀತಿ ಆಯ್ತಲ್ಲ ಕರ್ತನವೆಲ್ಲವನ್ನ ಒಡೆದು ಹಾಕುವರು ಏನು ಇಲ್ಲದಂತೆ ಅದನ್ನು ಅವರಿಗೆ ಹೇಳಿರಿ ಹಳ್ಳಗಳೆಲ್ಲವೂ ತುಂಬಿಸಲ್ಪಡುವುದು ಸಮಭೂಮಿಯಾಗುವುದು ಕರ್ತನದನ್ನು ಮಾಡಲಿದ್ದಾರೆ ಎಂಬುದಾಗಿ ಅವರಿಗೆ ಹೇಳಿರಿ ಮೂರನೇ ಕಾರ್ಯವು ನೀವು ಜನಗಳಿಗೆ ಹೇಳಬೇಕಾದ ಕಾರ್ಯ ಕರ್ತನ ಬರುವಿಕೆಯನ್ನು ಹೇಳಬೇಕು ಕಡೆಯ ಕಾಲದ ಪ್ರವಾದಿಗಳು ಕರ್ತನ ಮಹಿಮೆ ಬಹಿರಂಗವಾಗುವುದು ಎಂದು ಹೇಳಿದರು ಅನಂತರ ಶಿರಡಧಾರಿಯಾಗಿರುವಂತಹ ಎಲ್ಲ ಮನುಷ್ಯರನ್ನು ಕಾಣುವರು ಯಾವಾಗ ಕರ್ತನು ಸಿಂಹಾಸನದಲ್ಲಿ ಬಂದು ನ್ಯಾಯ ವಿಚಾರಿಸುವಾಗೆ ಕೂರುವಾಗ ಕರ್ತನ ನ್ಯಾಯ ತೀರ್ಪಿನ ಕುರಿತಾಗಿ ಮಾತಾಡಿರಿ ಈಗ ನೋಡ್ತೀವಲ್ವಾ ಇವತ್ತೆಲ್ಲ ನೋಡುವಾಗ ಸಮೃದ್ಧಿ ಕುರಿತಾಗಿಯೂ ಏನೋ ಯೇಸುಕ್ರಿಸ್ತನು ಬಂದದ್ದು ಶಿಲುಬೆಯನ್ನು ಒತ್ತದ್ದು ರಕ್ತ ಸುರಿಸಿದ್ದು ಸತ್ತದ್ದೆಲ್ಲವೂ ನಿಮ್ಮನ್ನು ಮನೆ ಕಟ್ಟಿಸುವುದಕ್ಕಾಗಿಯೂ ನಾಲ್ಕು ಕಾರನ್ನು ತೆಗೆದುಕೊಳ್ಳುವುದಕ್ಕಾಗಿಯೂ ನೀವು ಸುಖವಾಗಿ ಬದುಕಬೇಕೆಂಬುದಾಗಿ ಅವರು ಬೋಧಿಸುತ್ತಾರೆ ಯೇಸುವಿಗೆ ಅದು ಕೆಲಸವಲ್ಲ ಅದು ಗೊತ್ತು ನೀವು ಎಷ್ಟೇ ಮಾಡಿ ಮೇಲೆ ಮಾಡಿ ಕೋಟಿ ಮೇಲೆ ಕೋಟಿ ಕಟ್ಟಿದ್ದರೂ ನಿನ್ನ ಆಯುಷ್ಕಾಲವನ್ನು ದಾಟಿ ಒಂದು ನಿಮಿಷ ಕೂಡ ಈ ಭೂಲೋಕದಲ್ಲಿ ಬದುಕಲಾಗುವುದಿಲ್ಲ ಅದನ್ನೇ ಏಸು ಹೇಳಿದರು ಭೂಮಿಯನ್ನು ನಿಮಗೆ ಬೊಕ್ಕಸಗಳನ್ನು ಕುಡಿಸಿಟ್ಟುಕೊಳ್ಳಬೇಡಿರಿ ಅದನ್ನ ಕಳ್ಳನ್ನು ಕದಿಯುವನು ಅದು ಪ್ರಳಯದಲ್ಲಿ ನಾಶವಾಗುವುದು ಬೆಂಕಿಯಲ್ಲಿ ನಾಶವಾಗುವುದು ಪರಲೋಕದಲ್ಲಿ ನಿಮ್ಮ ಬೊಕ್ಕಸಗಳನ್ನು ಕೂಡಿಡಿರಿ ಎಂಬುದಾಗಿ ಹೇಳಿದರು ಇದನ್ನು ಹಾಗೆ ಉಲ್ಟ ಮಾಡಿ ಏಸು ಬಂದದ್ದು ವಾಕ್ಯವನ್ನು ಕೊಟ್ಟದ್ದು ವಾಕ್ಯಗಳನ್ನು ಹೇಳಿದ್ದು ರಕ್ತವನ್ನು ಸುರಿಸಿದ್ದು ಮುಳ್ಕಿರೀಟವನ್ನು ಧರಿಸಿದ್ದು ಪುನರುತ್ಥಾನವಾದದ್ದು ಎಲ್ಲವೂ ಏನೆಂದರೆ ನನ್ನನ್ನು ಐಶ್ವರ್ಯವಂತನಾಗಿ ಮಾಡಬೇಕು ಅದಕ್ಕಾಗಿಯೇ ಏಸು ಆ ರೀತಿ ಬಂದನು ಎಂಬುದಾಗಿ ಬೋಧಿಸುತ್ತಾರೆ ಚೆನ್ನಾಗಿ ಯೋಚನೆ ಮಾಡಿ ನೋಡಿ ನಮ್ಮ ಸಭೆಯಲ್ಲಿಯೂ ನಮ್ಮ ಸೇವೆಯಲ್ಲಿಯೂ ಕರ್ತನ ಬರುವಿಕೆಯ ಕುರಿತಾಗಿರುವ ಸಂದೇಶ ಕೇಳಿ ಎಷ್ಟು ದಿನಗಳಾಯಿತು ಕರ್ತನ ನ್ಯಾಯ ತೀರ್ಪಿನ ಕುರಿತಾಗಿರುವ ಸಂದೇಶ ಕೇಳಿ ಎಷ್ಟು ದಿನವಾಯಿತು ನ್ಯಾಯ ತೀರ್ಪಿನ ಕುರಿತಾಗಿ ಯಾರೂ ನ್ಯಾಯ ನ್ಯಾಯತೀರ್ಪು ಹೇಗೆ ನಡೆಯುವುದು ನ್ಯಾಯತೀರ್ಪಿನ ಭಯಂಕರತೆ ಅದರ ಕುರಿತು ಯಾರೂ ಮಾತಾಡದೇ ಇಲ್ಲವಲ್ಲ ಕರ್ತನಿಗೆ ದಾರಿ ಯಾವ ರೀತಿ ಸಿದ್ಧ ಮಾಡುವುದು ಹೇಳದಿಲ್ವಲ್ಲ ಎಲ್ಲ ಹೋಯ್ತಲ್ಲ ಇವತ್ತಿರುವಂಥವುಗಳು ಬರೀ ಶಬ್ದ ಮಾತ್ರ ಇದೆ ಅಲ್ಲವೇ ಇವತ್ತಿರುವಂಥ ಸಂಪ್ರದಾಯ ಆರಾಧನೆಯ ಸಂಪ್ರದಾಯ ಎನ್ನುವಂಥದ್ದು ಎಂಟರ್ಟೈನ್ಮೆಂಟ್ ಆರಾಧನೆ ತಾನೇ ಬಂದಿದೆ ಒಂದು ಮನೋರಂಜನೆಯ ಒಂದು ಕಾರ್ಯಗಳು ಈ ವಿಧವಾಗಿರುವ ಆರಾಧನೆ ತಾನೇ ಮಾರ್ಪಟ್ಟಿದೆ ಅಳುವಂತದ್ದಿಲ್ಲ ಗೋಳಾಡುವಂಥದ್ದಿಲ್ಲ ಪ್ರಾರ್ಥನೆ ಇಲ್ಲ ಬರುವಿಕೆಗೆ ಸಿದ್ಧತೆ ಇಲ್ಲ ಆ ರೀತಿ ಮಾಡುವವನನ್ನು ನೋಡಿ ಪರಿಹಾಸ್ಯ ಸತ್ಯವೇದ ಹೇಳುತ್ತದೆ ಪರಿಹಾಸ್ಯ ಮಾಡುವವನು ಎದ್ದು ಕರ್ತನು ಬರುವನು ಎನ್ನುವಂತಹ ವಾಗ್ದಾನ ಎಲ್ಲಿ ಎಂಬುದಾಗಿ ಹೇಳಿ ಕೇಳುವರು ಎನ್ನುವಂಥದ್ದನ್ನು ಮುಂಚಿತವಾಗಿ ಅರಿತುಕೊಳ್ಳಬೇಕೆಂದು ಹೇಳುತ್ತಾರೆ ಅವರೆಲ್ಲ ಬರ್ತಾರೆ ಆದರೆ ಸತ್ಯವೇದ ವಾಕ್ಯ ಹೇಳುತ್ತದೆ ನೀವು ಆ ರೀತಿ ಇರಬಾರದು ನಾವು ಕಡೆಯ ಕಾಲದ ಪ್ರವಾದಿಗಳು ನಮ್ಮ ಒಂದು ಕೆಲಸ ಜನಗಳನ್ನು ಮಾರ್ಗವನ್ನು ಸಿದ್ಧ ಮಾಡಿರಿ ಎಂದು ಬೋಧಿಸಬೇಕು ಖಂಡಿಸಿ ಎಚ್ಚರಿಸಿ ಬೋಧಿಸಬೇಕು ಸಿದ್ಧ ಮಾಡಿರಿ ಎಂದು ಕರ್ತನಿಗೆ ಮುಂಚಿತವಾಗಿ ಇರುವಂತಹ ಆದಿಗಳು ಅವೆಲ್ಲವೂ ಇವತ್ತು ಗೆದಲು ಹಿಡಿದಿದೆಯಲ್ಲ ಅವೆಲ್ಲವೂ ಸರಿಪಡಿಸುವಂತೆ ಎಂದು ಬೋಧಿಸಬೇಕು ಚರ್ಚನ್ನು ನೋಡಿ ತನ್ನ ಆದಿ ಸ್ಥಾನಕ್ಕೆ ತಿರುಗಬೇಕು ಬೋಧಿಸಬೇಕು ಸಭೆ ಎನ್ನುವುದು ಕರ್ತನ ಕುರಿತಾಗಿರುವ ತಿಳುವಳಿಕೆಯನ್ನು ಪಡೆಯಬೇಕು ಅದನ್ನು ಹೇಳಬೇಕು ಸುವಾರ್ಥ ಸೇವೆಯನ್ನು ನಿಂತು ಹೋಗಿದೆಯಲ್ಲ ಅದನ್ನು ಹೇಳಬೇಕು ಅವರ ಕಾರ್ಯವನ್ನು ಹೇಳಿ ಎಲ್ಲವನ್ನ ಸಮಪಡಿಸಬೇಕು ಅದು ಬಹು ಮುಖ್ಯವಾಗಿರುವ ಕೆಲಸ ಕರ್ತನ ಬರುವಿಕೆ ಕುರಿತು ಮಾತಾಡಬೇಕು ಅವರು ಮಾಡುವಂತವುಗಳನ್ನು ಕುರಿತು ಮಾತಾಡಬೇಕು ಹ್ಮ್ ಕರ್ತನ ನ್ಯಾಯತೀರ್ಪು ಕುರಿತಾಗಿ ಜನಗಳಿಗೆ ಹೇಳಬೇಕು ಇಷ್ಟೊಂದು ಕೆಲಸಗಳು ನಿಮಗೆ ಇದೆ ಏನೋ ಕಡಿಯ ಕಾಲದ ಪ್ರವಾದನೆ ನಿನ್ನ ಪರ್ಸಲ್ಲಿ ಇಷ್ಟೊಂದು ಇದೆ ನಿನ್ನ ಬ್ಯಾಂಕಲ್ಲಿ ಇಷ್ಟೊಂದು ಇದೆ ನಿನ್ನ ಹೆಂಡತಿ ಹೆಸರು ಇದು ಗಂಡನ ಹೆಸರು ಇದಲ್ಲ ಇದು ಕಣಿ ಹೇಳುವಂಥ ಆತ್ಮ ಇದು ಯಾತಕ್ಕೆ ನಮಗೆ ನೀವು ಜನಗಳಿಗೆ ಖಂಡಿಸಿ ಎಚ್ಚರಿಸಬೇಕು ವ್ಯೂಹಣ ಈ ರೀತಿಯಾಗಿ ಹೇಳಿದ್ನ ಜನಗಳ ಬರುವುದನ್ನು ನೋಡಿ ಯಾರ ಪ್ರಸಲ್ಲಿ ಇಷ್ಟಿದೆ ಅಂತ ಅವ್ರು ಹೇಳ್ತಾ ಇದ್ರಾ ಯೋರ್ಧನ ನೋಳಿಯ ನೀರನ್ನೆಲ್ಲ ದ್ರಾಕ್ಷರಸವಾಗಿ ಮಾರ್ಪಡಿಸ ಕೊಟ್ಟರು ಇಲ್ಲ ಅವರನ್ನು ನೋಡಿ ಎಲೆ ಸರ್ಪ ಜಾತಿಯವರೇ ಬರುವಂತಹ ಹಕೋಪಕ್ಕೆ ತಪ್ಪಿಸಿಕೊಳ್ಳಲು ನಿಮಗೆ ದಾರಿ ತೋರಿಸಿದವನು ಯಾರು ಈಗಲೇ ಮರದ ಬೇರಿಗೆ ಕೋಡಾಲಿಯಾದದ್ದು ಹಾಕಲ್ಪಟ್ಟದ್ದಾಗಿದೆ ಒಳ್ಳೆಯ ಫಲವನ್ನು ಕೊಡದಿರುವಂತಹ ಮರವನ್ನೆಲ್ಲ ಬೆಂಕಿಯಲ್ಲಿ ಹಾಕಲ್ಪಡುವುದೆಂದು ಮುಖದಾಕ್ಷಿಣ್ಯ ಇಲ್ಲದೆ ಮಾತಾಡದರಲ್ಲ ಆ ವಿಧವಾಗಿರುವ ಪ್ರವಾದಿಗಳನ್ನೇ ಕರ್ತನ ಮುಂಚಿತವಾಗಿ ತಿಳಿಸುವರು ಸುಮ್ಮನೆ ಬಂದವನು ನಿಂತವನು ಓದವನು ಅದಲ್ಲ ನೀವು ಕಡಿಯ ಕಾಲದ ಪ್ರವಾದಿಗಳು ನಿಮ್ಮ ಉತ್ತರವಾದವನ್ನು ನೀವು ಗ್ರಹಿಸಿಕೊಳ್ಳಬೇಕು ಅನಂತರ ಎರಡನೇ ಕಾರ್ಯವನ್ನು ನೋಡಿರಿ ಅವರು ಮಾಡುವಂತಹ ಮುಂದಿನ ಬಹುಮುಖ್ಯವಾಗಿರುವಂತಹ ಕಾರ್ಯ ಮಕ್ಕಳ ಹೃದಯವನ್ನು ಹೆತ್ತವರ ಕಡೆಗೂ ಹೆತ್ತವರ ಹೃದಯವನ್ನು ಮಕ್ಕಳ ಕಡೆಗೂ ತಿರುಗಿಸಬೇಕು ಮಲಾಕಿ ನಾಲ್ಕನೇ ಅಧ್ಯಾಯ ಐದು ಆರು ಎನ್ನುವಂತಹ ವಾಕ್ಯಗಳು ಹೇಳುತ್ತವೆ ಈಗೋ ಕರ್ತನ ಮಹಾದಿನವು ಭಯಂಕರವಾಗಿರುವಂತಹ ದಿನವೂ ಬರುವುದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಮ ಬಳಿಯಲ್ಲಿ ಎಲೆಯ ಪ್ರವಾದಿಯನ್ನು ಕಳುಹಿಸುವೆನು ಈ ಎಲೆಯ ಪ್ರವಾದಿ ಎಂಬುದಾಗಿ ಹೇಳುವಂಥದ್ದು ಕಡೆಯ ಕಾಲದಲ್ಲಿ ಬರುವಂತಹ ಪ್ರವಾದನೆಯ ತಲೆಮಾರನ್ನು ಸೂಚಿಸುವಂತಹ ಮಾತು ಎಲೆಯ ಪ್ರವಾದಿ ಎನ್ನುವಂತಹ ಆ ವಾಕ್ಯವು ನಿಜವಾಗಿಯೂ ಆಕಾಶಕ್ಕೆ ಎತ್ತಲ್ಪಟ್ಟಂತಹ ಎಲೆಯ ಪ್ರವಾದಿಯ ಕುರಿತು ಮಾತ್ರವಲ್ಲ ಎಲೆಯ ಪ್ರವಾದಿ ಎಂದು ಹೇಳುವುದಾದರೆ ಎಲೆಯನ ಒಂದು ಆತ್ಮ ಆ ಆತ್ಮವನ್ನು ಹೊಂದಿದವರು ಬರುವರು ಯೇಸು ಒಂದು ಕಡೆಯಲ್ಲಿ ಸ್ನಾನಿಕನಾದ ಯೋಹನ ಕುರಿತು ಅವರು ಹೇಳುತ್ತಾರೆ ಸ್ವೀಕರಿಸಿಕೊಳ್ಳುವುದಕ್ಕೆ ಮನಸ್ಸಾಗಿದ್ದರೆ ಬರಬೇಕಾಗಿದ್ದ ಎಲೆಯನು ಇವನೇ ಎಂಬುದಾಗಿ ಸ್ನಾನಿಕನಾದ ಯೋಹನ ಕುರಿತು ಹೇಳುತ್ತಾರೆ ಹಾಗಾದರೆ ಆತನು ಎಲಿಯನ ಆಕಾಶದಲ್ಲಿ ಹೋದವರು ಮತ್ತೆ ಇಳಿದು ಬಂದರ ಇಲ್ಲ ಅವರ ತಂದೆಯಾದವರು ತಾಯಿ ಇಲ್ಲಿದ್ದರೂ ನಮಗೆ ಗೊತ್ತು ಒಂದು ಮಗುವಾಗಿ ಜನಿಸೇ ಅವರು ಬಂದರು ಹಾಗಾದರೆ ಏಸು ಯಾತಕ್ಕಾಗಿ ಆ ರೀತಿ ಹೇಳಿದರು ಎಂದು ಕೇಳಿದ್ರೆ ಎಲಿಯನ ಆತ್ಮವನ್ನು ಆತನು ಎಲಿಯನ ಮೇಲೆ ಇದ್ದಂತ ಆತ್ಮ ಪುನಃ ಮತ್ತೆ ಭೂಮಿಗೆ ಬಂದಿದೆ ಅದನ್ನ ಹೇಳ್ತಾರೆ ಅದೇ ರೀತಿಯಲ್ಲಿ ಇಳುತ್ತಾರೆ ಕಡೆಯ ದಿನಗಳಲ್ಲಿ ಕರ್ತನ ಮಹಾ ಹಾಗೂ ಭಯಂಕರ ದಿನವು ಬರುವುದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಮ ಬಳಿಯಲ್ಲಿ ಎಲಿಯ ಪ್ರವಾದಿಯನ್ನು ಕಳುಹಿಸುತ್ತೇನೆ ಆ ಶಕ್ತಿ ಉಳ್ಳಂತ ಪವರ್ ಉಳ್ಳಂತ ಆ ಸ್ಪಿರಿಟ್ ಅನ್ನು ಕಳುಹಿಸುತ್ತೇನೆ ಆ ಅಭಿಷೇಕ ಬಂದು ಏನು ಮಾಡುವುದು ನಾನು ಬಂದು ಭೂಮಿಯನ್ನು ಸಂಹಾರದಿಂದ ಒಡೆಯದಂತೆ ನನ್ನ ಪೂರ್ಣ ಕೋಪ ಕಡೆಯ ಕಾಲದಲ್ಲಿ ಒತ್ತಿ ಉರಿಯದಂತೆ ಆತನು ತಂದೆಯ ಹೃದಯವನ್ನ ಮಕ್ಕಳ ಕಡೆಗೂ ಮಕ್ಕಳ ಹೃದಯವನ್ನು ಅವರ ತಂದೆಯ ಬಳಿಗೆ ತಿರುಗಿಸುವನು ಅದವರ ಮುಖ್ಯವಾಗಿರುವ ಕೆಲಸ ದೇವರ ಕಾರ್ಯದಲ್ಲಿ ತಂದೆಯ ಹೃದಯವನ್ನ ಮಕ್ಕಳ ಕಡೆಗೂ ಮಕ್ಕಳ ಹೃದಯವನ್ನು ತಂದೆಯ ಕಡೆಗೆ ತಿರುಗಿಸಿ ಐಕ್ಯವನ್ನು ಉಂಟು ಮಾಡುವನು ಆ ವಿಧವಾಗಿ ಇಲ್ಲದರಿಂದಲೇ ದೇಶದ ಮೇಲೆ ನನ್ನ ಒಂದು ಸಂಹಾರವು ಬರುವಂತದಾಗಿದೆ ನಾನು ಎಲಿಯನ ಅಭಿಷೇಕವನ್ನು ಕಳುಹಿಸುವೆನು ಅವನ ಜನಗಳ ಒಳಗೆ ಜನಾಂಗಗಳ ಒಳಗೆ ಒಮ್ಮನಸಿನ ಆತ್ಮವನ್ನು ಅವನು ಉಂಟು ಮಾಡುವನು ಎಂಬುದಾಗಿ ಈ ಒಂದು ಕಾರ್ಯದ ಸಮರ್ಥನೆ ಎಂಬುದಾಗಿ ಇದರ ಅರ್ಥವಾಗಿದೆ ಇದೆಲ್ಲ ಕಡೆಯ ಕಾಲದ ಪ್ರವಾದಿಗಳ ಕೆಲಸ ನೀವೇ ಇದನ್ನು ಮಾಡಲಿದ್ದೀರಾ ಒಬ್ಬ ವ್ಯಕ್ತಿ ಅದಕ್ಕೆ ಬರುವುದಿಲ್ಲ ನಾನು ಮಾತಾಡುತ್ತಿರುವುದು ಪರಿಪೂರ್ಣವಾಗಿ ನಿಮ್ಮ ಕುರಿತೇ ಮಾತಾಡ್ತಿದ್ದೀನಿ ಆದ್ದರಿಂದ ನೀವು ಗಮನವಾಗಿ ಕೇಳಬೇಕು ಗಮನವಾಗಿ ನೋಡಬೇಕು ಯಾರ ಕುರಿತು ಮಾತಾಡುತ್ತಿರುವುದಾದರೆ ಸುಮ್ಮನೆ ಬರೆದಿಟ್ಟು ಹೋಗಬಹುದು ಇದು ನೀವು ಮಾಡಲಿರುವಂಥ ಕೆಲಸ ನಿಮ್ಮ ಕುರಿತ ಕರ್ತನ ಹಲವು ಶತಮಾನಗಳ ಹಿಂದೆಯೇ ಮುಂಚಿತವಾಗಿ ತಿಳಿಸಿದ್ದಾರೆ ಮುಂದಿನ ಕಾರ್ಯವನ್ನು ನೋಡಿರಿ ಎರಡನೆಯದಾಗಿ ಇವರು ಮಾಡಬೇಕಾಗಿರುವ ಬಹುಮುಖ್ಯವಾಗಿರುವಂತಹ ಕೆಲಸ ಕಡೆಯ ಕಾಲದ ಪ್ರವಾದಿಗಳ ಒಂದು ಕೆಲಸ ದೇವರ ರಹಸ್ಯಗಳನ್ನು ದೇವರ ಪ್ರಕಟಣೆಗಳನ್ನು ದೇವರ ಯೋಜನೆಗಳನ್ನು ಸಂಶೋಧಿಸಿ ಅದಕ್ಕೆ ಸಮ್ಮತಪಟ್ಟವರ ಬಳಿಯಲ್ಲಿ ಸೇರಿಸಬೇಕು ಇದೆ ಅವರ ಕೆಲಸ ಹಿಂದೆ ಇದ್ದಂಥ ಪ್ರವಾದಿಗಳು ಈ ರೀತಿಯೇ ಮಾಡಿದರು ಒಂದು ಪೇತ್ರನಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯದ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ವಾಕ್ಯಗಳನ್ನು ಒಂದು ವೇಳೆ ಓದಿ ನೋಡುವುದಾದರೆ ಓದಿ ನೋಡೋಣ ನಿಮಗೆ ಬೇಕಾಗಿರುವಂತಹ ಕೃಪೆಯ ಕುರಿತು ಪ್ರವಾದನೆಯನ್ನು ನುಡಿದಂತಹ ಪ್ರವಾದಿಗಳು ನಿಮಗೆ ಸೀಮಿತವಾದ ಕೃಪೆ ಎಂದರೆ ಏನು ನಿಮಗಿರುವ ಕೃಪೆಗಳಲ್ಲಿ ಮಹತ್ತಾದ ಕೃಪೆ ಯಾವುದು ನಿಮಗುಂಟಾದ ಕೃಪೆಯಲ್ಲಿ ಮಹಾಕೃಪೆ ಯಾವುದು ಹೇಳಿ ನೋಡೋಣ ಯಾವ ಕೃಪೆ ನಾನು ಚೆನ್ನಾಗಿ ಆಡ್ತೀನಿ ಪಾಸ್ಟರ್ ಅದಲ್ಲ ನಾನು ಚೆನ್ನಾಗಿ ಪ್ರಸಂಗ ಮಾಡ್ತೀನಿ ಪಾಸ್ಟರ್ ಕರ್ತನ ಕೃಪೆ ಇದು ಇಲ್ಲ ನಮಗೆ ಸಿಕ್ಕಿರುವ ಕೃಪೆಗಳಲ್ಲಿ ಪ್ರಧಾನವಾಗಿರುವಂಥ ಕೃಪೆ ರಕ್ಷಣೆ ನಾವು ರಕ್ಷಣೆ ಹೊಂದಿದ ಮೇಲೆ ಇದಲ್ಲ ಆ ರಕ್ಷಣೆ ಎನ್ನುವಂತಹ ದೊಡ್ಡ ಕೃಪೆಯ ಕುರಿತು ಪ್ರವಾದನೆಯನ್ನು ನುಡಿದಂತಹ ಪ್ರವಾದಿಗಳು ಈ ಒಂದು ರಕ್ಷಣೆಯ ಕುರಿತು ಸರಿಯಾಗಿ ಸಂಶೋಧಿಸಿ ಪರಿಶೋಧನೆ ಮಾಡಿದರು ಇದುವೇ ಬಹಳ ಮುಖ್ಯ ಪ್ರವಾದಿಗಳು ಏನು ಮಾಡಬೇಕೆಂದರೆ ಪ್ರವಾದನೆಯನ್ನು ಕರ್ತನು ಹೇಳಿದನು ಒಂದು ದರ್ಶನವನ್ನು ನೋಡುವುದಾದರೆ ಕರ್ತನು ಒಂದು ಯೋಜನೆಯನ್ನು ಪ್ರಕಟಿಸಿದರು ಎಂಬುದಾಗಿ ಹೇಳಿ ಮುಂದೆ ಹೋಗುತ್ತಾ ಇರಬಾರದು ಕುಳಿತು ಕರ್ತನು ಹೇಳಿದ್ರಲ್ಲ ಅದು ಏನು ಎಂಬುದಾಗಿ ಪರಿಶೋಧಿಸಬೇಕು ನಾನು ಹಲವು ಗಂಟೆಗಳ ಕಾಲ ಅದನ್ನೇ ಮಾಡ್ತೀನಿ ನನ್ನ ಜೊತೆ ಒಂದು ಒಳ್ಳೆ ಗ್ರೂಪ್ ಇದ್ದಾರೆ ಒಂದು ಟೀಮ್ ಇದಾರೆ ನಾವು ಕುಳಿತು ದೇವರು ಹೇಳಿದಂತಹ ಮಾತುಗಳನ್ನು ಒಂದು ಕೂಟದಲ್ಲಿ ಕರ್ತನು ಮಾತಾಡಿರಬಹುದು ಒಂದು ಹತ್ತು ಮಂದಿ ಕೂಡಿ ಪ್ರಾರ್ಥನೆ ಮಾಡುವಾಗ ಮಾತಾಡಿರಬಹುದು ಅವೆಲ್ಲವನ್ನ ಸಂಗ್ರಹಿಸಿಟ್ಟಿದ್ದೇವೆ ನಾಲ್ಕು ಮಾವಡಿಯಲ್ಲಿ ಪ್ರತ್ಯೇಕವಾಗಿ ಇದಕ್ಕೋಸ್ಕರವಾಗಿ ಒಂದು ಡಿಪಾರ್ಟ್ಮೆಂಟೇ ಇದೆ ಒಂದು ತಂಡದವರಿದ್ದಾರೆ ಅಲ್ಲಿ ಕರ್ತನು ಹೇಳಿದ್ದ ಪ್ರವಾದನೆಯ ಮಾತುಗಳು ಅವೆಲ್ಲವನ್ನೂ ಒಂದು ಲೈಬ್ರರಿಯ ರೀತಿಯಲ್ಲಿ ಸೇರಿಸಿಟ್ಟಿದ್ದಾರೆ ಆಡಿಯೋಗಳನ್ನು ವಿಡಿಯೋಗಳನ್ನು ಅದರ ಒಂದು ಟೆಕ್ಸ್ಟ್ ಎಲ್ಲವನ್ನೂ ಅವರು ಸಂಗ್ರಹಿಸಿ ಇಟ್ಟಿದ್ದಾರೆ ಸಂಗ್ರಹಿಸಿ ಇಟ್ಟದ್ದು ಮಾತ್ರವಲ್ಲ ಆ ತಿಂಗಳು ಆ ವರ್ಷ ಡಿಸೆಂಬರ್ನಲ್ಲಿ ಕೂಡಿದೆವು ಕರ್ತನು ಮಾತಾಡಿದರು ಓ ಎಷ್ಟೊಂದು ಚೆನ್ನಾಗಿದೆಯಲ್ಲ ಎಂಬುದಾಗಿ ಮಾತಾಡುತ್ತಿರುವುದಕ್ಕಾಗಿ ಅಲ್ಲ ಹೊರಗಡೆ ಹೇಳಿದ್ದು ಸ್ವಲ್ಪವೇ ಇವೆಲ್ಲವನ್ನೂ ಕೂಡ ಶೇಖರಿಸಿಟ್ಟು ಒಂದು ಟೀಮ್ ಕುಳಿತು ಅದನ್ನು ಸಂಶೋಧನೆ ಮಾಡುತ್ತಾರೆ ಕರ್ತನು ಏನು ಮಾತಾಡಿದ್ದಾರೆ ಮುಂದೆ ಏನು ನಡೆಯುತ್ತದೆ ಏಕೆಂದರೆ ಅವರು ಮಾತಾಡುವಾಗ ಏನು ಸಂಭವಿಸುವುದು ಎಂಬುದಾಗಿ ನಮಗೇನು ಗೊತ್ತಾಗುವುದಿಲ್ಲ ಅದು ಒಂದು ಪರವಶವನ್ನು ಉಂಟು ಮಾಡುವಂತೆ ಇರುವುದು ಆದರೆ ಕುಳಿತು ಸಂಶೋಧಿಸಿ ನೋಡುವಾಗಲೇ ಕರ್ತನು ಹೇಳಲು ಬರುತ್ತಾರೆ ಅದರಲ್ಲಿರುವಂಥ ಭಯಂಕರತೆಗಳು ಏನೆನ್ನುವುದೆಲ್ಲ ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳಲಾಗುವುದು ನಾನು ನನ್ನ ಸ್ವಂತ ಜೀವನದಲ್ಲಿ ಏನು ಮಾಡುತ್ತೇನೆಂದರೆ ಒಂದು ಕಡೆಯಲ್ಲಿ ಕರ್ತನು ಒಂದು ಕಾರ್ಯವನ್ನು ಸ್ಪಷ್ಟೀಕರಿಸಿ ಮಾತಾಡ್ತಾರೆ ಅಥವಾ ನನ್ನ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಕರ್ತನು ಒಂದು ಕಾರ್ಯವನ್ನು ಒಂದು ದರ್ಶನವನ್ನು ಪ್ರಕಟಿಸಿ ನನಗೆ ತೋರಿಸುವುದಾದರೆ ನಾನು ಅದನ್ನು ನಾಲ್ಕು ಮಂದಿಗೆ ಏಳಿಯಾಗಿ ಹೋಗುವುದಿಲ್ಲ ಕರ್ತನು ಹೇಳಿದ್ದಾರ ತಕ್ಷಣ ಅದನ್ನು ಬರೆದಿಟ್ಟು ಅದನ್ನು ಮುದ್ರಿಸಿಟ್ಟು ಕುಳಿತು ರಾತ್ರಿ ಪೂರ್ತಿಯಾಗಿ ಅದನ್ನು ಸಂಶೋಧಿಸಿ ನೋಡುವೆನು ಏನೇಳಿದ್ದಾರೆ ನನಗೆ ಅರ್ಥವಾಗದಿದ್ದರೆ ಪುನಃ ಮಾತುಗಳನ್ನು ತೆಗೆದುಕೊಂಡು ಪ್ರಾರ್ಥಿಸುವೆನು ಈ ಸ್ಥಳ ನನಗೆ ಅರ್ಥವಾಗಲಿಲ್ಲ ದೇವರೇ ಈ ಸಂಭವದ ನಂತರ ಇದು ನಡೆಯುವುದಾ ಅದಕ್ಕಿಂತ ಮುಂಚೆ ನಡೆಯುವುದಾ ಇದೇನು ಹೇಳುತ್ತದೆ ಎನ್ನುವುದನ್ನು ಸಂಶೋಧಿಸಿ ನೋಡಬೇಕು ಯಾವ ರೀತಿ ಸಂಶೋಧಿಸಿ ನೋಡಬೇಕು ಎಂದು ಹೇಳಿದರೆ ಅದನ್ನು ಪರಿಶೋಧಿಸಿ ನೋಡಬೇಕಂತೆ ಪರಿಶೋಧಿಸಿ ಪರಿಶೋಧನೆ ಎಂದು ಹೇಳಿದರೆ ಏನೆಂದರೆ ಒಳಗಿರುವಂಥ ಎಲ್ಲವನ್ನ ಪ್ರತ್ಯೇಕ ಪ್ರತ್ಯೇಕವಾಗಿ ವಿಂಗಡಿಸಿ ಸಂಶೋಧಿಸಿ ನೋಡುವುದು ಸಾಧಾರಣವಾಗಿ ಒಂದು ಕತ್ತೆಯಿಂದ ಅಥವಾ ಬ್ಲೇಡ್ನಿಂದ ನೀವು ಕತ್ತರಿಸಿಕೊಳ್ಳುವುದಾದರೆ ಅದು ಒಳಗಿಂದ ರಕ್ತವು ಸುರಿಯುವುದು ಅಲ್ವಾ ಇಲ್ಲಾಂದ್ರೆ ಸುಮ್ಮನೆ ನಾವು ಕೈಯನ್ನು ನೋಡುವಾಗ ರಕ್ತ ಬರುವುದಿಲ್ಲ ಚಿಕ್ಕದಾಗಿ ಕಿರಿಕೊಳ್ಳುವುದಾದರೂ ರಕ್ತ ಕಾಣಿಸುವುದು ನಮಗೆ ಹಾಗಾದರೆ ಒಳಗಿದ್ದ ಆ ರಕ್ತವು ಅದು ಹೊರ ಚಿಮ್ಮಿತ್ತು ಇದು ಸಾಲುವುದಿಲ್ಲ ಈ ರಕ್ತವನ್ನು ನೀವು ಸಂಶೋಧನಾ ಕೇಂದ್ರದಲ್ಲಿಡುವಾಗ ಅದು ಪ್ರತ್ಯೇಕವಾಗಿ ವಿಂಗಡಿಸಿ ತೋರಿಸುವುದಲ್ಲ ಹೊರಗಿಂದ ನೋಡುವಾಗ ಕೆಂಪು ವರ್ಣದಲ್ಲಿರುವಂಥ ಒಂದು ದ್ರವದಂತೆ ಅದು ಕಾಣಿಸುತ್ತದೆ ಅದರಲ್ಲಿ ವರ್ಣದ ವ್ಯತ್ಯಾಸ ಸ್ವಲ್ಪ ಕಾಣಬಹುದು ಆದರೆ ಒಳಗೆ ಇರುವಂಥದ್ದೇನು ಯಾವ ಗ್ರೂಪಿಗೆ ಸೇರಿದು ಒಳಗೆ ಏನೇನಿದೆ ಈ ವಿಧವಾದ ವೀಕ್ನೆಸ್ ಇರುವುದು ಏನು ಕೂಡಿಸಬೇಕು ಏನನ್ನು ಕಳೆಯಬೇಕು ಈ ವಿಧವಾಗಿ ಎಲ್ಲ ಪರಿಶೋಧನೆ ಮಾಡಿದ್ರೆ ಅಲ್ವಾ ಗೊತ್ತಾಗುವುದು ಹೊರಗಿಂದ ನೋಡಿದ್ರೆ ಏನು ಕಾಣಿಸಲ್ಲ ಅಲ್ವಾ ಅದೇ ವಿಧವಾಗಿಯೇ ಹೊರಗಿನಿಂದ ಒಬ್ಬ ಮನುಷ್ಯನು ಸಾಧಾರಣವಾಗಿ ಏನೂ ಗೊತ್ತಾಗುವುದಿಲ್ಲ ಆದರೆ ಆ ಮನುಷ್ಯನನ್ನು ಒಂದು ಸ್ಕ್ಯಾನಿಂಗ್ನಲ್ಲಿ ಇಡುವಾಗ ಅದನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಬಿಡಿಸಿ ತೋರಿಸುವುದಲ್ಲವೇ ಅದಕ್ಕೆ ಸೊರೆ ಪರಿಶೋಧನೆ ಮಾಡುವಂಥದ್ದು ಎಂಬುದಾಗಿ ಅರ್ಥ ನಿಮ್ಮ ಶರೀರವನ್ನು ಪರಿಶೋಧನೆ ಮಾಡಿ ಬನ್ನಿರಿ ರಕ್ತ ಪರಿಶೋಧನೆ ಎಂಬುದಾಗಿ ಹೇಳುತ್ತೇವಲ್ಲವೇ ಅದೇ ವಿಧವಾಗಿ ಕರ್ತನ ಮಾತು ಮೇಲ್ನೋಟವಾಗಿ ನೋಡುವುದಾದರೆ ಅದು ಮಾತುಗಳಾಗಿ ಮಾತ್ರ ಇರುವುದು ಹೊರಗಿಂದ ನೋಡುವಾಗ ಕರ್ತನ ಒಂದು ಕಾರ್ಯವನ್ನು ಪ್ರಕಟಿಸಿದ್ದಾರೆ ಎನ್ನುವಂತೆ ಇರುವುದು ಅದನ್ನೇ ಹೇಳಿದೆ ಒಂದು ಕಡೆ ಸೂಜಿಯಿಂದ ಚುಚ್ಚುವಾಗ ಒಳಗೆ ಮರಿಯಾಗಿರುವಂತಹ ರಕ್ತ ಆಗತಾನೆ ಹೊರಗೆ ಬರುತ್ತದೆ ಆದರೆ ಅದಲ್ಲ ಅದನ್ನು ಪರಿಶೋಧನೆ ಮಾಡಬೇಕಾದರೆ ಅದರಲ್ಲಿರುವ ಒಳ್ಳೆಯದು ಕೆಟ್ಟದು ಇರುವಂತಹ ರಹಸ್ಯವೆಲ್ಲವೂ ಕೂಡ ಹೊರಗಡೆ ಬರುತ್ತದೆ ಹಾಗಾದರೆ ಪ್ರಕಟಿಸಲ್ಪಟ್ಟಂತಹ ಒಂದು ಮಾತು ಪರಿಶೋಧನೆಗೆ ಒಳಗಾಗಬೇಕು ಒಂದು ಲ್ಯಾಬ್ನಲ್ಲಿ ಟೆಸ್ಟ್ ಮಾಡುತ್ತಾರೆ ನೋಡಿ ಆ ವಿಧವಾಗಿ ತೀಕ್ಷ್ಣವಾಗಿ ಅಕ್ಷರದೊಂದಿಗೆ ಅಕ್ಷರ ಪದಗಳೊಂದಿಗೆ ಪದಗಳು ಒಂದೊಂದಾಗಿ ಸಂಶೋಧಿಸಿ ಪರಿಶೋಧನೆ ಮಾಡಬೇಕು ಹಾಗೆಯೇ ಅವರು ಮಾಡಿದರಂತೆ ನೋಡಿರಿ ಕರ್ತನೊಂದು ರಕ್ಷಣೆಯನ್ನು ಕೊಡುತ್ತೇನೆ ಆ ರಕ್ಷಣೆಯನ್ನು ಲೋಕಕ್ಕೆ ಸಾಮಾನ್ಯವಾಗಿ ಕೊಡುತ್ತೇನೆ ಎನ್ನುವಂಥದ್ದು ಆ ಒಂದು ಕಾಲಘಟ್ಟದಲ್ಲಿ ನಂಬಲಾಗದಿರುವಂತಹ ಸ್ವೀಕರಿಸಲಾಗದ ಒಂದು ಕಾರ್ಯ ಏಕೆಂದರೆ ರಕ್ಷಣೆ ಎನ್ನುವಂಥದ್ದು ಅದಕ್ಕೆ ಸಂಬಂಧಪಟ್ಟದೆಲ್ಲವೂ ಇಸ್ರಾಯರಿಗೆ ಮಾತ್ರ ಸೀಮಿತವಾದದೆಂಬುದಾಗಿ ಎಂಬುದಾಗಿ ಅವರು ಭಾವಿಸಿಕೊಂಡಿದ್ದರು ಅದು ಯಾವಾಗ ನಡೆಯುವುದು ಹೇಗೆ ನಡೆಯುವುದು ಯಾವ ರೀತಿ ನಡೆಯುವುದೆಲ್ಲವನ್ನ ಅವರು ಗ್ರಹಿಸಿಕೊಳ್ಳಲಿಲ್ಲ ಆ ಮಾತು ಆ ಕಾರ್ಯವೂ ಬಂದು ಬಿಟ್ಟಿತ್ತು ತಕ್ಷಣ ಅವರು ಏನು ಮಾಡಿದ್ರು ಅಂದರೆ ಅದನ್ನು ನುಡಿದಂತಹ ಪ್ರವಾದನೆಗಳನ್ನು ನುಡಿದಂತಹ ಪ್ರವಾದನೆಗಳನ್ನು ನುಡಿದು ಸುಮ್ಮನೆ ನಡೆಯಿಲ್ಲ ಚೆನ್ನಾಗಿ ನೋಡಿ ಈ ಕೃಪೆಯಾಗಿರುವಂತಹ ರಕ್ಷಣೆಯ ಕುರಿತು ಪ್ರವಾದನೆಯನ್ನು ನುಡಿದಂತಹ ಪ್ರವಾದಿಗಳು ಆ ಒಂದು ರಕ್ಷಣೆಯ ಕುರಿತು ಕ್ರಮವಾಗಿ ಸಂಶೋಧಿಸಿ ಪರಿಶೋಧನೆ ಮಾಡುವವರಾಗಿದ್ದರು ತಮ್ಮಲ್ಲಿರುವಂತಹ ಕ್ರಿಸ್ತನ ಪರಿಶುದ್ಧಾತ್ಮನು ಕ್ರಿಸ್ತನಿಗೆ ಉಂಟಾಗುವಂಥ ಪಾಡುಗಳನ್ನು ಅವುಗಳ ಹಿಂದೆ ಬರುವಂತಹ ಮಹಿಮೆಯನ್ನ ಮುಂತಿಳಿಸಿದಾಗ ಈ ಸ್ಥಳವನ್ನ ಚೆನ್ನಾಗಿ ಓದಿ ನೋಡಿ ಮೊದಲು ಕರ್ತನು ಒಂದು ಕೃಪೆಯನ್ನ ಪ್ರಕಟಿಸುತ್ತಾರೆ ಅದನ್ನು ಸಂಶೋಧನೆ ಮಾಡಿ ಪರಿಶೋಧಿಸುವಾಗಲೇ ಕ್ರಿಸ್ತನ ಆತ್ಮನಾದವನು ಕ್ರಿಸ್ತನಿಗೆ ಕುರಿತಾಗಿರುವ ಪಾಡುಗಳನ್ನು ಅದರ ಹಿಂದೆ ಬರುವಂಥ ಮಹಿಮೆಯನ್ನು ಕೂಡ ಅವರಿಗೆ ಪ್ರಕಟಿಸುತ್ತಾರೆ ಮೊದಲು ಕೃಪೆ ಬರುವುದು ರಕ್ಷಣೆ ಬರುವುದು ಅಂತ ಹೇಳಿದ್ರು ಸಂಶೋಧನೆ ಮಾಡುವಾಗ ಮೇಲಧಿಕವಾಗಿ ಮತ್ತೊಂದು ಪ್ರಕಟಣೆ ಅವರಿಗೆ ಬರುತ್ತದೆ ಅದರಲ್ಲಿ ಏನು ಬರುವುದೆಂದರೆ ಕ್ರಿಸ್ತನು ಪಾಡುಪಡುವನು ಅದರ ಹಿಂದೆ ಬರುವಂತಹ ಮಹಿಮೆ ಇವೆಲ್ಲವನ್ನ ಮುಂತಿಳಿಸಿದರು ಇವೆಲ್ಲವನ್ನು ತೆಗೆದುಕೊಂಡು ಅದು ಯಾವ ಕಾಲಘಟ್ಟದಲ್ಲಿ ನಡೆಯುವುದು ಗೊತ್ತಾಗಬೇಕಲ್ಲವೇ ಅಲ್ಲಿ ನೋಡಿ ವಾಕ್ಯ ಬರೆಯಲ್ಪಟ್ಟಿದೆ ತಮ್ಮಲ್ಲಿರುವಂತಹ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಉಂಟಾಗುವಂತಹ ಪಾಡುಗಳನ್ನು ಅವುಗಳ ನಂತರ ಬರುವಂತಹ ಮಹಿಮೆಯನ್ನು ಮುಂತಿಳಿಸಿದಾಗ ಈ ಕಾಲದಲ್ಲಿ ಅದನ್ನು ಮುಂತಿಳಿಸಿದರು ಎನ್ನುವುದನ್ನು ಆ ಕಾಲದ ವಿಶೇಷ ಏನು ಎನ್ನುವುದನ್ನು ಕೂಡ ಅವರು ಸಂಶೋಧನೆ ಮಾಡಿದರು ಸ್ಟೆಪ್ ಬೈ ಸ್ಟೆಪ್ ಕೃಪೆಯ ಕುರಿತು ರಕ್ಷಣೆ ಕುರಿತು ಕರ್ತನು ಮಾತಾಡುತ್ತಾರೆ ಸಂಶೋಧಿಸಿ ಪರಿಶೋಧನೆ ಮಾಡುತ್ತಾರೆ ಆ ರಕ್ಷಣೆ ಕ್ರಿಸ್ತನಿಂದ ಉಂಟಾಗುವುದು ಅವರು ಪಾಡನ್ನು ಪಡುವರು ಸಾವನ್ನಪ್ಪುವವರು ಎಂಬುದನ್ನು ಕಂಡುಹಿಡಿಯುತ್ತಾರೆ ಅನಂತರ ಕುರಿತು ಸಂಶೋಧನೆ ಮಾಡಿ ಯಾವಾಗ ನಡೆಯುವುದೆಂದು ಕೇಳುತ್ತಾರೆ ಆ ಕಾಲವನ್ನು ಕಾಲವನ್ನು ಆ ಕಾಲದ ಒಂದು ವಿಶೇಷತೆ ಅಲ್ಲಿ ನಡೆಯುವಂಥ ಕಾಲದಲ್ಲಿ ಯಾವುದರಲ್ಲಿ ವಿಶೇಷವಾಗಿದೆ ಎನ್ನುವದ್ದನ್ನು ಕ್ರಮವಾಗಿ ಸಂಶೋಧನೆ ಮಾಡಿದರು ತಮ್ಮ ನಿಮಿತ್ತವಲ್ಲ ಅದು ಅವರಿಗೆ ಅಲ್ಲ ಯಶಾಯ ಒಂದು ಪ್ರವಾದನೆಯನ್ನು ನುಡಿಯುತ್ತಾರೆ ಅವರು ಕುಳಿತು ಸಂಶೋಧನೆ ಮಾಡಿದ್ದಾರೆ ಒಂದು ಕಣ್ಣಿಗೆ ಗರ್ಭಧರಿಸಿ ಮಗುವ ನಡೆಯುವಳು ಅವರು ಹೇಳಿ ಸುಮ್ಮನಾಗಲಿಲ್ಲ ಸಂಶೋಧನೆ ಮಾಡಿದ್ದಾರೆ ಅದನ್ನು ತಮ್ಮ ನಿಮಿತ್ತವಲ್ಲ ಅವರು ಆ ಕೃಪೆಯಲ್ಲಿ ಪಾಲುಗಾರರಾಗುವುದೂ ಇಲ್ಲ ತಮ್ಮ ನಿಮಿತ್ತವಾಗಿ ಇಲ್ಲ ನಮ್ಮ ನಿಮಿತ್ತವಾಗಿ ನಿಮ್ಮ ನಿಮಿತ್ತವಾಗಿ ಇವುಗಳನ್ನು ತಿಳಿಸಿದರು ಎಂಬುದಾಗಿ ಅವರಿಗೆ ಪ್ರಕಟಿಸಲ್ಪಟ್ಟಿತ್ತು ಅವರು ಹೇಳಿದ್ದು ಇನ್ನು ಮುಂದೆ ಬರುವಂತ ತಲೆಮಾರಿಗೆ ಈ ಕಾರ್ಯವು ಹೇಳಲ್ಪಟ್ಟಿತ್ತು ಎಂದು ಅವರು ಸಂಶೋಧನೆ ಮಾಡಿದಾಗಲೇ ಅವರಿಗೆ ತಿಳಿಸಲ್ಪಟ್ಟಿತ್ತು ಮೊದಲು ಸಾಮಾನ್ಯವಾಗಿ ರಕ್ಷಣೆ ಎನ್ನುವಂಥದ್ದು ಪ್ರಕಟವಾಯಿತು ಅದನ್ನು ಸಂಶೋಧನೆ ಮಾಡುತ್ತಾ ಮಾಡುತ್ತಾ ಸ್ಟೆಪ್ ಬೈ ಸ್ಟೆಪ್ ಆಗಿ ಏನೆಲ್ಲ ಪ್ರಕಟವಾಗುತ್ತೆ ನೋಡಿ ಇದು ಈ ಕಾಲದಲ್ಲಿ ನಡೆಯುವುದು ಅದು ಹೇಗೆ ನಡೆಯುವುದು ಯಾರು ಅದನ್ನು ನಡೆಸುತ್ತಾರೆ ಆ ಕಾಲದ ಒಂದು ವಿಶೇಷತೆ ಯಾರಿಗಾಗಿ ನಡೆಸುತ್ತಾರೆ ಯಾರು ಅವರು ಎನ್ನುವಂತ ಕಾರ್ಯವೆಲ್ಲ ಅವರಿಗೆ ಪ್ರಕಟಿಸಲ್ಪಟ್ಟಿತು ಪರಲೋಕದಿಂದ ಕಳುಹಿಸಲ್ಪಟ್ಟ ಪರಿಶುದ್ಧಾತ್ಮನಿಂದ ನಿಮಗೆ ಸುವಾರ್ತೆಯನ್ನು ಪ್ರಸಂಗ ಮಾಡಿದವರ ನಿಮಿತ್ತವಾಗಿ ಇವುಗಳನ್ನು ನಿಮಗೆ ಈಗ ಪ್ರಕಟಿಸಲ್ಪಡುತ್ತಾ ಬರುತ್ತದೆ ಆ ಸಂಶೋಧನೆಯನ್ನ ಮಾಡಿದವರು ಅವರು ಬಂದು ನಿಮಗೆ ಅದನ್ನು ಹೇಳಲಿಲ್ಲ ಯೋಚನೆ ಮಾಡಿ ನೋಡಿ ಸುವಾರ್ತೆಯನ್ನು ಸಾರುವವರು ಅದನ್ನು ನಿಮಗೆ ತಂದು ಹೇಳಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ ಹಾಗಾದರೆ ಏನರ್ಥ ಏನು ನಡೆಯುವುದು ಈ ಒಂದು ವಾಕ್ಯದ ಭಾಗವನ್ನು ನೋಡುವಾಗ ಕರ್ತನು ಒಂದು ಕಾರ್ಯವನ್ನು ಒಂದು ರಹಸ್ಯವನ್ನು ಪ್ರಕಟಿಸುತ್ತಾರೆ ತಾನು ಮಾಡಲಿರುವಂತಹ ಮೇಲಾಗಿರುವ ಒಂದು ಕಾರ್ಯವನ್ನು ಹೇಳುತ್ತಾರೆ ಆ ಯೋಜನೆಯನ್ನ ಪ್ರಕಟಿಸಿದಂತಹ ಪ್ರವಾದಿಗಳು ಪ್ರಕಟಿಸಲ್ಪಟ್ಟ ಹಂತಕ್ಕೆ ನಿಲ್ಲದೆ ಚೆನ್ನಾಗಿ ಸಂಶೋಧಿಸಿ ಪರಿಶೋಧನೆ ಮಾಡಿದರು ಹಲವು ವಿಚಾರಗಳನ್ನು ಕಂಡುಹಿಡಿದರು ಯಾವಾಗ ನಡೆಯುವುದು ಯಾರ ಮುಖಾಂತರ ನಡೆಯುವುದು ಯಾರಿಗಾಗಿ ನಡೆಯುವುದು ಎಲ್ಲವನ್ನ ಸಂಶೋಧನೆ ಮಾಡಿದರು ಅದು ಅವರಿಗೆ ಪ್ರಕಟವಾಯಿತು ಪ್ರಕಟಿಸಲ್ಪಟ್ಟಿದ್ದನ್ನು ಯಾರು ಹೋಗಿ ಹೇಳಲಿದ್ದಾರೆ ಎನ್ನುವುದನ್ನು ನೋಡಿ ಅವರ ಕೈಗಳಲ್ಲಿ ಅದನ್ನು ಸೇರಿಸಿದರು ಅದು ಬಹಳ ಮುಖ್ಯವಾದದ್ದು ಹಾಗಾದರೆ ಕಡೆಯ ಕಾಲದ ಪ್ರವಾದಿಗಳು ನಿಮ್ಮ ಕೆಲಸವೇನೆಂದರೆ ಈ ವಿಧವಾಗಿ ಹಲವಾರು ರಹಸ್ಯಗಳು ಪ್ರಕಟಿಸಲ್ಪಡಬೇಕು ಬಹಳ ಪ್ರವಾದನೆಗಳು ಪ್ರಕಟಿಸಲ್ಪಡುವುದು ಪ್ರವಾದನೆಗಳು ಬಂದ ಕೂಡಲೇ ನಾನು ಒಬ್ಬ ಪ್ರವಾದಿ ಎಂಬುದಾಗಿ ಪೋಸ್ಟರ್ ಹಾಕಿ ಅಂಟಿಸಿ ಆ ರೀತಿಯಲ್ಲ ಕುಳಿತು ಸಂಶೋಧಿಸಿ ಪರಿಶೋಧನೆ ಮಾಡಿ ಅದರ ಫಲಿತಾಂಶವನ್ನು ರಿಸಲ್ಟ್ ಅನ್ನು ನೋಡಿ ಯಾರ ಕೈಯಲ್ಲಿ ಕೊಡಬೇಕು ಅವರ ಕೈಯಲ್ಲಿ ಕೊಡಬೇಕು ಅದನ್ನು ಅವರು ಅದನ್ನು ತೆಗೆದುಕೊಂಡು ಹೋಗಿ ಜನಗಳ ಕೈಗಳಿಗೆ ಅದನ್ನು ಸೇರಿಸುವರು ಅದನ್ನೇ ಆ ಭಾಗವೇಳುತ್ತದೆ ಹೇಳುತ್ತದೆ ಒಂದು ಪೇತ್ರನ ಪತ್ರಿಕೆ ಒಂದನೇ ಅಧ್ಯಾಯದ ಒಂದರಿಂದ ಹದಿನೈದನೇ ವಾಕ್ಯದವರೆಗೂ ಇರುವ ವಾಕ್ಯಗಳು ಪ್ರವಾದಿಗಳ ಕೆಲಸ ಎನ್ನುವಂಥದ್ದು ಬರೀ ಪ್ರವಾದನೆಯನ್ನು ನುಡಿಯುವುದು ಮಾತ್ರವಲ್ಲ ಎನ್ನುವಂಥದ್ದನ್ನು ನೀವು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳಬೇಕು ಅದನ್ನು ಅವರು ಸಂಶೋಧಿಸಬೇಕು ಅದರ ಕಾರ್ಯಗಳನ್ನು ಗ್ರಹಿಸಿಕೊಳ್ಳಬೇಕು ಯಾರ ಬಳಿ ಒಪ್ಪಿಸಿಕೊಡಬೇಕೋ ಅವರ ಬಳಿ ಒಪ್ಪಿಸಿಕೊಡಬೇಕು ಇವರು ಏನು ಮಾಡಿದರೂ ಬಹುಮುಖ್ಯವಾಗಿ ಒಂದೊಂದು ಪ್ರವಾದನೆ ಪ್ರಕಟವಾದಾಗಲೂ ಕಾಲಗಳನ್ನು ಪರಿಶೋಧನೆ ಮಾಡಿದರು ಯಾವಾಗ ನಡೆಯುವುದು ಎಂದು ಸಂಶೋಧನೆ ಮಾಡಿದರು ಇದು ಪ್ರವಾದಿಗಳ ಬಹು ಮುಖ್ಯವಾಗಿರುವ ಕೆಲಸಗಳಲ್ಲಿ ಒಂದು ದಾನಿಯೆಲ್ಲ ಹಾಗೆ ಮಾಡಿದನು ತಮ್ಮ ಮೂಲಕ ಪ್ರಕಟವಾದಂತಹ ಪ್ರವಾದನೆಯನ್ನು ಮಾತ್ರವಲ್ಲ ತನಗಿಂತ ಮುಂಚಿತವಾಗಿ ಹೇಳಿದಂತಹ ಪ್ರವಾದನೆಗಳನ್ನು ಅವರು ತೆಗೆದುಕೊಂಡು ಸಂಶೋಧನೆ ಮಾಡಿ ಅದನ್ನು ಪರಿಶೋಧನೆ ಮಾಡಿ ಅದು ಯಾವಾಗ ನೆರವೇರುವುದು ಎನ್ನುವಂಥ ಕಾಲವನ್ನು ನಿಧಾನಿಸಿದರು ದಾನಿಯರಣ ಪ್ರವಾದನೆ ಗ್ರಂಥ ಒಂಬತ್ತನೇ ಅಧ್ಯಾಯದ ಎರಡು ಮೂರು ಆದಂತಹ ವಾಕ್ಯಗಳು ಅದರಲ್ಲಿ ಈ ರೀತಿ ಬರೆದಿದೆ ದಾನಿಯರಣಾದಂಥ ನಾನು ಎರಜಲೇಮ್ ಪಟ್ಟಣವು ಅದು ಪುನಃ ಕಟ್ಟಲ್ಪಡುವುದಕ್ಕೆ ಎಪ್ಪತ್ತು ವರ್ಷಗಳಾಗಬೇಕೆನ್ನುವುದು ಕರ್ತನು ಎರೇಮಿಯಾ ಪ್ರವಾದಿ ಬಳಿಯಲ್ಲಿ ಹೇಳಲ್ಪಟ್ಟಿರುವ ವರ್ಷಗಳ ಸಂಖ್ಯೆಯನ್ನು ಪುಸ್ತಕಗಳ ಮುಖಾಂತರವಾಗಿ ತಿಳಿದುಕೊಂಡೆನು ಅದನ್ನು ನೋಡಿ ಲೆಕ್ಕವನ್ನು ಹಾಕಿ ಎಲ್ಲವನ್ನ ಗ್ರಹಿಸಿಕೊಂಡು ಯಾವಾಗ ಹಿಂತಿರುಗುವರು ಎಂದು ನೋಡುವಾಗ ಎಪ್ಪತ್ತು ವರ್ಷಗಳಾಗಬೇಕು ಆ ಕಾಲಗಳನ್ನು ತಿಳಿದುಕೊಂಡೆನು ಹಾಗಾದರೆ ಕಡೆಯ ಕಾಲದ ಪ್ರವಾದಿಗಳ ಸೇವೆಯಲ್ಲಿ ಬಹು ಮುಖ್ಯವಾದದ್ದು ದೇವರ ಯೋಜನೆಯ ರಹಸ್ಯಗಳನ್ನು ಸಂಶೋಧಿಸಿ ತಿಳಿದುಕೊಳ್ಳಬೇಕು ಅನಂತರ ಅದು ಸಂಭವಿಸಬೇಕಾಗಿರುವಂತಹ ಕಾಲಘಟ್ಟವನ್ನ ಸಂಶೋಧಿಸಬೇಕು ಅನಂತರದ ಕಾರ್ಯ ಕಡೆಯ ಕಾಲದ ಪ್ರವಾದಿಗಳಾಗಿರುವಂತ ನಿಮಗೆ ದೇವರಿಟ್ಟಿರುವಂತ ಕೆಲಸ ದೇವರ ಯೋಜನೆಗಳನ್ನು ನೆರವೇರಿಸುವಂತೆ ದೇವರು ಏರ್ಪಡಿಸಿರುವ ಜನಗಳನ್ನ ಗುರುತು ಹಿಡಿದುಕೊಂಡವರಾಗಿ ಇವರನ್ನೆಲ್ಲ ದೇವರು ಈ ಕರುವಿಕೆ ನಿಟ್ಟಿದ್ದಾರೆ ಇವರ ಮುಖಾಂತರವೇ ಸುವಾರ್ತೆಯನ್ನು ಸಾರಲಿದ್ದಾರೆ ಈ ರಹಸ್ಯವನ್ನು ಇವರ ಮುಖಾಂತರವಾಗಿ ಕೊಂಡೊಯ್ಯಬೇಕು ಇವರ ಕೈಗಳಿಗೆ ಕೊಟ್ಟು ಅವರ ಕೈಯಲ್ಲೇ ಪ್ರಾರ್ಥನೆ ಮಾಡಿಸಬೇಕು ಎನ್ನುವಂಥದ್ದನ್ನು ನೀವು ಕಂಡು ಹಿಡಿದು ಆ ದೇವರ ಆಜ್ಞೆಯನ್ನ ಪಡೆದವರಿಗೆ ಪ್ರವಾದಿಗಳು ಕಡೆಯ ಕಾಲದ ಪ್ರವಾದಿಗಳು ಸಹಾಯವಾಗಿರಬೇಕು ಪ್ರವಾದಿಗಳ ಸಹಾಯ ಇಲ್ಲದೆ ಹೋದರೆ ಅಂತ್ಯಕಾಲದ ಯೋಜನೆಯನ್ನ ನೀವು ನೆರವೇರಿಸುವಂಥದ್ದು ಕಠಿಣ ಪ್ರವಾದನೆಯು ಬೇಕು ಪ್ರವಾದನೆ ಇಲ್ಲದಿರುವಂಥ ಸ್ಥಳದಲ್ಲಿ ಜನಗಳು ಹಾಳಾಗುವರು ಹಾಗಾದರೆ ಪ್ರವಾದಿಗಳ ಬಹುಮುಖ್ಯವಾಗಿರುವ ಕೆಲಸಗಳಲ್ಲಿ ಒಂದು ಕರ್ತನು ನನ್ನನ್ನು ಪ್ರವಾದನೆಯ ಸೇವೆಗೆ ಆತನು ಕರೆದಾಗ ಕೆಲವೊಂದು ಕಾರ್ಯಗಳನ್ನು ಪ್ರಕಟಪಡಿಸಿದಾಗ ಕರ್ತನು ಯಾರು ಯೋಗ್ಯರಾಗಿರುವಂಥ ಮನುಷ್ಯರು ಎಂದು ಅವರು ಸೂಚಿಸಿ ತೋರಿಸುತ್ತಾರೋ ಅವರಿಗೆ ಪಕ್ಕ ಬಲವಾಗಿದ್ದು ಅವರ ಸೇವೆಗೆ ಜೊತೆ ನಿಲ್ಲುವುದು ನನ್ನ ಅಭ್ಯಾಸ ಅವರು ಯಾರೇ ಆಗಿರಲಿ ಯಾವ ಬ್ರ್ಯಾಂಡ್ ಆಗಿರಲಿ ಯಾವ ಸ್ಥಳಕ್ಕೆ ಸೇರಿದವರಾಗಿರಲಿ ಕರ್ತನು ಅವರ ಕೈಗಳಿಗೆ ಒಂದು ಪ್ಲಾನ್ ಅನ್ನು ಕೊಟ್ಟಿದ್ದಾರೆ ಕರ್ತನು ಮುಂದಿನ ಕಾರ್ಯಗಳ ಕುರಿತು ಮಾತಾಡಲು ಇಳುತ್ತಾರೆ ಆದ್ದರಿಂದ ನಾವು ಅವರಿಗೆ ಸಹಾಯವಾಗಿರಬೇಕು ಇದು ನನ್ನ ಕರ್ತನು ನನ್ನನ್ನು ಕರೆದ ದಿನದಿಂದ ನನ್ನ ಪ್ರವಾದನೆಯ ಸೇವೆಯನ್ನು ನೆರವೇರಿಸುವಾಗ ಸಹಜವಾಗಿ ಮಾಡ್ತೀನಿ ಆದರೆ ಅದೇ ಮನುಷ್ಯರು ಕರ್ತನನ್ನು ಬಿಟ್ಟು ತಡಮರಿಸುತ್ತಾರೆ ದಾರಿ ತಪ್ಪುತ್ತಿದ್ದಾರೆ ಎಂದು ತಿಳಿದ ಕೂಡಲೇ ತಕ್ಷಣ ಅವರ ಸಂಪರ್ಕವನ್ನ ಮುರಿದುಕೊಳ್ಳುವೆನು ಯಾಕೆಂದರೆ ಕರ್ತನಿಗೆ ಸೇವೆ ಮಾಡಲು ಬಂದಿದ್ದೇವೆ ಮನುಷ್ಯನಿಗೆ ಅಲ್ಲ ಆ ಮನುಷ್ಯನು ಕರ್ತನೆಗಾಗಿ ಓಡಿ ದುಡಿಯುತ್ತಾನೆ ಕೆಲಸ ಮಾಡುತ್ತಾನೆ ಕರ್ತನ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ ಮಾಡುತ್ತಾನೆ ಆ ವಿಧವಾಗಿ ಗೊತ್ತಾದರೆ ಒಬ್ಬ ಪ್ರವಾದಿಯ ಸರ್ವಿಸ್ ಅವನಿಗೆ ಅವಶ್ಯ ಸಹಾಯ ಅವನಿಗೆ ಅವಶ್ಯ ಆಗ ನಾವು ಅವರಿಗೆ ಪಕ್ಕ ಬಲವಾಗಿ ನಿಲ್ಲುತ್ತೇವೆ ಕರ್ತನ ಮುಂದಾಗಿರುವ ಕಾರ್ಯಗಳನ್ನು ಮಾತಾಡ್ತಾರೆ ಇಂಥ ಯೋಜನೆಗಳನ್ನು ಮಾಡುತ್ತಾರೆ ಎಂಬುದಾಗಿ ಅವನು ದೇವರ ಬಳಿಯಿಂದ ಯೋಜನೆಗಳನ್ನು ಕಾರ್ಯವನ್ನು ಪಡೆಯಬೇಕೆಂದರೆ ನಿಮಗದು ಗೊತ್ತಲ್ಲವೇ ಈಗಿರುವವರ ಕಾಲದ ಮನಸ್ಥಿತಿ ಯಾವ ರೀತಿ ಅಂತ ಪಡೆದ ಕೂಡಲೇ ಏನು ಮಾಡುವರೆಂದರೆ ತನಗೊಂದವರು ಮನೆ ಕಟ್ಟಬೇಕಾ ತಮ್ಮ ಹೆಸರನ್ನು ಪ್ರಸ್ತಾಪ ಮಾಡಬೇಕಾ ಎಂಬುದಾಗಿ ಮಾರ್ಗ ತಪ್ಪಿದರೆ ನಾನು ತಕ್ಷಣ ನನ್ನ ಸಂಪರ್ಕವನ್ನು ಮುರಿದುಕೊಳ್ಳುತ್ತೇನೆ ಬೇಡ ಇದು ಬಂದು ಬೇರೆ ವಿಧದಲ್ಲಿ ಹೋಗುತ್ತಾ ಇದೆ ಕರ್ತನೇ ಮೊದಲು ಹೇಳಿದರು ಇವರನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಎಂದು ಕರ್ತನು ಆರಿಸಿಕೊಂಡಿದ್ದರೂ ನಾವು ಸರಿಯಾಗಿದ್ದರೂ ತಾನೇ ಓಡಲಾಗುವುದು ಯುದಾಸನನ್ನು ಕೂಡ ದೇವರೇ ತಾನೇ ಆಯ್ಕೆ ಮಾಡಿದ್ರು ಇವನು ನಡುವೆ ದಾರಿ ತಪ್ಪಿದನು ಎಂದು ಹೇಳುವಂಥ ಸಂದರ್ಭದಲ್ಲಿ ತಕ್ಷಣ ನನ್ನ ಸಂಪರ್ಕವನ್ನು ನಾನು ಮುರಿದುಕೊಳ್ಳುವೆನು ಅದನ್ನು ಹಾಗೆ ಒಡೆದುಹಾಕುವೆನ್ನು ಕಾರಣ ಏನೆಂದು ಕೇಳುವುದಾದರೆ ನಾವು ಸೇವೆ ಮಾಡಲು ಬಂದದ್ದು ದೇವರಿಗಾಗಿ ಮನುಷ್ಯರಿಗಾಗಿ ಅಲ್ಲ ಅವರು ಎಷ್ಟೇ ಸಹೋದರರು ಸ್ನೇಹಿತರಾಗಿದ್ದರೂ ಕೂಡ ಒಬ್ಬನು ಕರ್ತನಿಗೆ ಸೇವೆಯನ್ನು ಮಾಡಿದರೆ ಅವನು ದೇವರ ಯೋಜನೆಯನ್ನು ನೆರವೇರಿಸಿದರೆ ಅವರಿಗೆ ಪ್ರವಾದಿಗಳು ಸಹಾಯವಾಗಿ ನಿಂತು ಆ ಯೋಜನೆಯನ್ನು ನೆರವೇರಿಸುವುದಕ್ಕೆ ಪಕ್ಕಬಲವಾಗಿ ನಿಂತು ಸಹಾಯ ಮಾಡಬೇಕು ಹಾಗೆ ಮಾಡಿದರೆ ಮಾತ್ರವೇ ಆಯೋಜನೆಗಳು ತಡೆಯಿಲ್ಲದೆ ನೆರವೇರುವುದು ಸತ್ಯವೇದಿ ಒಂದು ವಾಕ್ಯವನ್ನು ಓದುತ್ತೇನೆ ನೋಡಿ ಯೇಜುರನ ಪುಸ್ತಕ ಐದನೇ ಅಧ್ಯಾಯದ ಒಂದು ಎರಡು ಆದಂಥ ವಾಕ್ಯಗಳು ಏಜ್ರನು ಐದು ಒಂದು ಎರಡು ಆಗ ಹಗ್ಗಾಯ ಪ್ರವಾದಿಯು ಇತ್ತೋವಿನ ಕುಮಾರನಾಗಿರುವಂತಹ ಜಕಾರಿಯ ಎನ್ನುವಂಥ ಪ್ರವಾದಿಯು ಯಹೂದದಲ್ಲೂ ಎರುಜಲೇಮಿನಲ್ಲಿರುವಂತಹ ಯಹೂದ್ಯರಿಗೆ ಇಸ್ರಾಯೇಲ್ ದೇವರ ನಾಮದಲ್ಲಿ ಪ್ರವಾದನೆಯನ್ನ ಹೇಳಿದರು ಯಾರಿಗೆ ಯೂದಾ ಹಾಗೂ ಎರುಝಲೇಮ್ ಸೀಮೆಯಲ್ಲಿರುವಂತಹ ಜನಗಳಿಗೆ ಇಸ್ರಾಯೇಲರ ದೇವರ ನಾಮದಲ್ಲಿ ಪ್ರವಾದನೆಯನ್ನು ನುಡಿದರು ಆಗ ಶೈಲ್ತಿಯಲನ ಮಗನಾಗಿರುವಂತಹ ಝರುಬಾಬೇಲನ್ನು ಯೋಶದಾಕಿನ ಕುಮಾರನಾಗಿರುವಂತಹ ಯಹೋಶುವನ್ನು ಎದ್ದು ಎರುಸಲೇಮ್ನಲ್ಲಿರುವಂತಹ ದೇವಾಲಯವನ್ನು ಕಟ್ಟಲು ಆರಂಭಿಸಿದರು ಅವರನ್ನು ದೃಢಪಡಿಸಲು ಯಹೋವನ ಪ್ರವಾದಿಗಳು ಅವರ ಸಂಗಡ ಇದ್ದರು ನೋಡಿದ್ರ ಆ ಸ್ಥಳದಲ್ಲಿರುವಂತಹ ಆ ಕೋಟೆಯನ್ನ ಆಲಯವನ್ನು ಕಟ್ಟಬೇಕು ಆ ರೀತಿ ಕಟ್ಟುವಂತ ಕೆಲಸವನ್ನು ಕುರಿತು ಇವರು ಪ್ರವಾದನೆಯನ್ನು ನುಡಿದುದರಿಂದಲೇ ಆ ಕೆಲಸವನ್ನು ಮಾಡಲಾಯಿತು ಅವರು ಹೇಳಿದರು ಓ ಕರ್ತನ ಕಾರ್ಯವು ಈ ರೀತಿ ಇದೆಯಾ ಎಂಬುದಾಗಿ ಅರಿತು ಕರ್ತನು ಕೆಲವರ ಹೃದಯವನ್ನು ಎಬ್ಬಿಸಿದರು ನಾವು ಕಟ್ಟಬೇಕು ಎಂಬುದಾಗಿ ಅವರು ಕಟ್ಟಲು ಎದ್ದರು ಆಗ ಇವರು ಏನು ಮಾಡಿದರೆಂದರೆ ಅವರನ್ನ ದೃಢಪಡಿಸಲು ದೇವರ ಪ್ರವಾದಿಗಳು ಅವರ ಸಂಗಡ ಅವರ ಜೊತೆ ಇದ್ದರು ಆ ವಿಧವಾಗಿ ಇದ್ದು ಮಾಡಿದರೆ ದೇವರ ಯೋಜನೆಯನ್ನ ಸರಿಯಾಗಿದ್ದು ನೆರವೇರಿಸಲು ಸಾಧ್ಯ ಇಲ್ಲದಿದ್ದರೆ ಶಾರೀರಿಕವಾಗಿ ಯೋಚನೆಯಲ್ಲಿ ಬರುವುದು ಆದ್ದರಿಂದ ಏನು ಮಾಡುತ್ತಾರೆ ಪ್ರವಾದಿಗಳು ಅಂತ್ಯಕಾಲದ ಪ್ರವಾದನೆಯ ವರವನ್ನಿರುವವರನ್ನು ಕಡೆಯ ಕಾಲದಲ್ಲಿ ದೇವರಿಗೆ ಸಂಬಂಧಪಟ್ಟ ಕಾರ್ಯವನ್ನು ನೆರವೇರಿಸುವವರ ಜೊತೆಯಲ್ಲಿ ಸೇರಿಸಿ ಉಪಯೋಗಿಸುತ್ತಾರೆ ಎನ್ನುವುದನ್ನು ಗ್ರಹಿಸಿಕೊಳ್ಳಬೇಕು ಅದಕ್ಕಿಂತ ಮುಂಚೆ ನೀವು ನೋಡುವುದಾದರೆ ಈ ಕಟ್ಟಡವನ್ನು ಕಟ್ಟುವಂಥ ಕೆಲಸ ನಿಲ್ಲಿಸಲ್ಪಟ್ಟಿತ್ತು ಕೆಲವೊಂದು ಕಾಲದಲ್ಲಿ ಯಜರನು ನಾಲ್ಕನೇ ಅಧ್ಯಾಯ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವಾಕ್ಯ ಹೇಳುತ್ತದೆ ಅಲ್ಲಿರುವಂಥ ಅರಸನ್ನು ಆಜ್ಞಾಪಿಸುತ್ತಾನೆ ಆ ಆಜ್ಞೆಯ ಮೇರೆಗೆ ಇಲ್ಲಿಯವರೂ ಕಟ್ಟಲ್ಪಡುತ್ತಿರುವಂಥ ಕೆಲಸವು ನಿಲ್ಲಿಸಲ್ಪಟ್ಟಿತ್ತು ಅದರ ಮುಂದಿನ ವಾಕ್ಯವೇ ಹೇಳುತ್ತದೆ ಆಗ ಪ್ರವಾದಿಗಳು ಪ್ರವಾದನೆಯನ್ನು ನುಡಿದರೂ ಪುನಃ ಕಟ್ಟಡದ ಕೆಲಸ ಆರಂಭವಾಯಿತು ಹಾಗಾದರೆ ತಡೆ ಬಂದಿತ್ತು ಈ ಪ್ರವಾದಿಗಳು ಪ್ರವಾದನೆಯನ್ನು ನುಡಿಯುವಾಗ ತಡೆಗಳು ತೆಗೆಯಲ್ಪಟ್ಟವು ಕಟ್ಟಡವನ್ನು ಕಟ್ಟುವುದಕ್ಕೆ ದೇವರ ಬಳಿ ಯೋಜನೆಯನ್ನು ಪಡೆದು ಮನದಲ್ಲಿ ಉಜ್ಜೀವನವನ್ನು ಹೊಂದಿದವರು ಆ ಕೆಲಸವನ್ನು ಮಾಡಲು ಆರಂಭಿಸಿದರು ಈ ಪ್ರವಾದಿಗಳು ಅವರಿಗೆ ಪಕ್ಕ ಬಲವಾಗಿದ್ದು ಸಹಾಯವಾಗಿ ಇದ್ದರು ಎಂಬುದಾಗಿ ಕರ್ತನವೇದುವೆ ಹೇಳುತ್ತದೆ ಪ್ರವಾದಿಗಳು ಸೇವೆಗೆ ಅವರು ಸಹಾಯಕರಾಗಿ ಇದ್ದರು ಇದನ್ನು ನಾವು ಆಗಾಗ ಓದಿದ್ದೇವೆ ಇದು ಅವರ ಕೆಲಸ ಕಾರ್ಯಗಳಲ್ಲಿ ಒಂದು ಕಡೆಯದಾಗಿ ಒಂದೇ ಒಂದು ಕಾರ್ಯವನ್ನು ನೋಡಿ ನಾವು ಮುಗಿಸಲಿದ್ದೇವೆ ಕಡೆಯ ಕಾಲದ ಪ್ರವಾದಿಗಳ ಸೇವೆ ಎನ್ನುವಂಥದ್ದು ಅರಸರ ಕುರಿತಾಗಿಯೂ ರಾಜ್ಯಗಳ ಕುರಿತಾಗಿಯೂ ಪ್ರವಾದನೆಗಳನ್ನು ನುಡಿಯುವಂಥದ್ದು ಪ್ರಕಟಣೆಯ ಪ್ರವಾದನೆಗ್ರಂಥ ಹತ್ತನೆಯ ಅಧ್ಯಾಯ ಎಂಟರಿಂದ ಹನ್ನೊಂದರವರೆಗೂ ಇರುವಂತಹ ವಾಕ್ಯಗಳಲ್ಲಿ ಓದಿ ನೋಡಿರಿ ಆಗ ಏನು ಮಾಡಿದರು ಎಂದರೆ ಕಡೆಯ ಕಾಲದ ಪ್ರವಾದಿಗಳು ಎದ್ದು ಬರುವುದರ ಕುರಿತು ಸತ್ಯವೇದವು ಹೇಳುತ್ತದೆ ಒಬ್ಬ ದೊಡ್ಡ ದೇವದೂತನು ಬಂದು ನಿಲ್ಲುತ್ತಾರೆ ಆಕಾಶಕ್ಕೂ ಭೂಮಿಗೂ ಅವನ ಕೈಯಲ್ಲಿ ಒಂದು ಚಿಕ್ಕ ಪುಸ್ತಕವೂ ಕೊಡಲ್ಪಟ್ಟದ್ದಾಗಿದೆ ಇದರ ಕುರಿತು ಬಹಳ ಸಂದೇಶವನ್ನು ಯೂಟ್ಯೂಬ್ನಲ್ಲಿ ಮಾತಾಡಿದ್ದೇನೆ ಕಡೆಯ ಕಾಲದ ಪ್ರವಾದಿಗಳ ಕುರಿತು ಯೋಹಾನನು ಅವರ ಮುಂದೆ ನಿಂತುಕೊಂಡಿದ್ದಾರೆ ಆ ಒಂದು ದೊಡ್ಡ ದೇವದೂತನ ಕೈಯಲ್ಲಿ ನೋಡುವುದಕ್ಕೆ ಭಯಂಕರವಾಗಿದ್ದಾರೆ ಸಿಂಹದಂತೆ ಗರ್ಜಿಸುತ್ತಾರೆ ಮಧ್ಯ ಮಧ್ಯದಲ್ಲಿ ಅದನ್ನು ನೋಡುವಾಗ ಭಯವಾಗಿದೆ ಇವರು ವಯಸ್ಸಾಗಿರುವ ಹಿರಿಯರು ಬಟ್ ದೇವರು ಹೇಳುತ್ತಾರೆ ಅವನ ಕೈಯಲ್ಲಿ ಒಂದು ಚಿಕ್ಕ ಪುಸ್ತಕ ಇದೆ ನೋಡು ಆ ಪುಸ್ತಕವನ್ನು ಸ್ವೀಕರಿಸಿ ತಿನ್ನು ಎಂದು ಹೇಳುತ್ತಾರೆ ತಕ್ಷಣ ಯೋಹಾನನ್ನು ಕರ್ತನು ಹೇಳಿದರಲ್ಲ ಅವರ ಬಳಿಯಲ್ಲಿ ಹೋಗಿ ಆ ಪುಸ್ತಕವನ್ನು ಕೇಳುತ್ತಾರೆ ಆ ಪುಸ್ತಕವನ್ನು ಅವರು ಅವರಿಗೆ ಕೊಡುತ್ತಾರೆ ಅದನ್ನು ಸ್ವೀಕರಿಸಿ ಸೇವಿಸು ಎಂದು ಹೇಳುತ್ತಾರೆ ಸೇವಿಸುತ್ತಾರೆ ಅದು ಬಾಯಿಗೆ ಮಧುರವಾಗಿಯೂ ಒಟ್ಟಿಗೆ ಕಹಿಯಾಗಿ ಇರುತ್ತದೆ ಆ ಸ್ಥಳವನ್ನು ಮಾತ್ರ ಓದುತ್ತೇನೆ ನೋಡಿ ಎಂಟನೇ ವಾಕ್ಯ ನನಗೆ ಆಕಾಶವಾಣಿ ಆಗಿರುವಂತಹ ಶಬ್ದವು ಪುನಃ ನನ್ನ ಸಂಗಡ ಮಾತಾಡಿ ಎಲ್ಲಿ ಪ್ರಕಟಣೆಯ ಪರ್ವದ ಗ್ರಂಥ ಹತ್ತನೇ ಅಧ್ಯಾಯದ ಎಂಟನೆಯ ವಾಕ್ಯ ನನಗಾದಂಥ ಆಕಾಶವಾಣಿಯ ಶಬ್ದ ಪುನಃ ನನ್ನ ಸಂಗಡ ಮಾತಾಡಿ ಸಮುದ್ರದ ಮೇಲೆಯೂ ಭೂಮಿಯ ಮೇಲೂ ನಿಂತಿರುವಂತಹ ದೇವದೂತನ ಕೈಯಲ್ಲಿರುವ ತರೆಯಲ್ಪಟ್ಟ ಚಿಕ್ಕ ಪುಸ್ತಕವನ್ನು ಹೋಗಿ ನೀನು ಪಡೆದುಕೋ ಎಂದು ಹೇಳಲು ನಾನು ಆ ದೂತನ ಬಳಿ ಹೋಗಿ ನನಗೆ ಆ ಚಿಕ್ಕ ಪುಸ್ತಕವನ್ನು ಕೊಡಿ ಎಂದು ಕೇಳಿದೆ ಅದಕ್ಕೆ ಆತನು ನೀನು ಇದನ್ನು ಪಡೆದು ತಿನ್ನು ಇದು ನಿನ್ನ ಒಟ್ಟೆಗೆ ಕಹಿಯಾಗಿರುವುದು ಆಗಿದ್ದಾಗಿಯೂ ನನ್ನ ಬಾಯಿಗೆ ಜೀನನಂತೆ ಅದು ರುಚಿಯಾಗಿರುವುದೆಂದು ಹೇಳಿದನು ನಾನು ಆ ಚಿಕ್ಕ ಪುಸ್ತಕವನ್ನು ದೇವದೂತನ ಕೈಗಳಿಂದ ಅದನ್ನು ಪಡೆದು ಅದನ್ನು ತಿಂದೆನು ನನ್ನ ಬಾಯಿಗೆ ಅದು ಜೀನನಂತೆ ಮಧುರವಾಗಿ ಇತ್ತು ನಾನು ಅದನ್ನು ಸೇವಿಸಿದ ಕೂಡಲೇ ನನ್ನ ಒಟ್ಟೆ ಕಹಿಯಾಯಿತು ಆಗ ಆತನು ನನ್ನನ್ನು ನೋಡಿ ನೀನು ಪುನಃ ಅನೇಕ ಜನಗಳಿಗೂ ಜನಾಂಗಗಳನ್ನು ಭಾಷೆಯನ್ನಾಡುವವರನ್ನು ರಾಜ್ಯರ ಕುರಿತು ಪ್ರವಾದನೆಯನ್ನು ನುಡಿಯಬೇಕು ಎಂದು ಹೇಳಿದನು ಈ ಸ್ಥಳವನ್ನ ಈ ಒಂದು ಸಂದೇಶವನ್ನೇ ಆಗಾಗ ನಿಮಗೆ ನಾನು ವಿವರಿಸಿ ಹೇಳಿದ್ದೇನೆ ಯೋಹಾನನನ್ನು ನೋಡಿ ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ನೀನು ಇನ್ನೂ ಅನೇಕ ಜನಾಂಗಗಳಿಗೂ ಜನಾಂಗಗಳಿಗೆ ವಿವಿಧ ಭಾಷೆಯನ್ನಾಡುವವರಿಗೆ ಪ್ರವಾದನೆಯನ್ನು ನುಡಿಯಬೇಕು ಪುನಃ ಎನ್ನುವಂಥ ಪದವನ್ನು ಬಳಕೆ ಮಾಡಿದ್ದರಿಂದ ಪುನಃ ಎನ್ನುವಂಥ ಪದ ಬರುವುದಾದರೆ ಈ ಯೋಹಾನನ್ನು ಮುಂಚಿತವಾಗಿ ಪ್ರವಾದನೆ ಹೇಳುತ್ತಿದ್ದನು ಎನ್ನುವಂತಹ ಒಂದು ಅರ್ಥ ಬಂದು ಬಿಡುವುದು ಆದರೆ ಯೋಹಾನನ ಕುರಿತು ನಮಗೆ ಚೆನ್ನಾಗೊತ್ತು ಯೋಹಾನನು ಒಬ್ಬ ಸುವಾರ್ಥಿಕನಾಗಿ ಇದ್ದನು ಸಭೆಯಲ್ಲಿ ಒಬ್ಬ ಹಿರಿಯನಾಗಿ ಇದ್ದನು ಅವರು ಎಲ್ಲೂ ಪ್ರವಾದನೆಯನ್ನು ಹೇಳಲೇ ಇಲ್ಲ ನಾನು ಹೇಳುತ್ತಿರುವುದು ಯೋಹಾನನು ಸ್ನಾನಿಕನಾದ ಯೋಹಾನನಲ್ಲ ಈ ಯೋಹಾನನನ್ನು ನೋಡಿ ಹೇಳುತ್ತಾರೆ ನೀನು ಪುನಃ ಪ್ರವಾದನೆ ಹೇಳಬೇಕು ಎಂಬುದಾಗಿ ಆಗ ನೀವು ಯೋಹಾನನ ಜೀವಿತವನ್ನು ನೀವು ಪರಿಶೋಧನೆ ಮಾಡಿ ನೋಡುವುದಾದರೆ ಆತನೊಬ್ಬ ಪ್ರವಾದಿ ಅಲ್ಲ ಪ್ರವಾದನೆಯನ್ನು ಹೇಳಲು ಇಲ್ಲ ಸರಿ ಈ ಒಂದು ವಿಷನ್ ನೋಡಿದ ನಂತರ ದರ್ಶನವನ್ನು ನೋಡಿದ ನಂತರ ಯೋಹಾನನು ಏನು ಮಾಡಿದನೆಂದು ನೋಡುವುದಾದರೆ ಅಲ್ಲಿಯವರು ಇವರು ಹೇಳಿರುವಾಗ ಈ ಕಾರ್ಯವನ್ನೆಲ್ಲವರಲಿಲ್ಲ ಹಾಗಾದರೆ ಈ ಒಂದು ಮಾತು ಯೋಹಾನನಿಗೆ ಹೇಳಲ್ಪಟ್ಟ ಮಾತು ಅಲ್ಲ ಯೋಹನನು ಅಲ್ಲಿ ನಿಲ್ಲುತ್ತಾರೆ ನಿಟ್ಟು ಯಾರಿಗೂ ಎಳಲ್ಪಡುವಂತದಾಗಿದ್ದ ಯಾರಿಗೆ ಹೇಳುತ್ತಾರೆಂದರೆ ಯೋಹಾನನ ಆ ಸ್ಥಳದಲ್ಲಿ ಇನ್ನು ಮುಂದೆ ಬರಲಿರುವ ಕಡೆಯ ಕಾಲದ ಪ್ರವಾದನೆಯ ತಲೆಮಾರಿನ ಪ್ರತಿನಿಧಿಯಂತೆ ನಿಲ್ಲಿಸಲ್ಪಟ್ಟಿದ್ದಾರೆ ಅವರಿಗೆ ಒಂದು ಐಕಾನ್ ಒಂದು ಗುರುತು ಇನ್ನು ಬರುವಂಥ ಪ್ರವಾದಿಗಳು ಇದ್ದಾರಲ್ಲ ಅವರಿಗೆ ಗುರುತಾಗಿ ಯೋಹನನು ನಿಂತಿದ್ದಾರೆ ಆಗ ಈ ಯೋಹಾನನಿಗೆ ಎಳಲ್ಪಡುತ್ತದೆ ಏನೆಂದರೆ ಇದು ಮುಂದೆ ಬರುವಂಥ ಕಡೆಯ ಕಾಲದ ಪ್ರವಾದಿಗೆ ಎಳಲ್ಪಡುವಂಥದ್ದು ಇನ್ನು ಮುಂದೆ ನೀನು ಪುನಃ ಯಾಕೆ ಪುನಃ ಎನ್ನುವಂಥ ಪದ ಹೇಳಿದರು ಹಳೆ ಒಡಂಬಡಿಕೆ ಕಾಲದ ಪ್ರವಾದಿಗಳು ಅರಸರ ಕುರಿತಾಗಿಯೂ ರಾಜ್ಯಗಳ ಕುರಿತಾಗಿಯೂ ಪ್ರವಾದನೆಯನ್ನು ಹೇಳಿದರು ನಾನು ಮುಂಚಿತವಾಗಿ ಹೇಳಿದ್ದೀನಲ್ಲವೇ ಅರಸರು ನೋಡಿದರೆ ಐಗುಪ್ತರ ಕುರಿತಾಗಿರುವ ಬಾರ ಅನಂತರ ನಿನಿವೆ ಕುರಿತಾಗಿರುವ ಬಾರ ಇನ್ನು ಮುಂದೆ ಬರುವ ಜಗತ್ತಿನ ಬಾರ ಎಂದು ಆ ಕಡೆಯ ಕಾಲದವರೆಗೂ ಇರುವಂತಹ ಅರಸರ ಕುರಿತಾಗಿಯೂ ರಾಜ್ಯಗಳ ಕುರಿತಾಗಿಯೂ ಹಲವು ಪ್ರವಾದನೆಗಳನ್ನು ಹಳೆ ಒಡಂಬಡಿಕೆ ಕಾಲದ ಪ್ರವಾದಿಗಳು ಮಾತಾಡಿದ್ದಾರೆ ಆದರೆ ಮಧ್ಯದಲ್ಲಿ ಹೊಸ ಒಡಂಬಡಿಕೆ ಕಾಲದಲ್ಲಿ ಆ ರೀತಿ ಯಾರು ಪ್ರವಾದನೆಯನ್ನು ನೋಡಿದ ಹಾಗೆ ಹೇಳಲ್ಪಟ್ಟಿಲ್ಲ ಹಾಗಾದರೆ ನೀವು ಮುಂಚಿತವಾಗಿ ಇದನ್ನು ಇಳಿದಿರಿ ಹೊಸ ಒಡಂಬಡಿಕೆಯ ಕಾಲದ ಪ್ರವಾದಿಗಳು ಪ್ರವಾದನೆಯನ್ನು ನುಡಿಯಲಿಲ್ಲ ಹಾಗಾದರೆ ಮಧ್ಯದಲ್ಲಿ ಪ್ರವಾದಿಗಳ ಈ ಒಂದು ಕೆಲಸವು ನಿಲ್ಲಿಸಲ್ಪಟ್ಟದ್ದಾಗಿತ್ತು ನೀವು ಪುನಃ ಈ ಅಂತ್ಯ ಕಾಲದಲ್ಲಿ ಈ ಸೇವೆಯನ್ನ ಮಾಡಬೇಕು ಎನ್ನುವಂತ ಆಜ್ಞೆಯನ್ನು ಕೊಡುತ್ತಾರೆ ಅದೇ ಅದರ ಅರ್ಥ ಇದು ಪರಿಪೂರ್ಣವಾಗಿ ಯಾರು ನಡೆಯುತ್ತದೆ ಅಂದರೆ ಪ್ರವಾದನೆಯನ್ನು ಪ್ರವಾದಿಗಳು ಎನ್ನುವಂತಹ ಗುರುತಿಗೆ ಅಲ್ಲಿ ಯೋಹಾನನು ಆ ಸ್ಥಳದಲ್ಲಿ ಒಂದು ಗುರುತಾಗಿ ಅಲ್ಲಿ ನಿಂತಿದ್ದಾರೆ ಮೊದಲು ಪ್ರವಾದಿಗಳು ಪ್ರವಾದನೆಯನ್ನು ನುಡಿದರು ಹೊಸ ಒಡಂಬಡಿಕೆ ಕಾಲದಲ್ಲಿ ಪ್ರವಾದನೆಗಳು ಅವರು ಪ್ರವಾದನೆಗಳನ್ನು ನುಡಿಯಲಿಲ್ಲ ಈ ವಿಧವಾಗಿರುವ ಪ್ರವಾದನೆಗಳು ಕಡೆಯ ಕಾಲದಲ್ಲಿ ಪುನಃ ಪ್ರವಾದಿಸುವರು ಎನ್ನುವಂತದ್ದನ್ನ ಈ ಒಂದು ಸ್ಥಳದಲ್ಲಿ ಹೇಳಲ್ಪಟ್ಟಿರುವಂತಹ ವಾಕ್ಯಗಳ ಅರ್ಥವಾಗಿದೆ ಇದರಲ್ಲಿ ಬಹು ಮುಖ್ಯವಾಗಿ ಒಂದೇ ಒಂದು ಕೆಲಸವನ್ನು ನೆನಪಿಸಲು ಮುಂದಾಗುತ್ತೇನೆ ಹಾಗಾದರೆ ಇಂಥ ಕಡೆಯ ಕಾಲದ ಪ್ರವಾದಿಗಳಿಗೆ ಕೊಡಲ್ಪಟ್ಟಿರುವಂತಹ ಆಜ್ಞೆಯು ಅವರು ಅನೇಕ ಜನಗಳನ್ನು ಅನೇಕ ಜನಾಂಗಗಳನ್ನ ಭಾಷೆಯನ್ನಾಡುವವರನ್ನ ಅರಸರ ಕುರಿತಾಗಿಯೂ ಪ್ರವಾದನೆಯನ್ನು ನುಡಿಯಬೇಕು ಹೇಳುವುದಕ್ಕಿಂತ ಮುಂಚೆ ಏನು ಮಾಡಬೇಕು ಗೊತ್ತಾ ಅವರಿಗೆ ಒಂದು ಕೆಲಸವೂ ಪುಸ್ತಕವನ್ನು ಕೇಳಿ ಪಡೆದುಕೊಳ್ಳಬೇಕು ಅವರು ಕಡೆಯ ಕಾಲದ ಪ್ರವಾದಿಗಳು ಈ ವರವನ್ನ ಕೇಳಿ ಪಡೆದುಕೊಳ್ಳಬೇಕು ಸತ್ಯವಿಧದಲ್ಲಿ ಒಂದು ಕಾರ್ಯ ಎಳಲ್ಪಟ್ಟಿದೆ ಮೇಲಾಗಿರುವಂತಹವುಗಳನ್ನು ಹುಡುಕಿರಿ ಪ್ರವಾದನೆಯ ವರವನ್ನ ವಿಶೇಷವಾಗಿ ಹುಡುಕಿರಿ ಎಂಬುದಾಗಿ ಹೇಳಲ್ಪಟ್ಟಿದೆ ಹಾಗಾದರೆ ಅದನ್ನು ಕೇಳಿರಿ ಕೇಳಿ ಪಡೆದುಕೊಳ್ಳಿರಿ ಈ ಕಡೆಯ ಕಾಲದ ಪ್ರವಾದಿಗಳು ಅವರ ಬಳಿ ಹೋಗಿ ಕೇಳಬೇಕು ದೇವರ ಬಳಿಯಲ್ಲಿ ಪ್ರಾರ್ಥಿಸಬೇಕು ನಾನು ಇಂತಹ ಪ್ರವಾದಿ ಆ ಪುಸ್ತಕವನ್ನು ಕೊಡಿರಿ ಈ ವಿಧವಾಗಿ ಕೇಳಬೇಕು ಅನಂತರ ಆ ವರವನ್ನು ಅಭಿಷೇಕವನ್ನು ಪಡೆದ ಕೂಡಲೇ ಅದೊಂದು ಅಭಿಷೇಕ ಅಂತ ಇಟ್ಟುಕೊಳ್ಳಿರಿ ಆ ಅಭಿಷೇಕವನ್ನು ಸ್ವೀಕರಿಸಿದ ಕೂಡಲೇ ಅದನ್ನು ತಿನ್ನಬೇಕು ಸುಮ್ಮನೆಗೆ ಪಡೆಯೋದಲ್ಲ ತಿನ್ನುವುದು ಎಂದರೆ ಹಾಗೆ ಅದನ್ನು ನುಂಗುವ ರೀತಿಯಲ್ಲಿ ಅದು ಏನು ಮಾಡುವುದೆಂದರೆ ನಿಮ್ಮ ಬಾಯಿಗೆ ಅದು ಸಂತೋಷವಾಗಿರುವುದು ನೀವು ಮಾತಾಡುವಂಥ ಮಾತು ಹೇಳುವ ಮಾತು ಒಟ್ಟೆಗೆ ಕಹಿಯಾಗಿರುವುದು ಒಟ್ಟಿಗೆ ಅಂದರೆ ಏನರ್ಥ ಒಟ್ಟೆ ಎನ್ನುವಂಥದ್ದು ಮನುಷ್ಯನ ಲೋಕ ಜೀವನದ ಆಧಾರವೇ ಅದುವೆ ಲೋಕ ಜೀವನದ ಆಧಾರ ಏನು ಒಟ್ಟೆಯೇ ಒಟ್ಟೆ ಮಾತ್ರ ಒಬ್ಬನಿಗೆ ಸರಿಯಾಗಿಲ್ಲ ಅವನಿಗೆ ಹಸುವಿ ಅಂದರೆ ಲೋಕದಲ್ಲಿ ಯಾವ ಕೆಲಸ ನಡೆಯದು ಲೋಕ ಜೀವನದ ಆಧಾರ ಮನುಷ್ಯನ ಒಂದು ಉದರ ಅದೇ ಅಲ್ಲವೇ ಸತ್ಯವಿಧದಲ್ಲೂ ಹೇಳುತ್ತದೆ ಅವರ ಅವಶ್ಯಕತೆ ಒಟ್ಟೆ ಎಂಬುದಾಗಿ ಹೇಳಲ್ಪಟ್ಟಿದೆ ಅದು ಒಟ್ಟೆಗೆ ಕಹಿಯಾಗಿರುವುದಾದರೆ ನಿಮ್ಮ ಲೋಕದ ಜೀವಿತ ಕಹಿಯಾಗಿ ಮಾರ್ಪಡುವುದು ಈ ಪ್ರವಾದನ ವಾಕ್ಯಗಳನ್ನು ನುಡಿಯುವಾಗ ನಿಮ್ಮ ಬಾಯಿಯಿಂದ ಆ ಮಾತುಗಳು ಅದು ಹೊರಡುವಾಗ ಅದು ಸಂತೋಷವಾಗಿರುವುದು ಜೇನೆಯಿಂದ ಸಿಹಿಯಾಗಿರುವುದು ಕರ್ತನು ಮಾತಾಡುವಂತ ಮಾತುಗಳು ವರಗಳು ಆದರೆ ನಿಮ್ಮ ಲೋಕದ ಜೀವಿತವನ್ನು ಗಮನಿಸಿ ಇದರಿಂದ ನೀವು ಹಲವು ಕಹಿಯಾಗಿರುವ ಅನುಭವಗಳನ್ನು ಸಂಧಿಸಬೇಕಾಗಿ ಬರುವುದು ಇವೆಲ್ಲವನ್ನು ಇಟ್ಟುಕೊಂಡು ನೀವೇನ್ ಮಾಡಬೇಕಂದ್ರೆ ಆ ವರವನ್ನ ಕೇಳಬೇಕು ಆ ವರವನ್ನ ಪಡೆಯಬೇಕು ಅದನ್ನು ನೀವು ನಿಮ್ಮ ಶರೀರದಲ್ಲಿ ಹೇಗೆ ಸೇವಿಸುತ್ತೇವೋ ಆ ವಿಧವಾಗಿ ಪರಿಪೂರ್ಣವಾಗಿ ನೀವು ಅದನ್ನು ಸ್ವತಂತ್ರಿಸಿಕೊಳ್ಳಬೇಕು ಆ ವಿಧವಾಗಿ ಕಡೆಯ ಕಾಲದ ಪ್ರವಾದಿಗಳು ಎದ್ದು ಬರುವರು ಇವರುಗಳೇ ಏನು ಮಾಡುವರೆಂದರೆ ರಾಜ್ಯಗಳ ಕುರಿತು ಅರಸರ ಕುರಿತು ಭಾಷೆಕಾರರ ಕುರಿತಾಗಿಯೂ ಅನೇಕ ಜನಗಳಿಗೆ ಪ್ರವಾದನೆಯನ್ನ ನುಡಿಯುವುದಕ್ಕಾಗಿ ಆಜ್ಞೆಯನ್ನ ಹೊಂದಿದವರು ಸುಮ್ಮನೆ ಬಂದು ಅಲ್ಲಿ ಇಷ್ಟು ಎಕರೆ ಜಮೀನು ಇಷ್ಟು ಆಸ್ತಿಯನ್ನ ನಾನು ಇಟ್ಟಿದ್ದೇನೆ ಅಮೆರಿಕಾದಲ್ಲಿ ಇದೆ ಜಪಾನ್ನಲ್ಲಿ ಇದೆ ಆಸ್ಟ್ರೇಲಿಯಾದಲ್ಲಿ ಇದೆ ಇಲ್ಲಿದೆ ಅಲ್ಲಿದೆ ಎಂಬುದಾಗಿ ನನ್ನ ಜೀವಿತ ಸುಖಭೋಗವಾಗಿ ಹೋಗುತ್ತಿದ್ದರೆ ಈ ರೀತಿ ಇದು ಕರ್ತನ ನನಗೆ ಅರಸರ ಕುರಿತಾಗಿ ರಾಜ್ಯಗಳ ಕುರಿತಾಗಿ ಮಾತಾಡ್ತಿದ್ದಾರೆ ಅದು ಬಂದು ರಾಜ್ಯಗಳ ಸರ್ಕಾರಗಳ ಕುರಿತಾಗಿ ಮಾತಾಡ್ತಿದ್ದಾರೆ ಅಂತ ಹೇಳಿದರೆ ಅದು ನಡೆಯೋದಿಲ್ಲ ಯಾಕೆ ನಡೆಯುವುದಿಲ್ಲ ನೀವು ಅದಕ್ಕೆ ಬೇಕಾಗಿರುವಂಥ ಅಧಿಕಾರವನ್ನು ದೇವರ ಬಳಿಯಿಂದ ಪಡೆಯಬೇಕೆಂದರೆ ನಿನ್ನ ಬಾಯಿಗೆ ಮಧುರವಾಗಿರುವುದು ಆದರೆ ನಿನ್ನ ಒಟ್ಟೆ ಕಹಿಯಾಗಿ ಮಾರ್ಪಡಬೇಕು ನಾವೇ ಸುಖ ನೋಡಿ ಅಮೆರಿಕ ಎಲೆಕ್ಷನ್ನಲ್ಲಿ ಎಷ್ಟೊಂದು ಪ್ರವಾದಿಗಳು ಪ್ರವಾದನೆಗಳನ್ನು ಅವರ ಅಂತಸ್ತೇನೆ ಅವರು ಮಾಡುತ್ತಿರುವ ಕೆಲಸವೇ ನಾನು ಯಾರ ಕುರಿತಾಗಿ ತಪ್ಪಾಗಿ ಹೇಳ್ತಿಲ್ಲ ಆದರೆ ಹೇಳಿದ್ದು ನಡೆಯಲಿಲ್ಲ ಅಲ್ಲವೇ ಅವರು ಹೇಳಿದ್ದು ಪ್ರತಿಯೊಬ್ಬರು ಒಂದೊಂದು ವಿಧದಲ್ಲಿ ಒಬ್ರು ಹೇಳ್ತಾರೆ ದೇವರು ಕೆಳಗಿಳಿದು ಬಂದರು ದೇವದೂತರೆಲ್ಲರೂ ಇಳಿದು ಬಂದರು ನಾವು ರಾತ್ರಿ ಪ್ರಾರ್ಥನೆ ಮಾಡ್ತದೆ ಆಡಿನ ಶಬ್ದ ಕೇಳಿಸ್ತು ಅಂತ ಒಂದು ಅಮ್ಮ ಹೇಳ್ತಾರಲ್ಲ ಹಿಂಗ್ ನೋಡ್ತೀವಲ್ವಾ ಈ ರಾಜ್ಯಗಳ ಕುರಿತು ಅರಸರ ಕುರಿತು ಜನಾಂಗಗಳ ಕುರಿತು ಭಾಷ್ಯ ನಾಡುವವರ ಕುರಿತು ಪ್ರವಾದನೆಯನ್ನು ಹೇಳಲು ನೀವು ದೇವರ ಬಳಿಯಿಂದ ಆಜ್ಞೆಯನ್ನು ಪಡೆಯಬೇಕೆಂದರೆ ಹೇಳಬೇಕೆಂದು ಅಲ್ಲಿ ಹೇಳಿದರೆ ಆಜ್ಞೆಯನ್ನು ಪಡೆಯಬೇಕೆಂದರೆ ನಿನ್ನ ಬಾಯಿ ಮಧುರವಾಗಿ ಮಾರ್ಪಡಬಹುದು ಆದರೆ ನಿನ್ನ ಹೊಟ್ಟೆ ಕಹಿಯಾಗಿ ಮಾರ್ಪಡಬೇಕು ಸುಖ ಭೋಗದಿಂದ ಬದುಕುವವನು ಜೀವಂತವಾಗಿ ಸತ್ತವನೇ ಎಂಬುದಾಗಿ ಸತ್ಯವೇ ಹೇಳುತ್ತದೆ ಅಲ್ಲವೇ ಪ್ರವಾದನಿಯನ್ನು ಇಟ್ಟು ಸಂಪಾದಿಸಬಹುದೆಂದು ಅಂದುಕೊಂಡಿರಾ ಪ್ರವಾದನಿಯನ್ನು ಇಟ್ಟುಕೊಂಡು ಜನಗಳನ್ನು ಯಾಮಾರಿಸುತ್ತಾ ಮಹಡಿಯ ಮೇಲೆ ಮಹಡಿ ಕಟ್ಟಬೇಕೆಂಬುದಾಗಿ ಅಂದುಕೊಂಡಿದ್ದಾರೆ ಅದು ನಿಮ್ಮ ಕಾಲನ್ನು ಎಳೆಯುವುದು ಯೋಚನೆ ಮಾಡಿ ನೋಡಿ ಇದು ಬೇ ಪ್ರವಾದಿಯ ಜೀವಿತ ಹಾಗಾದರೆ ಕಡೆಯ ಕಾಲದ ಪ್ರವಾದಿಗಳಿಗೆ ಕರ್ತನು ಹಲವಾರು ಕಾರ್ಯಗಳನ್ನು ಕರ್ತವ್ಯಗಳನ್ನು ಇಟ್ಟಿದ್ದಾರೆ ಇದನ್ನು ಮಾಡುವುದಕ್ಕಾಗಿ ಅಂತ್ಯ ದಿನಗಳಲ್ಲಿ ಕರ್ತನು ನಮ್ಮನ್ನು ಕರೆದಿದ್ದಾರೆ ಯೋವೇಲನ ಬಳಿಯಲ್ಲಿ ಇದರ ಕುರಿತ ಕರ್ತನು ಮುಂಚಿತವಾಗಿ ಮುಂತಿಳಿಸಿ ಮಾತಾಡಿದ್ದಾರೆ ಈ ಅಭಿಷೇಕವು ಶೀಘ್ರವೇ ಇಳಿದು ಬರುವುದು ಒಂದು ಹೊಸ ತಲೆಮಾರು ಪ್ರವಾದನೆಯ ತಲೆಮಾರು ಯೌವ್ವನ ಸಂತತಿ ಎಂಬುದಾಗಿ ಸತ್ಯವೇದದಲ್ಲಿ ಆಗಾಗ ಈ ವಿಧವಾಗಿ ಯೌವ್ವನ ತಲೆಮಾರನ ಸತ್ಯವೇದ ತೋರಿಸಿ ಮಾತಾಡುವುದು ಸಹಜ ಒಂದು ಯೌವ್ವನ ಸಂತತಿ ಪ್ರವಾದನೆಯ ತಲೆಮಾರಾಗಿ ಅದು ಹುಟ್ಟುವುದು ಅವರು ದೇವರಿಗೆಂದು ದೊಡ್ಡ ಕಾರ್ಯಗಳನ್ನು ಮಾಡುವರು ದೇವರಿಗೋಸ್ಕರವಾಗಿ ಮಾರ್ಗವನ್ನು ಸಿದ್ಧಪಡಿಸುವರು ದೇವರಿಗೆ ಮಾತ್ರವಲ್ಲ ಆತನ ರಾಜ್ಯಕ್ಕೋಸ್ಕರವಾಗಿ ಭೂಮಿಯಲ್ಲಿ ಮಾರ್ಗವನ್ನ ಸಿದ್ಧಪಡಿಸುವರು ಕರ್ತನ ಬರುವಿಕೆಯನ್ನು ಮುಂತಿಳಿಸುವರು ಜನಗಳ ಹೃದಯವನ್ನ ದೇವರ ಕಡೆಗೆ ತಿರುಗಿಸುವರು ಮಾರ್ಗಗಳನ್ನು ಸಿದ್ಧಪಡಿಸುವರು ಮುಂಚಿತವಾಗಿ ಇದ್ದಂತಹ ಮಾರ್ಗಗಳನ್ನ ನೆಟ್ಟಗೆ ಮಾಡುವರು ಕರ್ತನ ಬರುವಿಕೆಯ ಪರ್ಯಂತರ ದೇವರ ರಾಜ್ಯವನ್ನ ಈ ಲೋಕದಲ್ಲಿ ಸ್ಥಾಪಿಸುವಂತ ಕೆಲಸದಲ್ಲಿ ಕಡೆಯ ಕಾಲದ ಪ್ರವಾದಿಗಳ ಕೆಲಸ ಬಹಳ ಪ್ರಧಾನವಾದದ್ದು ಆ ಕೆಲಸವನ್ನು ನೆರವೇರಿಸುವರು ಅಂತ ಒಂದು ಕರುವಿಕೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಇಳಿದು ಬರಬೇಕು ಕರ್ತುನೆ ವಿಧವಾಗಿರುವಂತಹ ಅಭಿಷೇಕದಿಂದ ನಿಮ್ಮನ್ನು ತುಂಬಿಸಬೇಕು ನೀವು ಅದಕ್ಕೋಸ್ಕರ ಕೇಳಬೇಕು ದೈವರೇ ಏಕೆಂದರೆ ಸತ್ಯವಿಧ ಬೀಳುತ್ತದೆ ಆ ದೂತನ ಕೈಗಳಲ್ಲಿ ಅಭಿಷೇಕವೂ ಇದೆ ತಕ್ಷಣ ನೀವು ಆ ದೂತನ ಕೈಯನ್ನು ನೋಡಿ ಪ್ರಾರ್ಥನೆ ಮಾಡಬಾರದು ಮಿಕಾಯಿಲನ್ನೇ ಅಥವಾ ಗಾಬ್ರಿಯಲ್ ದೂತನಿಂದ ಪ್ರಾರ್ಥನೆ ಮಾಡಬಾರ್ದು ದೂತನೆ ಎಂಬುದಾಗಿ ಗುರುತನ್ನು ತೋರಿಸಲ್ಪಟ್ಟಿದೆ ನಾವು ಪ್ರಾರ್ಥನೆ ಮಾಡುವಂಥದ್ದು ಕರ್ತನ ಬಳಿಯಲ್ಲೇ ಪ್ರಾರ್ಥಿಸಬೇಕು ಪ್ರಾರ್ಥನೆ ಮಾಡಿ ದೇವರೇ ನನಗೆ ಆ ಪುಸ್ತಕವನ್ನು ಕೊಡಿರಿ ನನ್ನ ಬಾಯಿ ಮಧುರವಾಗಲಿ ನನ್ನ ಒಟ್ಟೆ ಕಹಿಯಾಗಿ ಹೋದರೆ ಹೋಗ್ಲಿ ಬಿಡಿ ಪರವಾಗಿಲ್ಲ ನಾನು ನಿಮಗೆಂದು ಬಾಯಿ ತೆರೆದು ದೊಡ್ಡ ಕಾರ್ಯಗಳನ್ನು ಮಾತಾಡಲು ಬಯಸುತ್ತೇನೆ ಸುಮ್ಮನೆ ಬಗಿಟಿಡಿಯುವಂತಹ ಕಣಿ ಹೇಳುವಂತಹ ಆ ವಿಧವಾಗಿರುವಂತಹ ಸೇವೆಗಳು ಪ್ರವಾದನೆಗಳು ಬೇಡ ದೇವರೇ ಲೋಕವನ್ನು ಕದಲಿಸಬೇಕು ಕರ್ತನು ಬರುವಾಗ ಬಾ ಬಲ ನಂಬಿಗಸ್ತನಾಗಿರುವ ಸೇವಕನೇ ಎಂದು ನನ್ನ ಕುರಿತು ಹೇಳಬೇಕು ನಿನಗೋಸ್ಕರ ಬಲಿಷ್ಠವಾಗಿರುವ ಕಾರ್ಯವನ್ನು ಮಾಡಲು ಸಾಯುವುದಾಗಿದ್ದರೂ ಕೂಡ ನಾನು ನಿಮಗೆಂದು ಸಾಕ್ಷಿಯಾಗಿ ನಿಲ್ಲಬೇಕು ಎಂಬುದಾಗಿ ಕರ್ತನ ಕೈಗಳಿಗೆ ಒಪ್ಪಿಸಿಕೊಡಬೇಕು ಬನ್ನಿ ನಾವು ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ ನೀವು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಕರುವಿಕೆಯನ್ನು ದೇವರ ಕೈಗಳಿಗೆ ಒಪ್ಪಿಸಿಕೊಡಿರಿ ಈಗ ಕಡೆಯ ಕಾಲವೂ ಬರಲಿದೆ ದೇವರು ವಾಗ್ದಾನ ಮಾಡಿರುವಂತಹ ಅಂತ್ಯ ಕಾಲದ ಪ್ರವಾದನೆಯ ಅಭಿಷೇಕ ನಿಮ್ಮ ಮೇಲೆ ಇಳಿದು ಬರುವುದಕ್ಕಿದೆ ಈ ಅಭಿಷೇಕವು ಅಂತ್ಯಕಾಲದ ನೀವು ಮಾಡಬೇಕಾಗಿರುವಂತಹ ಕೆಲಸಗಳಲ್ಲಿ ನಿಮ್ಮನ್ನು ಇನ್ನೂ ಅಧಿಕಧಿಕವಾಗಿ ಬಲಪಡಿಸುವುದಕ್ಕೆ ಹೋಗಲಿಕ್ಕಿದೆ ಕಡೆಯ ಕಾಲದ ಪ್ರವಾದಿಗಳಿಗೆ ದೊಡ್ಡ ಕಾರ್ಯಗಳು ಇದೆ ನಾನು ಹೇಳಿದ್ದು ಸ್ವಲ್ಪವೇ ಇನ್ನೂ ಅನೇಕ ಉಂಟು ಆ ವೆಲ್ಲವುಗಳಲ್ಲಿ ಕರ್ತನು ನಿಮ್ಮನ್ನು ಅಪ್ರಮೇಯವಾಗಿ ಉಪಯೋಗಿಸಬೇಕು ದೇವರಿಗಾಗಿ ನೀವು ಮಹಿಮೆಯಾಗಿರುವ ಸಾಕ್ಷಿಯಾಗಿರಬೇಕು ಕರ್ತನ ಬರುವಿಕೆಯಲ್ಲಿ ನಿಮ್ಮ ತಲೆ ಎತ್ತಲ್ಪಟ್ಟದಾಗಿರಬೇಕು ಕರ್ತನು ಅದನ್ನು ಖಂಡಿತ ಮಾಡುತ್ತಾರೆ ಎಂದು ಕರ್ತನಲ್ಲಿ ನಾನು ಪರಿಪೂರ್ಣವಾಗಿ ನಂಬುತ್ತೇನೆ ತಲೆಗಳನ್ನು ತಗ್ಗಿಸಿ ಪ್ರಾರ್ಥಿಸೋಣವಾ ಪ್ರಾರ್ಥಿಸೋಣ ಪ್ರತ್ಯೇಕವಾಗಿ ಯೌವನಸ್ಥರು ಪ್ರಾರ್ಥನೆ ಮಾಡಿರಿ ಪ್ರತ್ಯೇಕವಾಗಿ ಮಕ್ಕಳು ಪ್ರಾರ್ಥನೆಯನ್ನು ಮಾಡಿರಿ ಪ್ರತ್ಯೇಕವಾಗಿ ದೇವ ಸೇವಕರು ಪ್ರಾರ್ಥನೆ ಮಾಡಿರಿ ಎಲ್ಲರಿಗೂ ಪ್ರಾರ್ಥನೆ ಸೀಮಿತವಾದದ್ದು ಏಕೆಂದರೆ ಅಂತ್ಯಕಾಲದ ಅಭಿಷೇಕ ನಿಮ್ಮ ಮಕ್ಕಳಿಗೆ ವಾಗ್ದಾನ ಮಾಡಲ್ಪಟ್ಟದ್ದಾಗಿದೆ ನಿಮ್ಮ ಯೌವನಸ್ಥರಿಗೆ ಮಾಡಲ್ಪಟ್ಟದ್ದಾಗಿದೆ ನಿಮ್ಮ ಹಿರಿಯರಿಗೆ ಮಾಡಲ್ಪಟ್ಟದ್ದಾಗಿದೆ ನಾವು ಎಲ್ಲಾ ಸೇವಕರಿಗೂ ಸೇವಕರುಗಳಿಗೂ ಇದು ವಾಗ್ದಾನ ಮಾಡಲ್ಪಟ್ಟದ್ದಾಗಿದೆ ಕರ್ತನು ಪ್ರತ್ಯೇಕವಾಗಿ ಅಂತ್ಯಕಾಲದಲ್ಲಿ ದರ್ಶನವನ್ನ ಕರುವಿಕೆಯನ್ನು ವಾಗ್ದಾನ ಮಾಡಿದ್ದರೆ ಯಾತಕ್ಕಾಗಿ ನಾವು ಅದನ್ನು ಕಳೆದುಕೊಳ್ಳಬೇಕು ಬನ್ನಿ ನಾವು ಕರ್ತನ ಬಳಿಯಲ್ಲಿ ಇಂದಿನಿಂದಲೇ ಕೇಳಲು ಆರಂಭಿಸೋಣ ಪ್ರಾರ್ಥನೆ ಮಾಡಲು ಆರಂಭಿಸೋಣ ನಮ್ಮನ್ನು ಒಪ್ಪಿಸಿಕೊಳ್ಳುವುದಕ್ಕೆ ಆರಂಭಿಸೋಣ ಪ್ರೀತಿ ಕೃಪೆಯು ತುಂಬಿರುವಂತಹ ತಂದೆಯಾದ ದೇವರೇ ಕಡೆಯ ಕಾಲದ ಪ್ರವಾದಿಗಳಿಗೆ ನೀವು ಇಟ್ಟಿರುವಂತಹ ಮಹಾ ದೊಡ್ಡದಾಗಿರುವಂತಹ ಕರುವಿಕೆಯನ್ನ ಕೆಲಸಗಳನ್ನ ಯೋಜನೆಗಳನ್ನ ಸೇವೆಗಳ ಕುರಿತಾಗಿ ಇಲ್ಲಿಯವರೆಗೂ ದೇವರೇ ನಾವು ಧ್ಯಾನ ಮಾಡಿದ್ದೇವೆ ನಾವು ಧ್ಯಾನ ಮಾಡಿದ ಪ್ರತಿಯೊಂದು ಕಾರ್ಯವು ಅಂತ್ಯಕಾಲದ ಪ್ರವಾದನೆಯ ಸೇವೆಯು ಎಷ್ಟು ಪ್ರಧಾನವಾಗಿರುವಂಥದ್ದು ಎಷ್ಟು ದೇವರ ದೊಡ್ಡ ದೊಡ್ಡ ಕಾರ್ಯಗಳನ್ನ ಜವಾಬ್ದಾರಿಗಳನ್ನ ಒಳಗೊಂಡಿರುವಂಥದ್ದು ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಗ್ರಹಿಸಿದ್ದೇವೆ ದೇವರೇ ಏನೋ ಪ್ರವಾದನೆ ಎಂದರೆ ವೇದಿಕೆಯ ಮೇಲೆ ನಿಲ್ಲುವುದು ಏನೋ ಎರಡು ಮಾತುಗಳನ್ನ ಆಡುವುದು ಎಂಬುದಾಗಿ ಜನಗಳನ್ನ ಬೆದರಿಸುವುದು ಹಣವನ್ನು ಕೇಳುವುದು ಸಂಪಾದಿಸುವುದು ಎಂದೆಲ್ಲ ನಾವು ಇಲ್ಲಿಯವರು ಕಲಿತಿರುವ ಕಾರ್ಯಗಳು ಏನೂ ಇಲ್ಲ ಎನ್ನುವಂಥದ್ದನ್ನ ಕಲಿತುಕೊಂಡಿದ್ದೇವೆ ನಮ್ಮ ಮುಂದೆ ದೇವರು ಇಟ್ಟಿರುವಂತಹ ದರ್ಶನ ನಮ್ಮ ಮುಂದೆ ದೇವರು ಇಟ್ಟಿರುವಂತಹ ಅಭಿಷೇಕ ಯೋವನ ಮುಖಾಂತರವಾಗಿ ಮುಂತಿಡಿಸಲ್ಪಟ್ಟಂತಹ ಆ ಪ್ರವಾದನೆ ಅಭಿಷೇಕ ಕಡೆಯ ಕಾಲದ ಅಭಿಷೇಕ ದೇವರೇ ಆ ಒಂದು ಸಂತತಿಯು ನಮ್ಮ ಕುಟುಂಬವನ್ನು ಕಡೆಯ ಕಾಲದ ದೇವರ ಮಕ್ಕಳನ್ನು ಪ್ರವಾದನೆಯ ವರದಿಂದ ತುಂಬಿಸುವಂತಹ ಅಭಿಷೇಕ ದೇವರೇ ಅಭಿಷೇಕಕ್ಕೋಸ್ಕರವಾಗಿ ನಾವು ನಮ್ಮನ್ನು ತಗ್ಗಿಸುತ್ತೇವೆ ದೇವರೇ ನಮ್ಮನ ಸಿದ್ಧಪಡಿಸಿಕೊಳ್ಳುತ್ತೇವೆ ದೇವರೇ ಹಳ್ಳಗಳು ತುಂಬಲ್ಪಡುವುದಕ್ಕಿಂತ ಮುಂಚೆ ನಮ್ಮ ಹೃದಯಗಳು ತುಂಬಲ್ಪಡಬೇಕು ದೇವರೇ ಹಾದಿಗಳು ನೆಟ್ಟಗೆ ಮಾಡಲ್ಪಡುವುದಕ್ಕಿಂತ ಮುಂಚೆ ನಾವು ನೆಟ್ಟಗಾಗಿ ಮಾರ್ಪಡಬೇಕು ದೇವರೇ ಅಂಕು ಡಂಕು ನಮ್ಮಲ್ಲಿ ಇರುವಂತದ್ದೆಲ್ಲವೂ ಕೂಡ ಸಮ ಮಾಡಲ್ಪಡಬೇಕು ದೇವರೇ ಎಲ್ಲವೂ ಸರಿಪಡಿಸಲ್ಪಡಬೇಕು ಈಗಲೇ ನಾವು ನಮ್ಮನ್ನ ತಗ್ಗಿಸುತ್ತೇವೆ ಬರಿದಾಗಿಸುತ್ತೇವೆ ದೇವರ ಶಕ್ತಿಗೂ ಬರುವಂತಹ ದಿನಮಾನಗಳಲ್ಲಿ ನಾವು ಕೈ ಬಿಟ್ಟು ಹೋಗಿ ಬಿಡದಂತೆ ದೇವರು ಹೇಳಿರುವಂತಹ ವಾಗ್ದಾನವನ್ನು ಎದುರು ನೋಡಿ ನಾವು ಕಾದಿದ್ದೇವೆ ನಮ್ಮ ಹೃದಯವನ್ನು ವಿಶಾಲಪಡಿಸುತ್ತೇವೆ ಈ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರ ಮೇಲೂ ದೇವರ ಶಕ್ತಿಯು ಇಳಿದು ಬರುವಂತೆ ದೇವರ ಅಭಿಷೇಕವರನ್ನ ಮುಚ್ಚುವಂತೆ ನೀವು ನಿಮ್ಮ ಮಕ್ಕಳನ್ನು ನಿಮ್ಮ ಮನ ಬಂದಂತೆ ತಮ್ಮನ್ನು ಒಪ್ಪಿಸಿಕೊಡುವವರನ್ನು ಹಣೆಗಳಲ್ಲಿ ಗುರುತುಗಳನ್ನು ಹಾಕಿರಿದೇವರೇ ಇವರು ಕರ್ತನೆಗೋಸ್ಕರವಾಗಿ ಶುದ್ಧರು ಎಂಬುದಾಗಿ ಅವರ ಹಣೆಗಳಲ್ಲಿ ನೀವು ದೇವರೇ ನಿಮಗೆ ಸ್ತೋತ್ರ ಅವರನ್ನ ತೀರ್ಮಾನಿಸಿರಿದೇವರೇ ಇನ್ನು ಮುಂಬರುವ ಕಡೆಯ ಕಾಲದಲ್ಲಿ ಕರ್ತನೆಗೆ ಮಾತ್ರವಲ್ಲ ಕರ್ತನ ರಾಜ್ಯಕ್ಕೂ ಮಾರ್ಗವನ್ನು ಸಿದ್ಧಪಡಿಸುವಂತ ರಾಜ್ಯಾಂಗದ ಸೇವೆಯಲ್ಲಿ ನಿಮ್ಮ ಮಕ್ಕಳನ್ನು ನೀವು ಉಪಯೋಗಿಸಬೇಕು ಇಲ್ಲಿ ಪ್ರಾರ್ಥನೆ ಮಾಡುವಂತ ನಾವು ಮಕ್ಕಳನ್ನು ಉಪಯೋಗಿಸಿರಿ ನಮ್ಮ ಯೌವ್ವನಸ್ಥರನ್ನು ಉಪಯೋಗಿಸಿರಿ ನಮ್ಮ ಹಿರಿಯರನ್ನು ಕರ್ತನಾಗಿರುವ ದೇವರು ಎಬ್ಬಿಸಬೇಕು ನಮ್ಮ ಸೇವಕರು ಚಿಕ್ಕ ಸೇವಕರು ದೊಡ್ಡ ಸೇವಕರು ಎಲ್ಲಾ ಸೇವಕರ ಮೇಲೂ ಆ ಸಿದ್ಧತೆಯ ಅಭಿಷೇಕ ಇಳಿದು ಬರಬೇಕು ಅವರ ಸಂಗಡ ಸ್ಪಷ್ಟವಾಗಿ ಮಾತಾಡಿರಿ ಅವರ ಕರುವಿಕೆಯನ್ನು ದೃಢಪಡಿಸಿರಿ ಅವರು ಯಾತಕ್ಕೋಸ್ಕರವಾಗಿ ಕಾದಿರಬೇಕೆನ್ನುವುದನ್ನು ಅವರ ಸಂಗಡ ಮಾತಾಡಿರಿ ಅವರು ಮಾತಾಡಬೇಕಾಗಿರುವ ಮಾತುಗಳನ್ನು ಅವರ ಬಾಯಿಗಳಲ್ಲಿ ಇಡಿರಿ ದೇವರೇ ಅಡವಿಯಲ್ಲಿ ಕೂಗುವವನ ಶಬ್ದದಂತೆ ಅಡವಿಯಲ್ಲಿ ಮಾತ್ರವಲ್ಲದೆ ಲೋಕದ ಕಟ್ಟಕಡೆಯವರೆಗೆಲ್ಲ ಕರ್ತನಿಗೆ ಮಾರ್ಗವನ್ನ ಸಿದ್ಧ ಮಾಡಿದೆ ಎನ್ನುವಂಥ ಶಬ್ದ ಎದ್ದು ಬರಬೇಕು ಅದು ನಿಮ್ಮ ಮಕ್ಕಳಿಂದ ಸಾಧ್ಯವಾಗಬೇಕು ದೇವರ ಮಕ್ಕಳಿಗೂ ಕರ್ತನ ವಾಗ್ದಾನಗಳಿಗೂ ದೇವರ ನಡೆಸುವಿಕೆಗೂ ಈ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರನ್ನ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ ಇದೇ ರಾತ್ರಿ ಮಾತಾಡಿರಿ ಮೇಲಾಗಿರುವ ಕಾರ್ಯವನ್ನು ಮುಂಬರುವ ದಿನಗಳಲ್ಲಿ ಮಾತಾಡಿರಿ ನಿಮ್ಮ ಮಕ್ಕಳನ್ನು ಉಪಯೋಗಿಸಿರಿ ಆಶೀರ್ವದಿಸಿರಿ ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ನಮ್ಮ ದೇವರೇ ಆಮೇನ್ ದೇವರಾಗಿರುವ ಕರ್ತನು ನಮ್ಮ ಪ್ರಾರ್ಥನೆಯನ್ನು ಗಮನಿಸಿ ಕೇಳಿದ್ದಾರೆ ಕಡೆಯ ಕಾಲದ ಸೇವೆ ಎನ್ನುವಂಥದ್ದು ಬಹುಮುಖ್ಯವಾದದ್ದು ಅದರ ನಂತರ ಸೇವೆಗೆ ಅವಕಾಶವೇ ಇಲ್ಲ ಕರ್ತನ ಬರುವಿಕೆಗೆ ಮುಂಚಿತವಾಗಿ ಈ ಲೋಕವನ್ನು ಸಿದ್ಧಪಡಿಸುವಂಥ ಕರ್ತನ ರಾಜ್ಯದ ಬರುವಿಕೆಗೋಸ್ಕರವಾಗಿ ಸಿದ್ಧಪಡಿಸುವಂತಹ ಒಂದು ದೊಡ್ಡ ಕೆಲಸ ನಮಗೋಸ್ಕರವಾಗಿ ಕಾದಿದೆ ಖಂಡಿತವಾಗಿ ನಿಮ್ಮ ಹೆಸರು ಅದರಲ್ಲಿ ಮುಂಚೆ ಬರೆಯಲ್ಪಟ್ಟಿರುವುದು ದೇವರು ವಾಗ್ದಾನ ಮಾಡಿರುವಂಥದ್ದು ನಿಮ್ಮ ಮುಖಾಂತರ ನೆರವೇರುವುದು ನಾನು ಅದನ್ನು ನಂಬುತ್ತೇನೆ ಕರ್ತನು ಅದಕ್ಕೋಸ್ಕರವಾಗಿ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ ಕರ್ತನು ನಿರಂತರವಾಗಿ ನಿಮ್ಮನ್ನು ಆಶೀರ್ವದಿಸಬೇಕೆಂಬುದಾಗಿ ನನ್ನ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ನಿಮ್ಮೆಲ್ಲರನ್ನು ನೆನಪಿಸಿಕೊಂಡು ನಾನು ದೇವರ ಪಾದದಲ್ಲಿ ಪ್ರಾರ್ಥಿಸಲು ಒಬ್ಬ ಸಾಲಗಾರನಂತಿದ್ದೇನೆ ನಮ್ಮ ಕರ್ತನಾಗಿರುವ ಯೇಸುಕ್ರಿಸ್ತನ ಕೃಪೆಯು ತಂದೆಯಾದ ದೈವರ ಪ್ರೀತಿಯು ಪರಿಶುದ್ಧಾತ್ಮನ ಅನ್ಯೂನೈಕ್ಯತೆಯು ನಿಮ್ಮೆಲ್ಲರೊಂದಿಗೆ ಕೂಡ ಕರ್ತನ ಬರುವಿಕೆಯವರೆಗೂ ನಿರಂತರವಾಗಿ ಮುಂದುವರಿಯಲಿ ಆಮೇಲೆ